ದಿಸ್ ಇಸ್ ನಾಟ್ ಈಕ್ವಲಿ ಲೈಕ್ಲಿ ಔಟ್ಕಮ್. ಯಾಕೆ ಮ್ಯಾಮ್, ಅಲ್ಲಿ ಡಸ್ ಸ್ಟಾರ್ಟ್ ಡಸ್ ನಾಟ್ ಸ್ಟಾರ್ಟ್ ಇದೆ, ಎರಡಿದೆ ನನಗೆ ರಿಸಲ್ಟು, ಒಂದೊಂದು ಸತಿ ತೊಗೊಂಬಿಡೋಣ ಬಿಡಿ. ಇಲ್ಲ ನೋಡಿ, ಇಲ್ಲಿ ಎ ಡ್ರೈವರ್ ಅಟೆಂಪ್ಟ್ ಮಾಡ್ತಿದ್ದಾನಷ್ಟೇ. ಅಂದರೆ ಇಟ್ ಡಿಪೆಂಡ್ಸ್ ಆನ್ ಕಾರ್ ಮೇಲೆ ಸಹ ಡಿಪೆಂಡ್ ಆಗುತ್ತೆ. ಇಲ್ಲಿ ನಾನು ಒಂದ್ರ ಮೇಲೆ ಡಿಪೆಂಡ್ ಇಲ್ಲ, ಕಾರ್ ಮೇಲೆ ಸಹ ಡಿಪೆಂಡ್ ಇದೆ. ಅದು ಸ್ಟಾರ್ಟ್ ಆಗ್ಬೋದು, ಆಗದೇ ಇರ್ಬೋದು, ಯಾಕಂದರೆ ಇಲ್ಲಿ ವೇರಿಯಸ್ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತಲ್ವ. ಹೆಲೋ ಬಡೀಸ್, ವೆಲ್ಕಮ್ ಟು ಅವರ್ ಫೇವ್ರೆಟ್ ಚಾನಲ್ ಫಿಸಿಕ್ಸ್ ವಾಲಾ. ನಾವಿವತ್ತು ನಿಮಗೆ ತುಂಬ ಸ್ಮಾಲೆಸ್ಟ್ ಚಾಪ್ಟರ್ ಆ್ಯಂಡ್ ಸ್ಮಾಲೆಸ್ಟ್ ಅಂತಲ್ಲ ಈಸಿಯೆಸ್ಟ್ ಚಾಪ್ಟರ್ ಸಹ ಪ್ರಾಬಬಿಲಿಟಿ ನೋಡೋಣ. ತುಂಬ ಈಸಿ ಇರುತ್ತೆ, ಜಸ್ಟ್ ಒನ್ ಟಾಪಿಕ್ ಅಷ್ಟೇ. ಆ ಒನ್ ಟಾಪಿಕ್ ಕಲ್ತ್ಕೊಂಡ್ರೆ ಸಾಕು, ನಿಮಗೆ ಅದರ ಮೇಲೇ ಪ್ರಾಬ್ಲಮ್ಸ್ ಇದೆ ಅಷ್ಟೇ. ಈ ಒಂದು ಕಾನ್ಸೆಪ್ಟೇ ನೀವು ಆಲ್ರೆಡಿ ನನಗೆ ಗೊತ್ತಿರೋ ಪ್ರಕಾರ ನೀವು ನೈನ್ತಲ್ಲೂ ಸಹ ಕಲ್ತಿರ್ತೀರ. ನೆಕ್ಸ್ಟ್ ನಿಮಗೆ ಈ ಪ್ರಾಬಬಿಲಿಟಿ ಅನ್ನೋದು ಟ್ವೆಲ್ತ್ ನೆಕ್ಸ್ಟ್ ಹೈಯರ್ ಸ್ಟಡೀಸಲ್ಲೂ ಬರುತ್ತೆ. ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಬಟ್ ಸ್ಮಾಲೆಸ್ಟ್ ಚಾಪ್ಟರ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ನಾವು ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಇದರಲ್ಲಿ. ಪ್ರಾಬಬಿಲಿಟಿ ನೋಡಿ, ಈಗ ಪ್ರಾಬಬಲ್ ಅಂದರೆ ನಾವು ಹೇಗೆ ಹೇಳ್ಬೋದು ನಮ್ಮ ಡೈಲಿ ಲೈಫಲ್ಲಿ. ಈಗ ರೈನ್, ಪ್ರಾಬಬಲಿ ಇವತ್ತು ಮಳೆ ಬರ್ಬೋದು. ಅಂದರೆ ಮಳೆ ಬರುತ್ತಾ ಗೊತ್ತಿಲ್ಲ ನಮಗೆ, ಬರ್ಬೋದು, ಬರ್ದೇನೂ ಇರ್ಬೋದು. ಆ ಥರ ಒಂದು ಎಕ್ಸಾಂಪಲ್ ತೊಗೋಬೋದು. ಇಲ್ಲ ನೀವೇನಾದರೂ ಗೆಸ್ ಮಾಡ್ತೀರಾ, ಲೈಕ್ ಗೆಸ್ ಅಷ್ಟೇ ಇದು. ಸಪೋಸ್ ನಾನೇನು ಮಾಡ್ತೀನಿ ಅಂದರೆ, ಒಂದು ಕಾಯಿನ್ ತೊಗೊಳ್ಳಿ ನೀವು. ಒಂದು ಕಾಯಿನ್ ನಿಮ್ಗೆ ಗೊತ್ತೇ ಇರುತ್ತೆ ಮನೇಲಿ, 1 ರುಪಿ ಕಾಯಿನ್ ಯಾವುದು, 1 ರುಪಿ ಕಾಯಿನ್ ಅಂದರೆ ಈಸಿಯಾಗಿ ಓಕೆ, ಆರ್ 2 ರುಪಿ ವಾಟ್ ಎವರ್ ಇಟ್ ಮೇ ಬಿ. ನೀವು ಟಾಸ್ ಮಾಡಿ, ಟಾಸ್ ಮಾಡಿದ್ರೆ ಐದರ್ ನಿಮಗೆ ಇಲ್ಲಿ ರಿಸಲ್ಟ್ ಫಸ್ಟೇ ಗೊತ್ತು. ರಿಸಲ್ಟ್ ಗೊತ್ತಿದ್ದಲ್ಲ, ಹೇಗೆ ನಾವು ಪ್ರಿಡಿಕ್ಟ್ ಮಾಡ್ಬೋದು? ಒಂದು, ಆ ಟಾಸ್ ಮಾಡಿದಾಗ ನಮಗೆ ಹೆಡ್ ಆದರೂ ಬರುತ್ತೆ, ಇಲ್ಲಾಂದರೆ ಟೈಲ್ ಬರುತ್ತೆ, ಎರಡೂ ಬರುತ್ತಾ? ನೀವು ಹಾಗೆ ಹೇಳ್ತೀರಾ, ಮ್ಯಾಮ್ ನನಗೆ ಅದು ಕಾಯಿನ್ ಸ್ಟ್ರೈಟ್ ಹಾಗೆ ನಿಂತ್ಕೊಂಡ್ಬಿಡುತ್ತೆ ಮ್ಯಾಮ್ ಅಂತ. ಅಂಥ ಕಂಡೀಷನ್ಸ್ ನಾವು ತೊಗೊಳ್ಳೋದಿಲ್ಲ. ಜನ್ರಲ್ ಆಗಿ ಮ್ಯಾಕ್ಸಿಮಮ್ ಆಗಿ ಯಾವ ಥರ ರಿಸಲ್ಟ್ ಬರುತ್ತೋ ಅದನ್ನು ಮಾತ್ರ ನಾವು ತೊಗೋತೀವಿ. ಒಂದು ಹೆಡ್ ಆಗುತ್ತೆ, ಒಂದು ಟೈಲ್ ಬರುತ್ತೆ. ಬಟ್ ಯಾವುದು ಬರುತ್ತೆ ಅಂತ ಗೊತ್ತಾ? ಇಲ್ಲ, ರಿಸಲ್ಟ್ ನನಗೆ ಆಲ್ರೆಡಿ ಗೊತ್ತಿದೆ, ಬಟ್ ಇವಾಗ ನಾನು ಹಾಕಿದ ತಕ್ಷಣವೇ ಹೆಡ್ಡೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಮೀನ್ಸ್ ಕನ್ಫರ್ಮ್ ಆಗಿ 100% ನಾವು ಹೇಳೋಕ್ಕಾಗಲ್ಲ. ಮೇ ಬಿ ಹೆಡ್ ಬರ್ಬೋದು, ಇಲ್ಲ ಟೈಲ್ ಬರ್ಬೋದು, ಗೊತ್ತಿಲ್ಲ ನನಗೆ, ಎರಡೂ ಬರುತ್ತಾ? ಅದಿಲ್ಲ. ಅಂದರೆ ನಮಗೆ ರಿಸಲ್ಟ್ ಗೊತ್ತು, ಯಾವುದಾದ್ರೂ ಒಂದು ಎಕ್ಸ್ಪೆರಿಮೆಂಟ್. ನೀವೀಗ ಜನರಲ್ ಆಗಿ ಎಕ್ಸ್ಪೆರಿಮೆಂಟ್ ಅಂದರೆ ಗೊತ್ತು, ಬೇರೆ ಸಬ್ಜೆಕ್ಟ್ಸಲ್ಲಿ ನೀವು ಪರ್ಫಾರ್ಮ್ ಮಾಡ್ತಾ ಇರ್ತೀರ. ಸೊ ಎಕ್ಸ್ಪೆರಿಮೆಂಟ್ ಅಂದರೆ ಏನು, ನಾವೇನಾದರೂ ಒಂದು ಕಂಡೀಷನ್ಸ್ ಕೊಟ್ಟಿರ್ತಾರೆ, ಅದನ್ನು ಅಪ್ಲೈ ಮಾಡಿ ನಾವು ಅದು ರಿಸಲ್ಟ್ ಔಟ್ಪುಟ್ ಏನು ಬರುತ್ತೆ ಅಂತ ತಿಳ್ಕೋಬೇಕು. ಔಟ್ಪುಟ್ ಏನು ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ, ಬೇರೆ ಸಬ್ಜೆಕ್ಟ್ಸಲ್ಲಿ ಔಟ್ಪುಟ್ ಏನು ಬರುತ್ತೆ ಅಂತ ಗೊತ್ತಿರೋದಿಲ್ಲ. ಫುಲ್ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತೀರಾ ನೀವೀಗ, ಸಪೋಸ್ ಫಿಸಿಕ್ಸ್ ತೊಗೊಳ್ಳಿ, ಕನೆಕ್ಷನ್ಸ್ ಎಲ್ಲ ಮಾಡ್ತೀರಾ, ನಿಮಗೆ ಕರೆಂಟ್ ಇದರಲ್ಲಿ ಲಾಸ್ಟಲ್ಲಿ ಇದಕ್ಕೆ ಎಷ್ಟು ಬರ್ತಾ ಇದೆ, ಈ ರೆಸಿಸ್ಟೆನ್ಸ್ಗೆ ಎಷ್ಟು ಬರ್ತಾ ಇದೆ ಅಂತ ತೊಗೋತೀರಾ, ಔಟ್ಪುಟ್ ತೊಗೋತೀರಾ. ಬಟ್ ಮ್ಯಾಥಮೆಟಿಕಲಿ ನಾವು ಎಕ್ಸ್ಪೆರಿಮೆಂಟ್ ಏನಂದರೆ ಒಂದು ಔಟ್ಕಮ್ ಏನು ಬರುತ್ತೆ ಅಂತ ನಮ್ಗೆ ಗೊತ್ತು ಆಲ್ರೆಡಿ. ಸಪೋಸ್ ಹೇಳಿದ್ನಲ್ಲ, ಕಾಯಿನ್ಗೆ ಒಂದು ಹೆಡ್ ಇನ್ನು ಒಂದು ಟೈಲ್, ಇವೆರಡೇ ಬರಬೇಕು, ಇದು ಎರಡೇ ಬರುತ್ತೆ ಅಂತ ನನಗೆ ಆಲ್ರೆಡಿ ಗೊತ್ತಿದೆ. ಅದು ಒಂದು ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ಯಾವ್ದು ತೊಗೋಬೋದು ಅಂದರೆ ಡೈಸ್. ನೀವೆಲ್ಲ ಲೂಡೋ ಗೇಮ್ ಆಡೇ ಇರ್ತೀರ ಮ್ಯಾಕ್ಸಿಮಮ್ ಮನೇಲಿ, ಲೂಡೋಲಿ ನಾವು ಡೈಸ್ ಯೂಸ್ ಮಾಡ್ತಿರಲ್ಲ. ಸೊ ಅದನ್ನು ರೋಲ್ ಮಾಡಿದ್ರೆ ನಿಮಗೆ ಪಾಸಿಬಲ್ ರಿಸಲ್ಟ್ ಏನು ಬರುತ್ತೆ? ಒಂದು 1, 2, 3, 4, 5, 6 ಇಷ್ಟು. 1, 2, 3, 4, 5, 6 ಬಿಟ್ಟು ಇನ್ನು ಯಾವುದಾದ್ರೂ ಬೇರೆ ಬರುತ್ತಾ ಡೈಸಲ್ಲಿ ನಿಮಗೆ? ಇಲ್ಲ. ಅಂದರೆ ನಿಮಗೆ ರಿಸಲ್ಟ್ ಗೊತ್ತು, ಬಟ್ ಇವಾಗ ಹಾಕಿದ್ರೆ ಇದೇ ಬರುತ್ತಾ ಅಂತ ಗೊತ್ತಿಲ್ಲ. ಸೊ ಅದನ್ನು ತಿಳ್ಕೋಬೇಕು. ಮೇ ಬಿ ನನಗಿವಾಗ 2 ಬಂದರೆ ಏನು ಬರುತ್ತೆ ರಿಸಲ್ಟ್, ಮೀನ್ಸ್ ನನಗೆ ಎಷ್ಟು ಔಟ್ಕಮ್ಸ್ ಬರ್ಬೋದು ಅಂತ ತಿಳ್ಕೊಳ್ಳೋದಕ್ಕೆ ಈ ಪ್ರಾಬಬಿಲಿಟಿ ಚಾಪ್ಟರ್. ಸೊ ಅದು ಒಂದು ಎಕ್ಸಾಂಪಲ್ ಅಂತ ನಾವು ಹೇಳ್ಬೋದು. ಇನ್ನೊಂದು ಏನಂದರೆ, ನೀವು 9th ಏನವರೆಗೂ ಕಲ್ತಿರ್ತೀರ ಅಂದರೆ ಕನ್ಸಿಡರ್ ಗೋ, ಒಂದು ಕಾಯಿನ್ನ ನೀವು ಟಾಸ್ ಮಾಡಿ, 1 ಟೈಮ್, 2 ಟೈಮ್ಸ್ ಟಾಸ್ ಮಾಡಿ. ಫಸ್ಟ್ ಬೇಡ, 1 ಟೈಮ್ ತೊಗೊಳ್ಳೋಣ ನಾವು. ಈಗ 1 ಟೈಮ್ ಟಾಸ್ ಮಾಡಿದ್ರೆ ಐದರ್ ಹೆಡ್ ಆದರೂ ಬರ್ಬೋದು, ಮೇ ಬಿ ಹೆಡ್ ಬರುತ್ತೋ ಟೈಲ್ ಬರುತ್ತೋ ನನಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಟಾಸ್ ಮಾಡಿದ್ರೆ ಹೆಡ್ ಆದರೂ ಬರುತ್ತೆ, ಇಲ್ಲ ಅಂದರೆ ಟೈಲ್ ಆದರೂ ಬರುತ್ತೆ, ಎದರ್ ದಿಸ್ ಓರ್ ದಟ್. ಆವಾಗ ನಾನು ಟೋಟಲ್ ಮೀನ್ಸ್ ಎಕ್ಸ್ಪೆರಿಮೆಂಟಲ್ ಪ್ರಾಬಬಿಲಿಟಿ ಏನು ಬರುತ್ತೆ, ಎಕ್ಸ್ಪೆರಿಮೆಂಟಲ್ ಪ್ರಾಬಬಿಲಿಟಿನ ನಾವು ಪಿ ಆಫ್ ಇ ಅಂತ ಡಿನೋಟ್ ಮಾಡ್ತೀವಿ.
ಐ ಥಿಂಕ್ ನೀವು ಫಾರ್ಮುಲಾನ ಆಲ್ರೆಡಿ 9th ಸ್ಟ್ಯಾಂಡರ್ಡಲ್ಲಿ ಕಲ್ತಿರ್ತೀರ. ದಿಸ್ ಇಸ್ ಅ ಬೇಸಿಕ್ ಫಾರ್ಮುಲಾ ಫಾರ್ ದ ಪ್ರಾಬಬಿಲಿಟಿ. ನೆಕ್ಸ್ಟ್, ಇವಾಗಲೂ ಸಹ ನಮಗೆ ಇದೇ ಇದೆ, ಬಟ್ ಇನ್ನೇನಂದರೆ ಇನ್ನೊಂದು 2 to 3 ಟಾಪಿಕ್ಸ್ ಅನ್ನೋದು ಎಕ್ಸ್ಟ್ರಾ ಬರುತ್ತೆ ಅಷ್ಟೇ ಇದರೊಳಗಡೆ, ಅದು ಬಿಟ್ಟು ಇನ್ನೇನು ಬರೋದಿಲ್ಲ ನಿಮಗೆ. ಪಿ ಆಫ್ ಇ ಅಂತ ಅಂದರೆ ನೋಡಿ, ಟೋಟಲ್ ನಂಬರ್ ಆಫ್ ಔಟ್ಪುಟ್ ಎಷ್ಟು ಬರುತ್ತೆ, ಟೋಟಲ್ ಎಷ್ಟು ಬಂದಿದೆ ನಮಗೆ, ಒಂದು ಹೆಡ್ ಮತ್ತು ಟೈಲ್ ಎರಡೂ ಬರುತ್ತಲ್ಲ. ಸೊ ಟೋಟಲ್ ಪಾಸಿಬಿಲಿಟಿ, ಇಲ್ಲಾಂದರೆ ನಾವು ಇಲ್ಲಿ ಟೋಟಲ್ ನಂಬರ್ ಆಫ್ ಪಾಸಿಬಿಲಿಟಿ ಅಂತಲೇ ಬರೆಯೋಣ. ನ್ಯೂಮರೇಟರ್ ಏನು ಬರುತ್ತೆ, ನ್ಯೂಮರೇಟರಲ್ಲಿ ನೀವು ಐದರ್ ಇಲ್ಲಿ ಒಂದು ಕಂಡೀಷನ್ ಹಾಕ್ತೀರಾ, ಒಂದು ಹೆಡ್ ಮಾತ್ರ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ, ಎರಡು ಮಾತ್ರ ಬರಲ್ಲ, ಒನ್ ಟೈಮ್ ಟಾಸ್ ಮಾಡಿದ್ರೆ ಒಂದು ಹೆಡ್ ಬರುತ್ತೆ, ಇನ್ನು ಒಂದು ಟೈಲ್ ಬರುತ್ತೆ ಅಂತ ಹೇಳ್ತಿದ್ದೀನಿ. ಇಲ್ಲಿ ನಮಗೆ ಏನು ರಿಕ್ವೈರ್ಡ್ ಇದೆ, ನಂಬರ್ ಆಫ್ ಪಾಸಿಬಲ್ ಈವೆಂಟ್ಸ್. ಇದರಲ್ಲಿ ಈವೆಂಟ್ ಅಂದರೆ ಏನು ಅಂತ ನಾವು ನೋಡೋಣ. ಸಿ ಸ್ವಲ್ಪ ಜನ್ರಲಾಗಿ ಇದು ಡಿಸ್ಕಸ್ ಮಾಡೋಂಥ ಟಾಪಿಕ್ ಅಷ್ಟೇ. ಇಲ್ಲಿ ಏನಂದರೆ ಫಸ್ಟ್ ಇದಕ್ಕೆ ಒಂದು ಎಕ್ಸಾಂಪಲ್ ನಾನು ಇಲ್ಲೇ ಹೇಳ್ತೀನಿ. ಈಗ ಟೋಟಲ್ ಎಷ್ಟಾಗತ್ತೆ ಇದರಲ್ಲಿ, ಹೆಡ್ ಮತ್ತು ಟೈಲ್ ಎರಡೂ ಬರುತ್ತಲ್ಲ, ಅಂದರೆ ಏನು 2 ಪಾಸಿಬಿಲಿಟಿ ಇದೆ. ಇಲ್ಲಿ ನಾನು ಯಾವುದಾದ್ರೂ ಒಂದು ಕಂಡೀಷನ್ ಹಾಕ್ತೀನಿ, ನಾನೀಗ ಒನ್ ಟೈಮ್ ಟಾಸ್ ಮಾಡಿದ್ರೆ ಎಷ್ಟು ಹೆಡ್ ಬರುತ್ತೆ, ಮೀನ್ಸ್ ಎಷ್ಟು ಟೈಮ್ ನನಗೆ ಹೆಡ್ ಬರುತ್ತೆ ಅಂತ ಹೇಳಿದ್ರೆ ನಮ್ಗೆ ಎಷ್ಟು ಟೈಮ್ ಬರುತ್ತೆ, ಒನ್ ಟೈಮ್ ಹಾಕಿದಾಗ ಓನ್ಲಿ ಒನ್ ಟೈಮ್ ಬರುತ್ತೆ. ಒನ್ ಪಾಸಿಬಿಲಿಟಿ ಇದೆ ಹೆಡ್ಸ್ಗೆ. ಆರ್ ಈಗ ನಾನು ಟೈಲ್ಗೆ ಕನ್ಸಿಡರ್ ಮಾಡ್ತೀನಿ, ಅದೆಷ್ಟು ಬರುತ್ತೆ ಟೋಟಲ್ ಡಿನಾಮಿನೇಟರಲ್ಲಿ. ಟೋಟಲ್ ಪಾಸಿಬಿಲಿಟಿ ಬಂದು 2, ಬಿಕಾಸ್ ಟೋಟಲ್ ಅನ್ನೋದು ನಮಗೆ ಟೋಟಲ್ ನಂಬರ್ ಎಷ್ಟಾಗತ್ತೆ ಅನ್ನೋದು ಅದು ಡಿನಾಮಿನೇಟರಲ್ಲಿರುತ್ತೆ. ನ್ಯೂಮರೇಟರಲ್ಲಿ ನಾವು ಯಾವ ಕಂಡೀಷನ್ ತೊಗೋತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ. ಈಗ ನಂಬರ್ ಆಫ್ ಎಷ್ಟು ಟೈಮ್ ಟೈಲ್ಸ್ ಬರುತ್ತೆ, ಈಗ ಒನ್ ಟೈಮ್ ನಾನು ಟಾಸ್ ಮಾಡಿದ್ರೆ ಒನ್ ಟೈಮ್ ಅಷ್ಟೇ ಅಲ್ವಾ ಬರೋದು, ಒನ್ ಪಾಸಿಬಿಲಿಟಿ ಮಾತ್ರ ಇದೆ. ಎಷ್ಟು ಪಾಸಿಬಿಲಿಟಿ ಇರುತ್ತೆ ಅಂತ ನೀವೇ ಒಂದ್ಸತಿ ಥಿಂಕ್ ಮಾಡಬೇಕು. ಇಲ್ಲಿ ನೋಡಿ, ಇನ್ ಕೇಸ್ ನಾನು ಒನ್ ಟೈಮ್ ಟಾಸ್ ಮಾಡಿದ್ದೀನಿ, ಇದು ಒನ್ ಟೈಮ್ಗೆ. ಸಪೋಸ್ ನಾನು 2 ಟೈಮ್ಸ್ ಟಾಸ್ ಮಾಡ್ತೀನಿ ಸೇಮ್ ಕಾಯಿನ್ನ 2 ಟೈಮ್ಸ್ ಟಾಸ್ ಮಾಡಿದಾಗ ನಾವಿಲ್ಲಿ ಏನು ಹೇಳ್ತೀವಿ ಅಂದರೆ, ಈ ಚಾಪ್ಟರಲ್ಲಿ ಆ್ಯಂಡ್ ನೆಕ್ಸ್ಟ್ ಚಾಪ್ಟರಲ್ಲಿ ಈಕ್ವಲಿ ಲೈಕ್ಲಿ ಈವೆಂಟ್ಸ್ ಅಂತ ತಗೋತೀವಿ. ಈಕ್ವಲಿ ಲೈಕ್ಲಿ ಈವೆಂಟ್ಸ್ ಅಂದರೆ ಯಾವಾಗಲೂ ಅಷ್ಟೇ, ಸಪೋಸ್ ಹೆಡ್ ಅಂತ ತಗೋತೀರಾ ಇಲ್ಲ ಟೈಲ್ ಅಂತ ತಗೋತೀರಾ, ಈ ಟಾಪಿಕಲ್ಲಿ ಟಾಸಿಂಗ್ ಎ ಕಾಯಿನ್ ಟಾಪಿಕಲ್ಲಿ ಹೆಡ್ ಮತ್ತು ಟೈಲ್ ಅನ್ನೋದು 2 ಪಾಸಿಬಿಲಿಟಿ ಮಾತ್ರ ಇದೆ. ಈಕ್ವಲಿ ಲೈಕ್ಲಿ ಅಂದರೆ ಈಗ ಕಾಯಿನ್ನ ಟಾಸ್ ಮಾಡುವಾಗ ಅನ್ಬಯಾಸ್ಡ್ ಕಂಡೀಷನ್ ಅಂತ ಹೇಳ್ತೀವಿ ನಾವು ಅದನ್ನು. ಅನ್ಬಯಾಸ್ಡ್ ಅಂದರೆ ನೀವು ಆಟ ಆಡುವಾಗ ನೀವು ಬೇಕಂತ, ಈಗ ಡೈಸ್ ಆಟ ಆಡುವಾಗ 6 ಹಾಕ್ತೀರಾ ನೀವು, ಮತ್ತು ನಿಮಗೆ ಗೊತ್ತು ಹೇಗೆ ಟ್ರಿಕ್ ಅಂತ, ಲೈಕ್ 5 ಏನಾದರೂ ಇಟ್ಕೊಂಡು ಹೀಗೆ ರೋಲ್ ಮಾಡಿದ್ರೆ 6 ಬೀಳುತ್ತೆ. ಆ ಥರ ಅನ್ನೋದು ಬಯಸ್ಡ್ ಕಂಡೀಷನ್, ಅಂದರೆ ನಾವು ಬೇಕಂತ ಹಾಕ್ತೀವಿ ಅದನ್ನು, 6 ಬೀಳಬೇಕು ನನಗೆ, ಇಲ್ಲ 1 ಬರಬೇಕು ಅಂತ. ಸೊ ಅದೆಲ್ಲ ಮೈಂಡಲ್ಲಿ ಇಟ್ಕೊಳ್ಳದೆ ಜನ್ರಲಾಗಿ ಎಕ್ಸ್ಟರ್ನಲಿ ನಾವೇನು ಬಿಡದೆ, ಈಗ ಫ್ರೀಲಿ ಫಾಲಿಂಗ್ ಬಾಡಿ ಅಂತೀವಲ್ಲ, ಈಗ ಮೇಲಿಂದ ಬೀಳ್ತಾ ಇದೆ, ಏನು ಕೆಳಗಡೆ ಫೋರ್ಸ್ ಏನು ಇಲ್ಲದೆ ಜಸ್ಟ್ ಫ್ರೀಲಿ ಫಾಲಿಂಗ್ ಬಾಡಿ ಅಂದಾಗ ಎಕ್ಸ್ಟರ್ನಲ್ ಥಿಂಗ್ ಏನೂ ಇರಲ್ಲ, ಜಸ್ಟ್ ಅದಷ್ಟಗದೆ, ದಟ್ ಈಸ್ ಅನ್ಬಯಾಸ್ಡ್ ಕಂಡೀಷನ್. ಅಂದರೆ ನೀವು ಜನರಲಾಗಿ ಹಾಕ್ತಾ ಇದ್ದೀರಾ, ಏನು ಗೊತ್ತಿಲ್ಲದೆ ಹಾಕ್ತಿದ್ದೀರಾ ಅಷ್ಟೇ. ಟಾಸಿಂಗ್ ದ ಕಾಯಿನ್ ಅಂದರೆ ಜಸ್ಟ್ ಟಾಸ್ ಮಾಡ್ತಾ ಇದ್ದೀರಾ ಅಷ್ಟೇ, ನೀವು ಈಗ ಹೀಗೆ ಹಾಕಿದ್ರೆ ನನಗೆ ಹೆಡ್ ಬೀಳುತ್ತೆ ಟೈಲ್ ಬೀಳುತ್ತೆ ಅಂತ ಪ್ರಿಡಿಕ್ಟ್ ಮಾಡಬಾರ್ದು. ಸೊ ಆ ಥರ ತೊಗೊಂಡಾಗ ನಮಗೇನು ಬರುತ್ತೆ, ಯಾವಾಗಲೂ ಅಷ್ಟೇ ಈಕ್ವಲಾಗಿ ತೊಗೋತೀವಿ. ಮೀನ್ಸ್ ಹೆಡ್ ಅನ್ನೋದು ಎಷ್ಟಿದೆ ಕಾಯಿನ್ಗೆ, 1. ಸೊ ಇದು ಈಕ್ವಲಿ ಲೈಕ್ಲಿ ಅಂದರೆ 1 ಬರುತ್ತೆ. ಹಾಗೆ ಟೈಲ್ ಅನ್ನೋದು ಎಷ್ಟು ಟೈಮ್ ಬರುತ್ತೆ, 1 ಬರುತ್ತೆ. ಇಲ್ಲಿ ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್, ಯಾಕಂದರೆ ಇದು ಬೇಸಿಕ್, ಇದರ ಮೇಲೆ ತುಂಬ ಕಾನ್ಸೆಪ್ಟ್ಸ್ ನಿಮಗೆ ಹೈಯರ್ ಕ್ಲಾಸಸ್ಸಲ್ಲಿ ಬರುತ್ತೆ. 100% ನೀವು PU ಜಾಯಿನ್ ಆಗ್ತಿದ್ದೀರಾ ಸೈನ್ಸ್ಗೆ ಅಂದರೆ 100% ಈ ಚಾಪ್ಟರ್ ಇದೆ, ಅದಕ್ಕೆ ಬೇಸಿಕ್ ಅಂದರೆ ಇದೆ. ಈಕ್ವಲಿ ಲೈಕ್ಲಿ ಈವೆಂಟ್ ಅಂದರೆ ನಾವು ಈಕ್ವಲಾಗಿ ತೊಗೋತೀವಿ ಅಷ್ಟೇ, ಎಲ್ಲವುದನ್ನು ಸಹ ನಾವು ಅದನ್ನು ಜನರಲಾಗಿ ಏನಂತೀವಿ ಅಂದರೆ ಅನ್ಬಯಾಸ್ಡ್ ಕಂಡೀಷನ್.
ಅಂದರೆ ನಾವು ಎಕ್ಸ್ಟರ್ನಲ್ ಥಿಂಗ್ಸ್ ಏನು ಅಪ್ಲೈ ಮಾಡ್ತೀರಾ, ಈಗ ನಾನು ಹೇಳಿದ್ನಲ್ಲ ಸಮ್ ಟ್ರಿಕ್ಸ್ ಯೂಸ್ ಮಾಡ್ತೀರಿ ನಾವು, ನೀವೇ ಯೋಚನೆ ಮಾಡ್ಬೋದು. ಈಗ ನಾವು ಗೇಮ್ಸ್ ಆಡೋವಾಗ ಡೈಸ್ ಎಕ್ಸಾಂಪಲ್ ತೊಗೊಂಡು ಆಡೋವಾಗ ನಾನು ಹೇಳಿದ್ನಲ್ಲ, ಈಗ 5 ಅಂದರೆ ನಾವು ಕೈಯಲ್ಲಿ ಸೆಟ್ ಮಾಡ್ಕೋತೀವಿ 5 ಹಾಕೋವಾಗ. ಐ ಥಿಂಕ್ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ ಇದು. ಸೊ ಸೆಟ್ ಮಾಡ್ಕೊಂಡು ಈ ಥರ ನೋಡಿಕೊಂಡು ಹಾಕ್ತೀವಿ ನಾವು ಕೊನೆಗೆ. ಆ ಥರ ಏನು ಮಾಡ್ತೀರಾ ಜನ್ರಲಾಗಿ ನೀವು ಹಾಕಿದಾಗ ನಮಗೆಲ್ಲ ಪಾಸಿಟಿವ್ ಎಲ್ಲ ಬರುತ್ತಲ್ಲ, 1, 2, 3, 4, 5, 6 ಅಷ್ಟು ಬರುತ್ತೆ. ಸೊ ಅದನ್ನು ನಾವು ತಗೋತೀವಿ. ಸಪೋಸ್ ನಾನು ಡೈಸ್ ತಗೊಳ್ಳೋಣ, 1, 2, 3, 4, 5, 6 ಇಲ್ಲಿ ತಗೋತೀನಿ. ಎಷ್ಟು ಪಾಸಿಬಿಲಿಟಿ ಇದೆ ಅಂತ ನೋಡಿ ನೋಡೋಣ. ಈಕ್ವಲ್ ಆಗಿ ತೊಗೋಬೇಕು ಅಂತ ನಾನು ಹೇಳಿದ್ದೀನಿ ಆಲ್ರೆಡಿ. ಈಕ್ವಲ್ ಅಂದರೆ 1 ಅನ್ನೋದು 1 ಟೈಮ್ ಬೀಳುತ್ತೆ, 2 ಅನ್ನೋದು 1 ಟೈಮ್ ಬೀಳುತ್ತೆ, 2 ಅನ್ನೋದು 2 ಅಂತ ಹಾಕಬೇಡಿ, 3 ಅನ್ನೋದು ಸಹ 1 ಪಾಸಿಬಿಲಿಟಿ ಇದೆ, ಆ್ಯಂಡ್ 4 ಅನ್ನೋದು 1 ಪಾಸಿಬಿಲಿಟಿ, 5 ಸಹ 1 ಪಾಸಿಬಿಲಿಟಿ, 6 ಅನ್ನೋದು 1 ಪಾಸಿಬಿಲಿಟಿ. ಮ್ಯಾಮ್ 1 ಟೈಮ್ ಬೀಳಲ್ಲ, ನಮಗೆ ಮತ್ತು ಬೀಳ್ತಾ ಇರುತ್ತೆ. ನಾನು ಹೇಳ್ತಾ ಇದ್ದೀನಲ್ಲ ಈಕ್ವಲ್ ಆಗಿ ತೊಗೋತಾ ಇದ್ದೀವಿ ನಾವೀಗ. 1-1 ಪಾಸಿಬಿಲಿಟಿ, ಮಿನಿಮಮ್ 1 ಪಾಸಿಬಿಲಿಟಿ ನಮಗಿದೆ ಅಲ್ಲ, ಪ್ರತಿಯೊಂದರಲ್ಲೂ 1-1 ಪಾಸಿಬಿಲಿಟಿ ಇದೆ. ಈಗ ಟೋಟಲ್ ಏನಾಗುತ್ತೆ, ಪಿ ಆಫ್ ಇ, ಎನಿಥಿಂಗ್ ನೀವು ಯಾವುದಾದ್ರೂ ತಗೊಳ್ಳಿ, 1 ಕಂಪೇರ್ ಮಾಡಿ ಎಷ್ಟಿದೆ, ಟೋಟಲ್ ರಿಸಲ್ಟ್ ಎಷ್ಟಿದೆ, 1, 2, 3, 4, 5, 6 ಸಾರಿ ನಾನು ನಿಮಗೆ 1, 2, 3, 4 ಅಂದರೆ ಇದೇ ಬಂದುಬಿಡತ್ತೆ, ಆ ಥರ ಬೇಡ. ಟೋಟಲ್ ರಿಸಲ್ಟ್ ನಮ್ಗೆ ಎಷ್ಟು ಬರುತ್ತೆ ಅಂದರೆ ಈ ಕಡೆಯಿಂದ ಕೌಂಟ್ ಮಾಡೋಣ, ಬಿಕಾಸ್ ಇಲ್ಲೂ 1, 2, 3, 4 ಇದೆ ಅಲ್ಲ, ಕನ್ಫ್ಯೂಸ್ ಆಗುತ್ತೆ. 1, 2, 3, 4, 5, 6 ಇದೆ. ಇದರಲ್ಲಿ 1 ಬೀಳೋ ಚಾನ್ಸ್ ಎಷ್ಟು ಟೈಮ್ ಇದೆ ಅಂತ ಕೇಳ್ತೀನಿ ನಾನು. 1 ನಾನೇನು ಹೇಳ್ತಾ ಇದ್ದೀನಿ ನಿಮಗೆ, ಈಕ್ವಲ್ ಆಗಿ ತಗೋಬೇಕು ಅಂತ ಹೇಳ್ತಿದೆ. ಸೊ 1 ಬೀಳೋ ಚಾನ್ಸ್ ಮಿನಿಮಮ್ 1 ಇದೆ ಅಲ್ಲ, ಸೊ ದಟ್ ಆನ್ಸರ್ ಈಸ್ 1/6. ಇಫ್ ಇಟ್ ಈಸ್ ಫಾರ್ 2, ಇಫ್ ಯು ಕಂಪೇರ್ ಫಾರ್ 2 ಏನು ಬರುತ್ತೆ, ಡಿನಾಮಿನೇಟರಲ್ಲಿ ಸೇಮ್ 6ಏ ಬರುತ್ತೆ, ಮೇಲೆ ಏನು ಬರುತ್ತೆ 2ಗೆ ಸಹ ಎಷ್ಟು ಪಾಸಿಬಿಲಿಟಿ ಇದೆ, 1 ಅಲ್ವಾ, ದಟ್ ಈಸ್ 1. 3ಗೆ 1, 4ಗೆ 1, 5 1, ಆ್ಯಂಡ್ 6ಗೆ 6 ಅಂತ ಬರಿಬೇಡಿ ಇಲ್ಲಿ, ಅಲ್ಲೇ ಮಿಸ್ಟೇಕ್ ಮಾಡ್ತೀರಾ ನೀವು, ಅದಕ್ಕೂ ಸಹ 1. ಸೊ ನಾವಿದನ್ನು ಈಕ್ವಲ್ ಆಗಿ ತೊಗೋತೀವಿ ಅಂತ ಹೇಳ್ತೀವಿ. ಅದು 100% ನಾನು ಹೇಳ್ತೀನಿ, ಅನ್ಬಯಾಸ್ಡ್ ಕಂಡೀಷನ್, ಅದು ಮಾತ್ರ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಆಗಿರಬೇಕು. ಯಾಕಂದರೆ ಈಗ ನಿಮಗೆ ಬಯಾಸ್ಡ್ ಕಂಡೀಷನ್ ಅಂದರೆ ಹೇಳಿಲ್ವಾ, ನಮಗಿಷ್ಟ ಬಂದಂಗೆ ಹಾಕೋದು ಅಂತ. ಆದರೆ ಇದು ವಿತೌಟ್ ಎನಿ ಎಕ್ಸ್ಟರ್ನಲ್ ಥಿಂಗ್. ಈಗ ನೀವು ಯಾವುದಾದ್ರು ಎಕ್ಸ್ಪೆರಿಮೆಂಟ್ ಸೆಟಪ್ ಮಾಡಬೇಕಾದ್ರೆ ನಾರ್ಮಲಾಗಿ ಮಾಡ್ತೀರಾ, ಇಲ್ಲಾಂದರೆ ಒಂದೊಂದಕ್ಕೆ ಕಂಡೀಷನ್ಸ್ ಅಪ್ಲೈ ಮಾಡಿ ಮಾಡ್ತೀರಾ. ಕಂಡೀಷನ್ಸ್ ಅಪ್ಲೈ ಮಾಡಿದಾಗ ನಮಗೆ ಸೇಮ್ ಥಿಂಗ್ ಬರ್ತಾ ಇರುತ್ತೆ, ಅದಲ್ಲ. ಜನ್ರಲಾಗಿ ಮಾಡಿದಾಗ ನಮ್ಗೇನು ಬರುತ್ತೆ, ಡಿಫ್ರೆಂಟ್ ಡಿಫ್ರೆಂಟ್ ಆನ್ಸರ್ಸ್ ಬರುತ್ತೆ. ಇದು ಅಷ್ಟೇ, ಜನ್ರಲಾಗಿ ಮಾಡಬೇಕು, ಜನ್ರಲಾಗಿ ಅಂತ ಹೇಳೋ ಬದಲು ನಾವು ಅನ್ಬಯಾಸ್ಡ್ ಅಂತ ತೊಗೋತೀವಿ. ನಾನು ಯಾವಾಗ ನಿಮಗೆ ಅನ್ಬಯಾಸ್ಡ್ ಅಂತ ಯೂಸ್ ಮಾಡ್ತೀನೋ ನೀವು ಅವಾಗ ಅಂಡರ್ಸ್ಟುಂಡ್ ಮಾಡ್ಕೋಬೇಕು. ದಿಸ್ ವಿತೌಟ್ ಎಕ್ಸ್ಟರ್ನಲ್ ಪ್ರೆಷರ್ ಆರ್ ಎಕ್ಸ್ಟರ್ನಲ್ ಟ್ರಿಕ್ ಅಂತ ನೆನಪು ಮಾಡ್ಕೊಳ್ಳಿ ನೀವು. ನಾನೀಗ ಡೈಸ್ ಎಕ್ಸಾಂಪಲ್ ಕೊಟ್ಟನಲ್ಲ, ವಿತೌಟ್ ಎಕ್ಸ್ಟರ್ನಲ್ ಟ್ರಿಕ್. ಈಗ ನೀವು ನೋಡಿ, ಮ್ಯೂಜಿಷಿಯನ್ಸ್ ನೋಡ್ತೀರಾ, ನಿಮಗೆ ಕಾರ್ಡ್ಸ್ ಗೊತ್ತಿರುತ್ತಲ್ಲ, ಕಾರ್ಡ್ಸ್ ಆಡೋದು. ಸೊ ಇನ್ ಕೇಸ್ ಗೊತ್ತಿದ್ದರೆ, ಇಲ್ಲಾಂದರೆ ಇಟ್ಸ್ ಓಕೆ. ಸೊ ಮ್ಯೂಜಿಷಿಯನ್ಸ್ ಏನು ಮಾಡ್ತಾರಂದರೆ, ಮಾಡುವಾಗ ಆ ಕಾರ್ಡ್ ಯಾವುದು ಅಂತ ತೆಗಿತಾರಲ್ವ, ಸೊ ಅದು ಅವ್ರಿಗೆ ಗೊತ್ತಿರುತ್ತೆ. ಮೀನ್ಸ್ ಅದು ಏನು ಟ್ರಿಕ್, ಅದು ಅವ್ರು ಎಷ್ಟು ಪಿಕ್ ಮಾಡಿದ್ರು ಸೇಮ್ ಕಾರ್ಡ್ ಬರೋದು, ಇಲ್ಲಾಂದರೆ ಲೈಕ್ ಅವ್ರು ಅಂದ್ಕೊಂಡಿರೋ ಕಾರ್ಡ್ಸೇ ಬರುತ್ತೆ. ದಟ್ ಈಸ್ ಟ್ರಿಕ್, ದಟ್ ಈಸ್ ಬಯಾಸ್ಡ್. ಬಟ್ ನಾನು ಹೇಳ್ತಾ ಇರೋದು ಅನ್ಬಯಾಸ್ಡ್. ಏನಂದರೆ ಈಗ ನಿಮ್ಮ ಮುಂದೆ ನಾನು ಕಾರ್ಡ್ಸ್ ತೊಗೊಬರ್ತೀನಿ, ಜಸ್ಟ್ ಪಿಕ್ ಮಾಡಿ, ರ್ಯಾಂಡಮ್ ಆಗಿ ಪಿಕ್ ಮಾಡಿ ಅಂತೀನಿ. ಪಿಕ್ ಮಾಡ್ತೀರಾ, ಪ್ರತಿ ಸತಿ ಸೇಮ್ ಬರುತ್ತಂತೆ ಅನ್ನೋ ರೂಲ್ ಇದಾ, ಇಲ್ಲ ಅಲ್ಲ. ಸೊ ನಾವು ಅದನ್ನು ಅನ್ಬಯಾಸ್ಡ್ ಕಂಡೀಷನ್ ಅಂತ ಹೇಳ್ತೀವಿ. ಇದು ಕ್ಲಿಯರಾಗಿ ಎಲ್ಲರಿಗೂ ಅರ್ಥ ಆಗಿದೆ ಅಲ್ಲ. ಓಕೆ, ನೆಕ್ಸ್ಟ್ ನೋಡಿ ನಾವೇನು ಮಾಡೋಣ ಅಂದರೆ, ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಅಂದರೆ ಏನು ಅಂತ ಹೇಳ. ಸಪೋಸ್ ಎಕ್ಸ್ಪೆರಿಮೆಂಟ್, ಇಲ್ಲಿ ನೀವು ಬೇರೆ ಸಬ್ಜೆಕ್ಟ್ಗೆ ಕಂಪೇರ್ ಮಾಡೋ ಥರ ಎಕ್ಸ್ಪೆರಿಮೆಂಟ್ ಅಂತ ತೊಗೋಬಾರ್ದು. ಮ್ಯಾಥಮೆಟಿಕಲ್ಲಿ ನಾವು ಮ್ಯಾಥ್ಸಲ್ಲಿ ಏನು ತೊಗೋತೀರಿ ಅಂದರೆ, ದಿಸ್ ಆಲ್ಸೋ ಜಸ್ಟ್ ಆನ್ ಆಪರೇಷನ್, ದಿಸ್ ಇಸ್ ಜಸ್ಟ್ ಆನ್ ಆಪರೇಷನ್, ಬಟ್ ಇಟ್ ವಿಲ್ ಪ್ರೊಡ್ಯೂಸ್ ವೆಲ್ ಡಿಫೈನ್ಡ್ ಔಟ್ಪುಟ್ಸ್. ಅಂದರೆ ವೆಲ್ ಡಿಫೈನ್ಡ್ ಅಂದರೆ ನಾವು ಹೇಳಿದ್ನಲ್ಲ, ನಾನು ಫಸ್ಟೇ ಪ್ರಿಡಿಕ್ಟ್ ಮಾಡ್ಬೋದು ಅಂಥ ರಿಸಲ್ಟ್ಸ್ನ ನಮಗೆ ಕೊಡೋದು ನಾವು ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀವಿ. ಇದರಲ್ಲಿ ನೆಕ್ಸ್ಟ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂದರೆ ಏನು?
ವಾಟ್ ಈಸ್ ದಿಸ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್? ಫಸ್ಟ್ ಆಲ್ರೆಡಿ ಡಿಸ್ಕಸ್ ಮಾಡಿದೆ, ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂದರೆ ಅದರ ರಿಸಲ್ಟ್, ಇದರ ಔಟ್ಪುಟ್ ನನಗೆ ಗೊತ್ತು. ಪ್ರೀವಿಯಸ್ ಓನ್ಲಿ ನಾನು ಆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಮುಂಚೆನೆ ನಂಗೆ ಆ ಔಟ್ಪುಟ್ ಗೊತ್ತಿದೆ, ಬಟ್ ನಾನು ಇವಾಗಲೇ ಈ ಔಟ್ಪುಟ್ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಮೀನ್ಸ್ ಅದು ನಾ ಹೇಳಿದ, ನಾವೀಗ ನೀವು ಹೇಳ್ಬೋದು ಮ್ಯಾಮ್ ಟಾಸ್ ದ ಕಾಯಿನ್, ಟಾಸಿಂಗ್ ಎ ಕಾಯಿನ್, ಟಾಸಿಂಗ್ ಎ ಕಾಯಿನ್, ಲಟ್ ಕಾರ್ಡ್ಸ್, ಡೈಸ್, ಏನು ಮ್ಯಾಮ್ ಇದು ತ್ರೀನೇ ಹೇಳ್ತಿದ್ದೀರಾ ಅಂತ. ನಮಗೆ ಮ್ಯಾಕ್ಸಿಮಮ್ ಈ ತ್ರೀನೇ ಬರುತ್ತೆ. ಸೊ ನಾವು ಎಕ್ಸಾಂಪಲ್ಸ್ ಕೊಡೋದ್ರಲ್ಲಿ ವೆಲ್ ನೋನ್ ಎಕ್ಸಾಂಪಲ್ಸ್ ನಾವು ತೊಗೋತಾ ಇದ್ದೀವಿ ಅಷ್ಟೇ. ಇಲ್ಲಿ ಈಗ ಡೈಸಲ್ಲಿ ತೊಗೊಳ್ಳಿ ನೀವು, ನಾ ಹೇಳಿದೆ ಅಲ್ವಾ 1 2 3 4 5 6, ಇದು ಬಿಟ್ಟು ನಿಮಗೆ ಬೇರೆ ಬರಲ್ಲ ಅಲ್ವಾ. ಈಗ ನಾನೇ ಹಾಕ್ತೀನಿ, ನೀವೇನಾದರೂ ಪ್ರಿಡಿಕ್ಟ್ ಮಾಡೋಕ್ಕಾಗತ್ತಾ? ಮ್ಯಾಮ್ ಈಗ ಫಸ್ಟ್ ಟೈಮ್ ಹಾಕ್ತಾ ಇದ್ದಾರೆ 100% 2 ಬರುತ್ತೆ ಅಂತ ಹೇಳ್ತೀರಾ? ಇಲ್ಲ, 1 to 6 ಯಾವುದೋ ಒಂದು ಬರುತ್ತೆ ಅಂತ ಗೊತ್ತು, ಬಟ್ 2 ಬರ್ತಾ 3 ಬರುತ್ತಾ ಅಂತ ನೀವು ಹೇಳೋಕ್ಕಾಗಲ್ಲ. ಸೊ ನಿಮ್ಗೆ ಆಲ್ರೆಡಿ ಯು ನೋ ದ ರಿಸಲ್ಟ್. ರಿಸಲ್ಟ್ ಬಟ್ ಕೆನಾಟ್ ಪ್ರಿಡಿಕ್ಟ್. ನೀವೇನಂದರೆ ನಿಮಗೆ ಆಲ್ರೆಡಿ ಇದ್ರ ರಿಸಲ್ಟ್ ಎಲ್ಲ ಗೊತ್ತಾಗೋಗಿದೆ, ಅದನ್ನು ಫಸ್ಟೇ ಪ್ರಿಡಿಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಮೀನ್ಸ್ ಇಷ್ಟರಲ್ಲಿ ರಿಸಲ್ಟ್ ಬರುತ್ತೆ ಅಂತ ಗೊತ್ತು. ಸೊ ದಟ್ ಈಸ್ ನಥಿಂಗ್ ಬಟ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಈ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ಗೆ ಎಕ್ಸಾಂಪಲ್ಸ್ ಏನು ಹೇಳ್ಬೋದು ಅಂದರೆ, ಟಾಸಿಂಗ್ ಎ ಕಾಯಿನ್ ಆ್ಯಂಡ್ ಡೈಸ್ ಎಕ್ಸ್ಪೆರಿಮೆಂಟ್. ಡೈಸ್ ನಾ ಹೇಳಿದೆ, ನೆಕ್ಸ್ಟ್ ಕಾರ್ಡ್ಸ್. ಕಾರ್ಡ್ಸ್ ಇತ್ರೀನೂ ಸಹ ನಮಗೆ ವೆಲ್ ನೋನ್ ಎಕ್ಸ್ಪೆರಿಮೆಂಟ್ಸ್ ಬೋದು. ಐ ಥಿಂಕ್ ಇದರಲ್ಲಿ ಏನೂ ಡೌಟ್ಸ್ ಇಲ್ಲ ಅನ್ಕೋತೀನಿ ನಾನು. ಫಸ್ಟ್ ಏನಂದರೆ ನಾವು ಜನರಲಾಗಿ ಇಂಟ್ರೊಡಕ್ಷನ್ ಕೊಟ್ಕೊಂಡು ಹೋಗೋಣ, ಬಿಕಾಸ್ ನಾನು ಹೇಳೋದಲ್ಲ ಇದು ಬಿಟ್ಟು ಎಕ್ಸ್ಟ್ರಾ ಥಿಂಗ್ಸ್ ಇಲ್ಲ, ಬಟ್ ಪ್ರತಿಯೊಂದು ಏನು ಅಂತ ನಾವು ತಿಳ್ಕೊಬೇಕಷ್ಟೇ. ಸೊ ಅದಕ್ಕೆ ನಾನು ಪ್ರತಿಯೊಂದು ಇನ್ ಡೀಟೇಲ್ ಆಗಿ ಹೇಳ್ಕೊಂಡು ಹೋಗೋಣ, ಓಕೆನಾ? ನೆಕ್ಸ್ಟ್ ಒನ್ ನೋಡಿ, ನೆಕ್ಸ್ಟ್ ಒನ್ ಏನು ಬರುತ್ತೆ ಅಂದರೆ ನಮಗೆ ಟಾಪಿಕ್ ಸ್ಯಾಂಪಲ್ ಸ್ಪೇಸ್ ಮತ್ತು ಈವೆಂಟ್. ನಾನು ಹೇಳೋದಲ್ಲ ಈವೆಂಟ್ ಅಂತ ನಾನು ನಿಮ್ಗೊಂದು ಬರೆದಿದ್ದೆ, ಅದೇನು ಸ್ಯಾಂಪಲ್ ಸ್ಪೇಸ್ ಆ್ಯಂಡ್ ಈವೆಂಟ್ ಎರಡೂ ಒಂದೇ ಇದರಲ್ಲಿ ಬರಿತೀನಿ, ನಿಮಗೆ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗುತ್ತೆ ಎರಡಕ್ಕೂ. ಫಸ್ಟ್ ಒನ್ ಸ್ಯಾಂಪಲ್ ಸ್ಪೇಸ್, ನೆಕ್ಸ್ಟ್ ಒನ್ sample space and events. ಸಪೋಸ್ ಸ್ಯಾಂಪಲ್ ಸ್ಪೇಸ್ ಅಂದರೆ ನೀವೀಗ ನಾನು ಹೇಳೋದಲ್ಲ ಟಾಸಿಂಗ್ ಕಾಯಿನ್, ಜಸ್ಟ್ ಟಾಸ್ ಆಫ್ ಕಾಯಿನ್. ಈಗ ನೀವು ಕಾಯಿನ್ನ ಟಾಸ್ ಮಾಡಿದ್ರೆ ನನಗೆ ಸ್ಯಾಂಪಲ್ ಸ್ಪೇಸ್ ಅಂದರೆ ಆಲ್ ಪಾಸಿಬಲ್ ಔಟ್ಕಮ್ಸ್, ಎಲ್ಲ ಪಾಸಿಬಲ್ ಔಟ್ಕಮ್ಸ್ ಏನು ಬರುತ್ತೆ, ದಟ್ ಈಸ್ ಸ್ಯಾಂಪಲ್ ಸ್ಪೇಸ್. ದಟ್ ಮೀನ್ಸ್ ಆಲ್ ಪಾಸಿಬಲ್ ಔಟ್ಕಮ್ಸ್. ಇದು ಆಲ್ ಪಾಸಿಬಲ್ ಔಟ್ಕಮ್ಸ್. ಈವೆಂಟ್ ಅಂದರೆ ಏನು? ಈವೆಂಟ್ ಅಂದರೆ ಇದಕ್ಕೆ ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳ್ತೀನಿ ನಾನು. ಸಪೋಸ್ ಇಲ್ಲಿ ನಾನು 2 ತೊಗೋತೀನಿ, 2, 1 ಅಲ್ಲ 2 ತೊಗೋತೀನಿ, 2 ಸಹ ಟಾಸ್ ಮಾಡ್ತೀನಿ. 2 ಟಾಸ್ ಮಾಡಿದ್ರೆ ನಿಮಗೆ ಏನು ಪಾಸಿಬಿಲಿಟಿ ಇದೆ ಒಂದ್ಸತಿ ಥಿಂಕ್ ಮಾಡಿದ್ದು. ಸಿ, ಪ್ರಾಬಬಿಲಿಟಿ ಅನ್ನೋದು ಜಸ್ಟ್ ಇಮ್ಯಾಜಿನೇಷನ್ ಅಷ್ಟೇ. ನೀವು ಥಿಂಕ್ ಮಾಡಬೇಕು, ತುಂಬ ಲೈಕ್ ಬ್ರೈನ್ಗೆ ಕೆಲಸ ಕೊಡಬೇಕು. ಈಗ ಫಸ್ಟ್ ಆಲ್ ಪಾಸಿಬಿಲಿಟಿ ಏನಿದೆ ನೋಡೋಣ. ಫಸ್ಟ್ ನಾನು 2 ಬರ್ಕೋತೀನಿ ಇಲ್ಲಿ. ಎಸ್, 2 ಟಾಸ್ ಮಾಡೋಣ. ಫಸ್ಟ್ ಏನು ಪಾಸಿಬಿಲಿಟಿ ಬರ್ಬೋದು? 2 ಹೆಡ್ಡೆ ಬರ್ಬೋದಾ? ಹೆಡ್ ಬರ್ಬೋದು, ಬರದೇ ಇರ್ಬೋದು, ಬಟ್ 2 ಟಾಸ್ ಮಾಡಿದ್ರೆ ಹೆಡ್ ಬರುತ್ತೆ. 1 ಹೆಡ್ ಬರ್ಬೋದು, ಫಸ್ಟ್ ಕಾಯಿನ್. ಇದು ಫಸ್ಟ್ ಕಾಯಿನ್, ಇದು ಸೆಕೆಂಡ್ ಕಾಯಿನ್. ಫಸ್ಟ್ ಕಾಯಿನ್ ಹೆಡ್ ಬರ್ಬೋದು, ಬಟ್ ಸೆಕೆಂಡ್ ಕಾಯಿನ್ ಹೆಡ್ ಬರ್ಬೇಕಂತ ಏನಾದ್ರು ರೂಲ್ಸ್ ಇದ? ಇಲ್ಲ, ಟೈಲ್ ಸಹ ಬರ್ಬೋದು. ನೆಕ್ಸ್ಟ್ ಇದಾಯ್ತು, ಫಸ್ಟ್ ಈಗ ಫಸ್ಟ್ ಹೆಡ್ ಆಯಿತು. ಈಗ ಫಸ್ಟ್ ಕಾಯಿನ್ ಸಹ ಹೆಡ್ ಬರ್ಬೇಕಂತ ರೂಲ್ಸ್ ಇದ? ಇಲ್ಲ ಅಲ್ಲ,
ಟೈಲ್ ಸಹ ಬರ್ಬೋದು. ಸೆಕೆಂಡ್ ಕಾಯಿನ್ ಹೆಡ್ ಬರ್ಬೋದು. ಇನ್ನೂ ಒಂದು ಪಾಸಿಬಿಲಿಟಿ ಇದೆ, ಎರಡೂ ಕಾಯಿನ್ಸು ಟೈಲ್ ಬರ್ಬೋದು. ಸೊ ದೀಸ್ ಆರ್ ಆಲ್ ದ ಆಲ್ ಔಟ್ಕಮ್ಸ್. ನಾನು ಎರಡು ಕಾಯಿನ್ನ ಟಾಸ್ ಮಾಡಿದ್ರೆ ಇಷ್ಟು ಪಾಸಿಬಲ್ ಔಟ್ಕಮ್ಸ್ ಇದೆ. ಇಲ್ಲಿ ನಾನು ಸ್ಯಾಂಪಲ್ ಸ್ಪೇಸ್ನ ಬರೆದ್ರೆ, ಸ್ಯಾಂಪಲ್ ಸ್ಪೇಸ್ನ ನಾವು ಜನರಲಾಗಿ ಎಸ್ ಅಂತ ಡಿನೋಟ್ ಮಾಡ್ತೀವಿ, ಕ್ಯಾಪಿಟಲ್ ಎಸ್. ನಾವೀಗ ಸೆಟ್ಸಲ್ಲಿ ಹೇಗೆ ಬರಿತೀವೋ ನಂಬರ್ಸ್ನ, ಅದೇ ಥರ ಇದನ್ನು ಸಹ ಸ್ಯಾಂಪಲ್ ಸ್ಪೇಸಲ್ಲಿ ಬರಿತೀವಿ. ಸೇಮ್ ಆ್ಯಸ್ ಇಟ್ ಇಸ್ ಸೆಟ್ಸ್, ನಾನು ಎಸ್ ಅಂತ ಡಿನೋಟ್ ಮಾಡ್ತೀನಿ. ಎಸ್ ಇಸ್ ಈಕ್ವಲ್ ಟು ಫ್ಲಾ ಬ್ರ್ಯಾಕೆಟ್ಸ್. ಫಸ್ಟ್ ಪಾಸಿಬಿಲಿಟಿ ಏನಿದೆ ನೋಡಿ, ಹೆಡ್ ಹೆಡ್ ಹೆಚ್ ಅಂದರೆ ಹೆಡ್ಸ್, ಟಿ ಅಂದರೆ ಟೈಲ್ಸ್. ಇದು ಹೆಡ್, ಇದು ಹೆಡ್. ಸೊ ಫಸ್ಟ್ ಕಾಯಿನ್ದು ಹೆಡ್ ಅಂತ ಬರೀತೀನಿ, ಸೆಕೆಂಡ್ ಕಾಯಿನ್ದು ಹೆಡ್, ಈ ಥರ ಬರೆಯೋಣ. ಓಕೆ, ಫಸ್ಟ್ ಪಾಸಿಬಲ್ ಔಟ್ಕಮ್. ನೆಕ್ಸ್ಟ್ ಒನ್, ಹೆಡ್ ಟೈಲ್, ಹೆಡ್ ಟೈಲ್, ನೆಕ್ಸ್ಟ್ ಟೈಲ್ ಹೆಡ್, ಟೈಲ್ ಹೆಡ್, ಲಾಸ್ಟ್ ಒನ್ ಟೈಲ್ 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 ಟೈಲ್. ಇದು ಆಲ್ ಪಾಸಿಬಲ್ ಔಟ್ಕಮ್ಸ್. ಈವೆಂಟ್, ಇದು ಅರ್ಥ ಆಗಿದೆಲ್ಲ ಎಲ್ಲರಿಗೂ, ಈಸಿ. ಈಗ ಈವೆಂಟ್ ಅಂದರೆ ನಾನೇನು ಹೇಳ್ತೀನಂದರೆ, ಕಂಡೀಷನ್ ಒಂದು ಅಪ್ಲೈ ಮಾಡ್ತೀನಿ ಅಲ್ಲಿ, ನಾನೀಗ ಪ್ರಾಬಬಿಲಿಟಿ ಫೈಂಡ್ ಔಟ್ ಮಾಡಬೇಕು. ಎಂದಿಗೆ ಗೊತ್ತಾ, ಒನ್ ಹೆಡ್ ಇರಬೇಕು ಅಂತ ಹೇಳ್ತೀನಿ. ಯಾವುದಾದ್ರೂ ನಂಬರ್ ಆಫ್ ಹೆಡ್ಸ್ ಅನ್ನೋದು ಒನ್ ಇರಬೇಕು ಅಂತ ಹೇಳ್ತೀನಿ, ಯಾವುದಾದ್ರೂ ಆಗಿರ್ಬೋದು. ಇಫ್ ನಾನು ನೋಡಿ ಇಲ್ಲಿ ಈವೆಂಟ್ ಅಂದರೆ ಜನ್ರಲಾಗಿ ಹೇಳ್ತಿಲ್ಲ, ಈ ಎಕ್ಸಾಂಪಲ್ಗೆ ತಕ್ಕಂತೆ ಹೇಳ್ತಾ ಇದ್ದೀನಿ. ಮತ್ತು ನೀವು ಮ್ಯಾಮ್ ಈವೆಂಟ್ಸ್ ಅಂದರೆ ನಂಬರ್ ಆಫ್ ಹೆಡ್ ಈಕ್ವಲ್ ಟು ಒನ್ನೇ ತೊಗೊಂಡಿದ್ದೀರಾ ಅಂತ ಮಿಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ. ಜಸ್ಟ್ ಈ ಎಕ್ಸಾಂಪಲ್ಗೆ ಹೇಗೆ ಅರ್ಥ ಆಗುತ್ತೆ, ಜನ್ರಲಾಗಿ ಹೇಳಿಬಿಟ್ಟೆ ಅರ್ಥ ಆಗಲ್ಲ, ಎಕ್ಸಾಂಪಲ್ ಕೊಟ್ಟಾಗ ಈಸಿಯಾಗಿ ಅರ್ಥ ಆಗುತ್ತೆ ಅಂತ. ಸಪೋಸ್ ನನಗೆ ರಿಸಲ್ಟ್ ಏನು ಬೇಕು ಅಂದರೆ, ರಿಸಲ್ಟ್ ನಂಬರ್ ಆಫ್ ಹೆಡ್ಸ್ ಅನ್ನೋದು ಒಂದೇ ಬೀಳ್ತಾ ಇದೆ ನನಗೆ, ಒನ್ ನಂಬರ್ ಆಫ್ ಹೆಡ್ ಬೀಳ್ತಿದೆ. ಒಂದಿದೆ, ಆವಾಗ ನನಗೆ ಪ್ರಾಬಬಿಲಿಟಿ ಏನು ಬರ್ತಾ ಇದೆ, ಇಲ್ಲಾಂದರೆ ಅದನ್ನು ನಾವು ಈವೆಂಟ್ ಅಂತ ಕರಿತೀವಿ. ಸೊ ಈವೆಂಟ್ ಅಂದರೆ ಏನಂತ ಬರ್ಕೊಳ್ಳೋಣ ನೋಡಿ. ಈವೆಂಟ ನೀವು ಏನಾದರೂ ಡಿನೋಟ್ ಮಾಡ್ಬೋದು. ಈ ಸ್ಯಾಂಪಲ್ ಸ್ಪೇಸ್ನ ಮಾತ್ರ ನಾವು ಎಸ್ ಅಂತ ಡಿನೋಟ್ ಮಾಡ್ತೀವಿ ಅಷ್ಟೇ. ನೀವು ಈವೆಂಟ್ಸ್ನ ಯಾವಿದ್ರಲ್ಲಾದರೂ ಡಿನೋಟ್ ಮಾಡಿ, ಇ ಎಫ್ ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಐ ಜೆ ಕೆ ಎಲ್ ಎನಿಥಿಂಗ್, ನೀವು ಯಾವುದನ್ನಾದರೂ ಡಿನೋಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಇ ಅಂತಲೇ ಹೇಳ್ತೀನಿ. ಇ ಇಲ್ಲಿ ಏನು ಬರುತ್ತೆ ಅಂತ ಯೋಚನೆ, ನಂಬರ್ ಆಫ್ ಹೆಡ್ ಅನ್ನೋದು ಒಂದೇ ಇರಬೇಕು, ಒಂದಿದ್ರೆ ಸಾಕಂತೆ ಅವರಿಗೆ, ಒಂದಿದ್ರೆ ಸಾಕು, ಒಂದಿರೋದನ್ನು ಮಾತ್ರ ತಗೋಬೇಕು. ಸಿ ಇಲ್ಲಿ ಒಂದಿದ ಇಲ್ಲ, ಸೊ ಅದು ಕನ್ಸಿಡರ್ ಆಗಲ್ಲ. ನೆಕ್ಸ್ಟ್ ಇಲ್ಲಿ ಒಂದೇ ಇದೆ ಅಲ್ಲ, ಯಾವುದಾದ್ರೂ ಆಗಿರ್ಬೋದು, ನನಗೆ ಒಂದಿದೆ. ಸೊ ದಟ್ ಈಸ್ ಅ ಒನ್ ಹೆಚ್ ಟಿ. ನೆಕ್ಸ್ಟ್ ಒನ್ ಟಿ ಹೆಚ್, ಇಲ್ಲೂ ಇದೆಲ್ಲ ಒಂದು, ಇಲ್ಲಿ ಟಿ ನಂಬರ್ ಆಫ್ ಹೆಡ್ ಅನ್ನೋದು ಒಂದಿದೆ ಅಂದರೆ ದಿಸ್ ಇಸ್ ಕಾಲ್ಡ್ ಈವೆಂಟ್. ಅಂದರೆ ಈವೆಂಟ್ನ ನಾವು ಏನಂತ ಕರಿಬೋದು, ಈವೆಂಟ್ ಇಸ್ ಅ ಸಬ್ಸೆಟ್ ಆಫ್ ಸ್ಯಾಂಪಲ್ ಸ್ಪೇಸ್. ಈವೆಂಟ್ ಇಸ್ ಅ ಸಬ್ಸೆಟ್ ಆಫ್ ಸ್ಯಾಂಪಲ್ ಸ್ಪೇಸ್. ಇಲ್ಲಿ ಇ ಅಂದರೆ ಈವೆಂಟ್, ಇ ಅಂತಲ್ಲ ವಾಟ್ ಎವರ್ ಇಟ್ ಮೇ ಬಿ, ನೀವು ಡಿನೋಟ್ ಮಾಡ್ಬೋದು ಇದನ್ನು. ದಿಸ್ ಇಸ್ ಈವೆಂಟ್, ಬಟ್ ಎಸ್ ಅಂದರೆ ನೀವು ಜನರಲಾಗಿ ನೆನ್ಪಿಟ್ಕೊಳ್ಳಿ ಸ್ಯಾಂಪಲ್ ಸ್ಪೇಸ್ ಅಂತ. ದಿಸ್ ಇಸ್ ಸ್ಯಾಂಪಲ್ ಸ್ಪೇಸ್. ಅಂದರೆ ಇಲ್ಲಿ ನಮಗೆ ಒಂದು ಕ್ಲಾರಿಟಿ ಬಂತಲ್ಲ, ಸ್ಯಾಂಪಲ್ ಸ್ಪೇಸ್ ಅಂದರೆ ಆಲ್ ಪಾಸಿಬಲ್ ಔಟ್ಕಮ್ಸ್, ಹಾಗೆ ಈವೆಂಟ್ ಅಂದರೆ ನಾವು ಅದ್ರ ಒಳಗಡೆ ಇರೋ ಕಂಡೀಷನ್ಸ್ನ ತಗೋತಿದ್ದೀವಿ ಅಂತ. ನಿಮಗೆ ಇಲ್ಲಿ ಒಂದು ಕನ್ಫ್ಯೂಷನ್ ಬರುತ್ತೆ ಈವೆಂಟಲ್ಲಿ ಅಂದರೆ ಅದೇನು ಅಂತ ನೋಡಿ. ಇಫ್ ಇಟ್ ಈಸ್, ಇಲ್ಲಿ ನನಗೆ ಟೂ ಇದಿದೆ, ಅದೇನಪ್ಪ ಅಂದರೆ ಡಿಫ್ರೆನ್ಸ್ ಸೆಕೆಂಡ್, ನಾನೇನು ಮಾಡ್ತೀನಿ ಅಂದರೆ ಇದು ನಿಮಗೆ ಪ್ರಾಬ್ಲಮ್ಸಲ್ಲಿ 100% ಬರುತ್ತೆ, ಅಟ್ಲೀಸ್ಟ್ ಒನ್ ಹೆಡ್ ಇಲ್ಲಿ. ಇದು ಎರಡಕ್ಕೂ ಡಿಫ್ರೆನ್ಸ್ ನಿಮಗೆ ಗೊತ್ತಿರಬೇಕು. ಫಸ್ಟ್ ದಿಸ್ ಇಸ್ ಅಟ್ಲೀಸ್ಟ್ ಒನ್ ಹೆಡ್, ಆ್ಯಂಡ್ ಇಲ್ಲಿ ಅಟ್ ಮೋಸ್ಟ್ ಒನ್ ಹೆಡ್. ಫಸ್ಟ್ ಅಟ್ಲೀಸ್ಟ್ ಒನ್ ಹೆಡ್,
ಅಟ್ ಮೋಸ್ಟ್ ಒನ್ ಹೆಡ್. ಇವೆರಡೂ ಡಿಫ್ರೆನ್ಸ್ ತಿಳ್ಕೊಳ್ಳೋಣ ನಾವಿಲ್ಲಿ, ಬಿಕಾಸ್ ಇದು ತುಂಬ ಇಂಪಾರ್ಟೆಂಟ್. ನಿಮಗೊಂದ್ಸತಿ ಇದೇ ಥರ ಲೈಕ್ ನಮ್ಗೇನಂತ ಕೇಳ್ತಾರೆ ಅಂದರೆ ಅಟ್ಲೀಸ್ಟ್ ಒನ್ ಹೆಡ್ ಅಂತ ಕೇಳಲ್ಲ, ಅಟ್ಲೀಸ್ಟ್ ಟೂ ನಂಬರ್ಸ್ ಇಲ್ಲ ಅಟ್ಲೀಸ್ಟ್ 500 ಲೈಕ್ ನಿಮಗೆ ನಂಬರ್ಸಲ್ಲಿ ಕೊಡ್ತಾರೆ. ನಾನು ಎಕ್ಸಾಂಪಲ್ ಹೇಳ್ತಿದ್ದೆ ಅಷ್ಟೆ. ಅಟ್ಲೀಸ್ಟ್ ಅಂದರೆ ಏನು, ನನಗಿಲ್ಲಿ ಮೇನ್ ಬೇಕಿರೋದು ನೀವೇನು ತಿಳ್ಕೋಬೇಕು ಅಂತ ಅಂದರೆ, ಅಟ್ಲೀಸ್ಟ್ ಅಂದರೆ ಏನು, ನಾನು ಅಟ್ಮೋಸ್ಟ್ ಅಂದರೆ ಏನು ಅಂತ ತಿಳ್ಕೊಂಡ್ರೆ ಸಾಕು. ಅಟ್ಲೀಸ್ಟ್ ಫಸ್ಟ್ ನೋಡಿ, ನೇಮ್ ಇಟ್ ಸೆಲ್ಫ್ ಇದೆ, ಅಟ್ ಲೀಸ್ಟ್ ಲೀಸ್ಟ್ ಲೀಸ್ಟಾಗಿ ಒನ್ ಹೆಡ್ ಅಂತೂ ಕಂಪಲ್ಸರಿ ಇರಬೇಕು. ಅಂದರೆ ಮಿನಿಮಮ್ ಒನ್ ಹೆಡ್ ಇರಲೇಬೇಕು, ಮ್ಯಾಕ್ಸಿಮಮ್ ಎಷ್ಟಾದರೂ ಇರ್ಬೋದು. ಅದು ಗೊತ್ತಾಗಿದ್ದಲ್ಲ, ಅಟ್ ಲೀಸ್ಟ್ ಅಂದರೆ ಲೀಸ್ಟ್ ಮೀನ್ಸ್ ಮಿನಿಮಮ್ ಅಲ್ವಾ. ಸೊ ಮಿನಿಮಮ್ ಒನ್ ಹೆಡ್ ಅಂತೂ ಇರಲೇಬೇಕು. ಮಿನಿಮಮ್ ನನಗೆ ಸಿಕ್ತು, ಮ್ಯಾಕ್ಸಿಮಮ್ ಎಷ್ಟಾದರೂ ಇರಲಿ ನನಗೇನು, ಬಟ್ ಮಿನಿಮಮ್ ಒಂದಾದರೂ ಇರಬೇಕು. ಸೊ ಅದರ ಪ್ರಕಾರ ಈ ಎಕ್ಸಾಂಪಲ್ಗೆ ನೋಡಿ ಏನು ಬರುತ್ತೆ ಅಂತ. ಸೇಮ್ ಎಕ್ಸಾಂಪಲ್, ನಾನು ಒಂದೇ ಎಕ್ಸಾಂಪಲ್ ಕನ್ಸಿಡರ್ ಮಾಡ್ತಾ ಇದ್ದೀನಿ ನಾನು. ಇಲ್ಲಿ ಅಟ್ಲೀಸ್ಟ್ ಒನ್ ಹೆಡ್ ಇರಬೇಕು, ಅಟ್ಲೀಸ್ಟ್ ಒನ್ ಹೆಡ್ ಇದಿದಾ, ಇದು ಇದಾ. ಇವಾಗ ಹೇಳಿ, ಇದು ಇದು ಯಾವ ಅವೆರಡರಲ್ಲಿ ಯಾವುದಾದ್ರೂ ಬರುತ್ತಾ, ಇಲ್ಲ ಅಂದರೆ ಇಲ್ವಾ. ಬರುತ್ತೆ, ಇದು ಬರುತ್ತೆ. ಯಾಕೆ ಗೊತ್ತಾ, ಅಟ್ಲೀಸ್ಟ್ ಒನ್ ಹೆಡ್ ಅಂದರೆ ಮಿನಿಮಮ್ ಒನ್ ಹೆಡ್ ಇರ್ಬೋದು, ಬಟ್ ಮ್ಯಾಕ್ಸಿಮಮ್ ಎಷ್ಟಾದರೂ ಇರ್ಬೋದು, ನನಗೆ ತೊಂದರೆ ಇಲ್ಲ, ನಾ ಬರ್ಕೋಬೋದು. ಇಲ್ಲಿ ಮ್ಯಾಕ್ಸಿಮಮ್ ಟೂ ಇದೆ, ಏನು ತೊಂದರೆ ಇಲ್ಲ ನನಗೆ. ಒನ್ ಇದಲ್ಲ ಇದರೊಳಗಡೆ, ಒನ್ ಹೆಡ್ ಇದಲ್ಲ ಕಂಪಲ್ಸರಿ, ನನಗೆ ಅದೊಂದೇ ಸಾಕು. ಸೊ ದಿಸ್ ಇಸ್, ಇಲ್ಲೇನು ಬರುತ್ತೆ ಅಂದರೆ ಈವೆಂಟ್ ಹೆಚ್ 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 ಟಿ ಟಿ ಹೆಚ್, ಇದು ಅಟ್ಲೀಸ್ಟ್. ನೆಕ್ಸ್ಟ್ ಅಟ್ಮೋಸ್ಟ್, ಅಟ್ಲೀಸ್ಟ್ ಗೊತ್ತಾಗಿದೆ ಅಂದರೆ ಅಟ್ಮೋಸ್ಟ್ ಈಸಿ ಆಗತ್ತೆ. ಅಟ್ ಮೋಸ್ಟ್, ಮೋಸ್ಟ್ ಅಂದರೆ ಮ್ಯಾಕ್ಸಿಮಮ್, ಮೋಸ್ಟ್ ಒನ್ ಹೆಡ್ ಮ್ಯಾಕ್ಸಿಮಮ್ ಅನ್ನೋದೇ ಒನ್ ಹೆಡ್ ಇರಬೇಕಷ್ಟೇ ನನಗೆ. ಈಗ ನಿಮ್ಮ ಹತ್ರ ಮ್ಯಾಕ್ಸಿಮಮ್, ನಾನೇನು ಹೇಳ್ತೀನಿ ಅಂದರೆ ನಿಮ್ಮ ಹತ್ರ ಮ್ಯಾಕ್ಸಿಮಮ್ 50 ರುಪಿ ಇದ್ದರೆ ಸಾಕು ಅಂತೀನಿ. ಹಂಗಂತ ಹೇಳಿ ನಿಮ್ಮ ಹತ್ರ ಮ್ಯಾಕ್ಸಿಮಮ್ ಹೇಳ್ತಿದ್ದೇನಷ್ಟೇ, ಮಿನಿಮಮ್ ಇಷ್ಟೇ ಇರಬೇಕು ಅಂತೇನೋ ನಾನು ರಿಸ್ಟ್ರಿಕ್ಷನ್ ಇಡ್ತಿದ್ದೀನಿ ನಿಮ್ಮ ಹತ್ರ. ಇಲ್ಲ, ನಿಮ್ಮ ಹತ್ರ 0 ರುಪಿ ಆದರೂ ಇರ್ಬೋದು, ಯಾರಾದರೂ ಇದು ಮಾಡ್ತಾರ, ಇಲ್ಲ ಅಲ್ವಾ. ಸೊ ಮ್ಯಾಕ್ಸಿಮಮ್ 50 ರುಪಿ ಅಂತ ಹೇಳ್ತಿದ್ದೆ. ಇಲ್ಲೂ ಅಷ್ಟೇ, ಮ್ಯಾಕ್ಸಿಮಮ್ ಒನ್ ಹೆಡ್ ಇರಬೇಕು ಅಂದರೆ ಇಲ್ಲಿ ಮ್ಯಾಕ್ಸಿಮಮ್ ಇದು ಒನ್ ಹೆಡ್, ಇದು ಒನ್ ಹೆಡ್. ಇಲ್ಲಿ ಮ್ಯಾಕ್ಸಿಮಮ್ ಎಷ್ಟಿದೆ, 2 ಹೆಡ್ ಇದೆ. ಅಲ್ಲ, ಮ್ಯಾಕ್ಸಿಮಮ್ ಒನ್ನೇ ಇರಬೇಕು, ಒನ್ಗಿಂತ ಜಾಸ್ತಿ ಹೋಗಬಾರ್ದು. ಬಟ್ 0 ಆದರೂ ಇರ್ಬೋದಲ್ಲ. ಇಲ್ಲಿ ನೋಡಿ, 2 ಟೈಲ್ಸೇ ಇದೆ ಅಂದರೆ ನೋ ಹೆಡ್ಸ್, 0 ಹೆಡ್ಸ್, ಅದನ್ನು ನಾನು ತೊಗೋಬೋದು. ಇಲ್ಲಿ ಈವೆಂಟ್ ಈಸ್ ಈಕ್ವಲ್ ಟು, ಈವೆಂಟ್ ಅಂದರೆ ಮತ್ತು ಈ ಬರಿತಾ ಇದ್ದೀರಾ ಮ್ಯಾಮ್, ಸೇಮ್ ಅಂತ ಹೇಳಬೇಡಿ, ಹೇಳ್ತಿದ್ದೀನಲ್ಲ ಸಪ್ರೇಟ್ ಸಪ್ರೇಟಾಗಿ ಹೇಳ್ತಿರೋದು ಅಷ್ಟೇ ಅದು. ಇಲ್ಲೇನು ಬರುತ್ತೆ, ಹೆಚ್ ಟಿ ಟಿ ಹೆಚ್ ಟಿ ಟಿ, ಇದು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಮತ್ತು ಅಟ್ಮೋಸ್ಟ್ ಡಿಫರೆನ್ಸ್ ಏನು ಅಂತ ನಿಮಗೆ ಗೊತ್ತಾಗಿದೆಯಲ್ಲ. ಫಸ್ಟ್ ಸ್ಯಾಂಪಲ್ ಸ್ಪೇಸ್ ಅಂದರೆ ಏನು ಗೊತ್ತಾಗಿದೆ, ಆ್ಯಂಡ್ ಈವೆಂಟ್ಸ್, ಈವೆಂಟ್ಸ್ ಏನು ಅಂತಲೂ ನಾವು ತಿಳ್ಕೊಂಡಿದ್ದೀವಿ. ಅಂದರೆ ಈವೆಂಟ್ಸ್ ಅಂದರೆ ನಮಗೆ ಬೇಕಿರೋ ಔಟ್ಪುಟಲ್ಲಿ ಏನು ತೊಗೋತೀವಿ ಅನ್ನೋದಷ್ಟೇ. ಅದರಲ್ಲೂ ಸಹ ಅಟ್ಲೀಸ್ಟ್ ಅಂದರೆ ಏನು ಮೀನಿಂಗ್, ಅಟ್ಮೋಸ್ಟ್ ಅಂದರೆ ಏನು. ಓಕೆ ಅಲ್ಲ. ನೆಕ್ಸ್ಟ್ ಒನ್, ಇದೆಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಪ್ರಾಬಬಿಲಿಟಿ ಥಿಯೋರಟಿಕಲ್ ಅಪ್ರೋಚ್, ನಾನು ಆಲ್ರೆಡಿ ಇದರ ಡೆಫಿನೇಷನ್ ಹೇಳಿದೆ. ಪ್ರಾಬಬಿಲಿಟಿದು ದಿಸ್ ಇಸ್ ಕಾಲ್ಡ್ ಎಂಪೆರಿಕಲ್ ಪ್ರಾಬಬಿಲಿಟಿ ಆರ್ ಎಕ್ಸ್ಪೆರಿಮೆಂಟಲ್ ಪ್ರಾಬಬಿಲಿಟಿ ಅಂತ ಹೇಳ್ತೀವಿ. ವಾಟ್ ವಾಸ್ ದಟ್ ಮೀನಿಂಗ್? ಟೋಟಲ್ ಪಾಸಿಬಲ್ ಔಟ್ಕಮ್ಸ್, ಇದು ಎಷ್ಟು ಪಾಸಿಬಲ್ ಔಟ್ಕಮ್ಸ್ ಇದೋ ಅದು ಮೀನ್ಸ್. ಎಕ್ಸಾಂಪಲ್ನ ಹೇಳೋಣ. ಇಲ್ಲಿ ನೋಡಿ, ಟೋಟಲ್ ಪಾಸಿಬಲ್ ಔಟ್ಕಮ್ ಎಷ್ಟಿದೆ? 1, 2, 3, 4. ಟೋಟಲ್ ಪಾಸಿಬಲ್ ಔಟ್ಕಮ್ ಬಂದು 4 ಇದೆ. ನ್ಯೂಮರೇಟರ್ಲಿ ಏನು ಬರುತ್ತೆ ಅಂದರೆ ಔಟ್ಕಮ್ ನಂಬರ್ ಆಫ್ ಔಟ್ಕಮ್ಸ್ ರಿಲೇಟೆಡ್ ಟು ಇ. ನಾನಾಗಲೇ ಹೇಳಿದ ಫಾರ್ಮುಲಾ ಅಲ್ಲಿ ನ್ಯೂಮರೇಟರಲ್ಲಿ ನಂಬರ್ ಆಫ್ ಔಟ್ಕಮ್ಸ್ ರಿಲೇಟೆಡ್ ಟು ಇ, ಇ ಅಂದರೆ ಈವೆಂಟ್. ಸೊ ಇ ಅಂದರೆ ನಾವು ಜನರಲಾಗಿ ಈವೆಂಟ್, ಬಟ್ ಈವೆಂಟ್ನ ಇ ಅಂತಲೇ ತೊಗೋಬೇಕಂತೇನಿಲ್ಲ, ನಾವು ಕ್ವೆಶನ್ಸಲ್ಲಿ ಬೇರೆನೂ ತೊಗೋಬೋದು, ಏನು ಪ್ರಾಬ್ಲಮ್ ಇಲ್ಲ.
ನಂಬರ್ ಆಫ್ ಔಟ್ಕಮ್ಸ್ ರಿಲೇಟೆಡ್ ಟು ಇ ಮೀನ್ಸ್, ಈಗ ಅದಕ್ಕೆ ಎಕ್ಸಾಂಪಲ್ ತೊಗೊಳ್ಳೋಣ. ನಾನು ಯಾವುದಕ್ಕೆ ಹೇಳಿದ್ದೀನಿ ಅಂದರೆ, ಸಪೋಸ್ ಅಟ್ಲೀಸ್ಟ್ ಒನ್ ಹೆಡ್ಗೆ ತೊಗೊಳ್ಳೋಣ ಎಕ್ಸಾಂಪಲ್. ಫಾರ್ ಅಟ್ಲೀಸ್ಟ್ ಒನ್ ಹೆಡ್, ಅಟ್ಲೀಸ್ಟ್ ಒನ್ ಹೆಡ್ಗೆ ಈವೆಂಟ್ ಏನಂತ ಬರ್ಕೋತೀವಿ? ಈವೆಂಟ್ ಅಟ್ಲೀಸ್ಟ್ ಅಂದರೆ ಮಿನಿಮಮ್ ಒನ್ ಹೆಡ್ ಇರಬೇಕು, ಮ್ಯಾಕ್ಸಿಮಮ್ ಎಷ್ಟಾದರೂ ಇರ್ಬೋದು. ಸೊ ದಟ್ ಈಸ್ ಹೆಚ್ ಟಿ ಟಿ ಹೆಚ್ 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 ಆಗತ್ತೆ. ಟೋಟಲ್ ಪಾಸಿಬಲ್ ಔಟ್ಕಮ್ಸ್ ಅಂದರೆ ಎಷ್ಟಿದೆ ಟೋಟಲ್ ನಂಬರ್, ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ಅಂದರೆ ಎಸ್ ಸ್ಯಾಂಪಲ್ ಸ್ಪೇಸ್. ಎಸ್ ಅಂದರೆ ವೈ ಇ ಎಸ್ ಅಲ್ಲ, ಸ್ಯಾಂಪಲ್ ಸ್ಪೇಸ್ ಎಸ್ ಅಂತ ಹೇಳಿದ್ನಲ್ಲ ಅದು. ಸೊ ಪ್ರಾಬಬಿಲಿಟಿ ಇಸ್ ಈಕ್ವಲ್ ಟು ನಂಬರ್ ಆಫ್ ಔಟ್ಕಮ್ಸ್ ರಿಲೇಟೆಡ್ ಟು ಇ. ಇಲ್ಲಿ ನೋಡಿ, ನಂಬರ್ ಆಫ್ ಔಟ್ಕಮ್ಸ್ ರಿಲೇಟೆಡ್ ಟು ಇ ಎಷ್ಟಿದೆ? ಒನ್ ಟೂ ತ್ರೀ, ತ್ರೀ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್. ಟೋಟಲ್ ಎಷ್ಟಿದೆ? ಟೋಟಲ್ ಎಷ್ಟಿದೆ? ಫೋರ್ ಇದೆ. 3/4 ಬಂತು ನನಗೆ ಆನ್ಸರ್. ಇಲ್ಲಿ ನೀವೊಂದನ್ನು ನಾನೇನು ಮಾಡ್ತೀನಿ ಅಂದರೆ ಡಿವೈಡ್ ಮಾಡ್ತೀನಿ. ಇದನ್ನು ಡಿವೈಡ್ ಮಾಡಿದ್ರೆ ನಮಗೆ ಲೆಸ್ ದ್ಯಾನ್ ಒನ್ ಬರುತ್ತಾ? ಲೆಸ್ ದ್ಯಾನ್ ಒನ್ ಬರುತ್ತೆ. ನೆಕ್ಸ್ಟ್, ಇದು ಅರ್ಥ ಆಗಿದೆಯಲ್ಲ ಎಲ್ಲರಿಗೂ, ಕ್ಲಿಯರ್ ಇದೆ ಅನ್ಕೋತೀನಿ ನಾನು ಇದೆಲ್ಲರಿಗೂ. ನೆಕ್ಸ್ಟ್ ಏನಂದರೆ ಶ್ಯೂರ್ ಈವೆಂಟ್. ಶ್ಯೂರ್ ಈವೆಂಟ್ ಆ್ಯಂಡ್ ಇನ್ನೊಂದು ಇದಕ್ಕೆ ಡಿಫ್ರೆನ್ಸ್, ಇಂಪಾಸಿಬಲ್ ಈವೆಂಟ್. ಫಸ್ಟ್ ಏನು ಮಾಡ್ತೀನಿ ಅಂದರೆ ಡೈಸ್ನ ತೊಗೋತೀನಿ. ಇಲ್ಲಿ ಎಕ್ಸಾಂಪಲ್ ಡೈಸ್ನ ತೊಗೊಂಡು ಅದ್ರ ಕೆಲವಡನೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗೋಣ ಏನು ಬರುತ್ತೆ ಅಂತ. ಸಪೋಸ್ ಡೈಸ್ ತೊಗೊಳ್ಳಿ, ನಿಮಗೆ ಎಷ್ಟು ಪಾಸಿಬಲ್ ಔಟ್ಕಮ್ಸ್ ಇದೆ, ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ಎಷ್ಟಿದೆ. ನಾನೇನು ಹೇಳಿದ್ದೀನಿ, ಈಕ್ವಲಿ ಲೈಕ್ಲಿ ಈವೆಂಟ್, ಅದು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಅಂತ. ಫಸ್ಟ್ ಇಲ್ಲಿ ನೋಡಿ ಡೈಸ್, ನಾನು ಇದೊಂದೇ ಬರಿತೀನಿ ಅಷ್ಟೇ ಈ ಥರ. ಒಂದೇ ಕಡೆ ಬರಿತೀನಿ ನಾನು, ಎರಡೂ ಕಡೆ ಸೇಮ್ ಬರೆಯೋದಿಲ್ಲ ಅನ್ಸುತ್ತೆ. ಸೊ ಸಿ, ಒನ್ ಟೂ ತ್ರೀ ಫೋರ್ ಫೈವ್, ಕಾಣುತ್ತಲ್ಲ ಇದು. ಎಸ್, ಇಲ್ಲಿ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ಎಷ್ಟಿದೆ? ಆ ಕಡೆಯಿಂದ ಬಿಡ ಕ್ಯಾಲ್ಕುಲೇಟ್ ಮಾಡೋದು, ನಾವು ಈ ಕಡೆಯಿಂದನೇ ಮಾಡೋಣ. ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಂದರೆ ಒನ್ ಬೀಳ್ಬೋದು, ಇಲ್ಲ ಟೂ ಬೀಳ್ಬೋದು, ಆರ್ ತ್ರೀ ಫೋರ್ ಫೈವ್ ಸಿಕ್ಸ್ ಅಂದರೆ ನನಗೆ ಸಿಕ್ಸ್ ಪಾಸಿಬಿಲಿಟೀಸ್ ಇದೆ ಅಲ್ಲಿ. ಸೊ ಟೋಟಲ್ ನಂಬರ್ ಏನಾಯಿತು? ಎಸ್ ಸಿಕ್ಸ್ ಆಯಿತು. ಸೊ ಪಾಸಿಬಿಲಿಟಿ ಔಟ್ಕಮ್ಸ್ ಏನೇನಿದೆ ಬರ್ಕೊಳ್ಳಿ. ಒನ್ ಅಂದರೆ, ಒನ್ ಅಂದರೆ ನಾನು ಯಾವ ಥರ ಹೇಳ್ಬೋದು ಅಂದರೆ ನಿಮಗೆ ರಿಸಲ್ಟ್ ಏನೇನು ಬರ್ತಾ ಇದೆ ಅಂತ. ಓಕೆನಾ, ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ಯಾಕಂದರೆ ನಾವು ಒನ್ ಟು ಅದಕ್ಕೆ ನಾವು ಆರ್ಡರಾಗಿ ಬರೆಯೋದು ಬೇಡ ಇದನ್ನು. ನಾವೇನು ಮಾಡೋಣ ಅಂದರೆ ಸಿಕ್ಸ್ ಫೋರ್ ತ್ರೀ ಫೈವ್ ಟೂ ಒನ್ ಮತ್ತು ಆರ್ಡ್ರಾಗಿ ಬರೋದ್ರೆ ಅಲ್ಲೊಂದು ಕನ್ಫ್ಯೂಷನ್ ಸ್ಟಾರ್ಟ್ ಆದ. ನಾವು ಎಲ್ಲೂ ಕನ್ಫ್ಯೂಸ್ ಆಗೋದು ಬೇಡ ಈ ಚಾಪ್ಟ್ರಲ್ಲಿ ಅಲ್ವಾ, ನಾವು ಕನ್ಫ್ಯೂಸೇ ಆಗೋದು ಬೇಡ ಅಂತ ಫಿಕ್ಸ್ ಆಗೋಣ. ಇಲ್ಲಿ ಸ್ಯಾಂಪಲ್ ಸ್ಪೇಸ್ ಅಂದರೆ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಇಷ್ಟು ಬಂದಿದೆ ನನಗೆ. ಮೇ ಬಿ ಒನ್ ಬೀಳ್ಬೋದು, ಟೂ ಬೀಳ್ಬೋದು ಹೇಳಿದ್ನಲ್ಲ, ತ್ರೀ ಯಾವುದಾದ್ರೂ ಆಗಿರ್ಬೋದು. ಇದು ಎಸ್. ನಾನೀಗ ಈವೆಂಟ್ ಕೊಡ್ತೀನಿ. ಈವೆಂಟ್ ಅಂದರೆ ಕಂಡೀಷನ್ ಅಷ್ಟೇ. ಅಲ್ಲಿ ಈವೆಂಟ್ ಅನ್ನೋದು ಇಟ್ಸ್ ಜಸ್ಟ್ ಆನ್ ಕಂಡೀಷನ್ ಅಂತ ಹೇಳ್ಬೋದು. ಇಲ್ಲಾಂದರೆ ನಾವು ಏನಕ್ಕೆ ಕೊಡೋ ಸರ್ ಪ್ರೂವ್ ಮಾಡ್ತಾ, ನಾವು ಏನಕ್ಕೆ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ ಅನ್ನೋದು ಆಗಿರ್ಬೋದು. ಇಲ್ಲಿ ಒಂದು ತಗೋತೀನಿ ಈವೆಂಟ್ ಏನು. ಈವೆಂಟ್ ಏನಂದರೆ ಇಲ್ಲಿ ನಂಬರ್ ಆಫ್ ಪಾಸಿಬಲ್ ಡೈಸ್ ಲೆಸ್ ದ್ಯಾನ್ ಸೆವೆನ್, ಲೆಸ್ ದ್ಯಾನ್ ಸೆವೆನ್ ಒಂದು ಕಂಡೀಷನ್. ಇಲ್ಲಿ ನಂಬರ್ ಆಫ್ ಪಾಸಿಬಲ್ ಡೈಸ್
ಗ್ರೇಟರ್ ದ್ಯಾನ್ ಸಿಕ್ಸ್. ಎಸ್. ಫಸ್ಟ್ ಒನ್, ಶ್ಯೂರ್ ಇವೆಂಟ್ ಅಂದರೆ ಏನು, ಇಂಪಾಸಿಬಲ್ ಇವೆಂಟ್ ಅಂದರೆ ಏನು? ಶ್ಯೂರ್ ಇವೆಂಟ್ ಅಂದರೆ ಶ್ಯೂರ್ ಆಗಿ ನಡೆಯುತ್ತೆ ಅಂತ. ಓಕೆ, ಅಲ್ಲಿ ನೋಡೋಣ ಏನು ಅಂತ. ಇಟ್ಸ್ ಜಸ್ಟ್ ಜೋಕ್, ಜೋಕ್ಸ್ ಅ ಪಾರ್ಟ್. ಈ ಅಂದರೆ ಈವೆಂಟ್ ಅಂತ ಹೇಳಿದ್ನಲ್ಲ, ಯಾವುದಾದ್ರೂ ಈವೆಂಟ್. ಅಲ್ಲಿ ನನಗೆ ಕಂಡೀಷನ್ ಏನಂದರೆ, ನಂಬರ್ ಆಫ್ ಪಾಸಿಬಲ್ ಡೈಸ್ ಲೆಸ್ ದ್ಯಾನ್ ಸೆವೆನ್. ಅಂದರೆ ನನಗೆ, ನಾನು ಎಷ್ಟೊತ್ತಿ ಆದರೂ ಹಾಕೋ, ನೀನು ಎಷ್ಟೊತ್ತಿ ಆದರೂ ಹಾಕೋಬೋದು, ನೀವು ನನಗೆ ಆ ವ್ಯಾಲ್ಯೂ ಅನ್ನೋದು ಸೆವೆನ್ಗಿಂತ ಕಡಿಮೆ ಇರಬೇಕು, ಸೆವೆನ್ಗಿಂತ ಕಡಿಮೆ ಇರಬೇಕು. ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ, ಡೈಸಲ್ಲಿ ಒಂದರಿಂದ ಸಿಕ್ಸ್ವರೆಗೂ ಇರುತ್ತೆ. ಅಂದರೆ ಏನು, ಎಲ್ಲ ನಂಬರು ಸೆವೆನ್ಗಿಂತ ಕೆಳಗಡೆನೇ ಇದಲ್ಲ, ಈ ಎಲ್ಲ ನಂಬರ್ಸು ಸೆವೆನ್ಗಿಂತ ಕೆಳಗಡೆನೆ ಇದೆ. ಸೊ ಪ್ರಾಬಬಿಲಿಟಿ ಅಂದರೆ, ಡಿನಾಮಿನೇಟ್ರಲ್ಲಿ ಎಲ್ರಿಗೂ ಗೊತ್ತು, ಟೋಟಲ್ ನಂಬರ್ ಆಫ್ ಪಾಸಿಬಲ್, ವಾಟ್ ಇಸ್ ದಟ್, ಪಾಸಿಬಲ್ ಔಟ್ಕಮ್ಸ್. ಎಷ್ಟು ಪಾಸಿಬಲ್ ಔಟ್ಕಮ್ಸ್ ಇದೆ? 1, 2, 3, 4, 5, 6. ಸಿಕ್ಸ್ ಔಟ್ಕಮ್ ಇದೆ. ಯಾಕಂದರೆ ನಾವು ಈಕ್ವಲಿ ಲೈಕ್ಲಿ ಈವೆಂಟ್ಸ್ ತಗೋತೀವಿ ಪ್ರತಿ ಸತಿ. ಒಂದು ಒಂದು ಸತಿನೇ ಬೀಳುತ್ತೆ, ನಾನು ಹೇಳೋದಲ್ಲ, ಟ್ರಿಕ್ಸ್ ಏನು ಯೂಸ್ ಮಾಡಿದೆ, ಅನ್ಬಯಾಸ್ಡಲ್ಲಿ ತಗೋತೀವಿ ನಾವು. ಟೋಟಲ್ ಬಂದು ಸಿಕ್ಸ್ ಬರ್ತಾ ಇದೆ ಮೇಲೆ, ಡಿಪೆಂಡ್ಸ್ ಆನ್ ನಂಬರ್ ಆಫ್ ಔಟ್ಕಮ್ಸ್ ರಿಲೇಟೆಡ್ ಟು ಇ. ರಿಲೇಟೆಡ್ ಟು ಇ ಅಂದರೆ ಇನ ಬೇಸ್ ಮಾಡ್ಕೊಂಡು ಬರೀಬೇಕು. ಇಲ್ಲಿ ಇ ಅನ್ನೋದೇನು ಕಂಡೀಷನ್ ಇದೆ ನೋಡಿ, ಔಟ್ಕಮ್ ಏನು ಬರಬೇಕು, ಲೆಸ್ ದ್ಯಾನ್ ಸೆವೆನ್ ಆಗಿರಬೇಕು. ಲೆಸ್ ದ್ಯಾನ್ ಸೆವೆನ್ ಎಷ್ಟು ಪಾಸಿಬಿಲಿಟಿ ಇದೆ? ಇದೊಂದು ಆಗಿರ್ಬೋದು. ಯಾಕೆ ಲೆಸ್ ದ್ಯಾನ್ ಸೆವೆನ್ನೇ ಇದೊಂದು ಪಾಸಿಬಿಲಿಟಿ? ಬಿಕಾಸ್ ಲೆಸ್ ದ್ಯಾನ್ ಸೆವೆನ್ ಇದು ಅಷ್ಟೇ, ಇದು ಆಗತ್ತೆ ಆ್ಯಂಡ್ ಇದು ಆಗತ್ತೆ, ಇದು ಆಗತ್ತೆ. ಸೊ ಎಷ್ಟು ಪಾಸಿಬಿಲಿಟಿ ಇದೆ ನಮ್ಗೆ ಹಂಗಾದ್ರೆ? 1, 2, 3, 4, 5, 6. ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಿದ್ರೆ ಇಟ್ ಈಸ್ ಈಕ್ವಲ್ ಟು 1. ಸೊ ಶ್ಯೂರ್ ಇವೆಂಟ್, ಆಲ್ವೇಸ್ ಶ್ಯೂರ್ ಇವೆಂಟ್ ಅಂತ ಅಂದರೆ ನಮಗೆ ರಿಸಲ್ಟ್ ಅನ್ನೋದು 100% ಒನ್ನೇ ಬರುತ್ತೆ. ದ್ಯಾಟ್ ಈಸ್ ಕಾಲ್ಡ್ 100%, ದಿಸ್ ಇಸ್ 1. ಶ್ಯೂರ್ ಇವೆಂಟ್ ಅಂದರೆ ಪ್ರತಿಯೊಂದು, ಅಂದರೆ ಎಲ್ಲ ಪಾಸಿಬಿಲಿಟಿ ಇರೋದೆಲ್ಲ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಅನ್ನೋದು ಈಕ್ವಲ್ ಇರುತ್ತೆ, ನಾವು ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ 1 ಬರ್ತಾ ಇದೆ. ಹಾಗಂದರೆ ಇಂಪಾಸಿಬಲ್ ಇವೆಂಟ್ ಅಂದರೆ ಏನು? ಇಂಪಾಸಿಬಲ್ ಅಂದರೆ ನನ್ನ ಕೈಲಿ ಆಗಲ್ಲ ಅನ್ನೋದಲ್ವಾ, ನಿನ್ನ ಕೈಲಿ ಆಗೋದಿಲ್ಲ, ಯು ಕ್ಯಾನ್ ನಾಟ್ ಡೂ, ಆರ್ ಇಟ್ಸ್ ಇಂಪಾಸಿಬಲ್ ಅಂತೀವಿ ನಾವು ಏನಾದರೂ ವರ್ಕ್ ಮಾಡುವಾಗ. ಅದಂದ್ರೆ ಏನು, ನಮ್ಮ ಕೈಲಿ ಇದು ಮಾಡೋದಕ್ಕೆ ಆಗಲ್ಲ ಅಂತಲ್ವಾ. ಅದೇ ಥರ ಇಂಪಾಸಿಬಲ್ ಈವೆಂಟ್, ನಂಬರ್ ಆಫ್ ಪಾಸಿಬಲ್ ಡೈಸ್ ದಟ್ ಔಟ್ಕಮ್ ಈಸ್ ಗ್ರೇಟರ್ ದ್ಯಾನ್ 6. ಅಂದರೆ ಇಲ್ಲಿ 6 ಇದಲ್ಲ, 6 ಇದೆ ಇದರ ವ್ಯಾಲ್ಯೂ, ಇದಕ್ಕಿಂತ ಜಾಸ್ತಿ ಇರೋದು ತೊಗೋಬೇಕಷ್ಟೇ ನಾನು ಇವಾಗ. ನೋಡಿ, ಪಿ ಆಫ್ ಇ ಅಂದರೆ ಡಿನಾಮಿನೇಟರ್ ಗೊತ್ತು ನಂಗೆ 6 ಅಂತ, 100% 6, ನಂಬರ್ ಆಫ್ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ 6 ಬರೋದು. ಬಟ್ ನ್ಯೂಮರೇಟರಲ್ಲಿ ಇಟ್ ಡಿಪೆಂಡ್ಸ್ ಆನ್ ಇ ಅಲ್ವಾ. ಸೊ ನಂಬರ್ ಆಫ್ ಪಾಸಿಬಲ್ ಡೈಸ್ ವ್ಯಾಲ್ಯೂ ದಟ್ ಈಸ್ ಗ್ರೇಟರ್ ದ್ಯಾನ್ 6 ಮೀನ್ಸ್ ಈ 6ಗಿಂತ ಗ್ರೇಟರ್ ದ್ಯಾನ್ ಇರಬೇಕು. ಯಾವುದಾದ್ರೂ ಬರುತ್ತಾ ನೀವು ಹೇಳ್ತೀರಾವಾಗ, ಮ್ಯಾಮ್ ನಾನು ಏನು ಮಾಡ್ತೀನಿ ಅಂದರೆ ಡೈಸ್ನ 2 ಟೈಮ್ಸ್ ಹಾಕ್ತೀನಿ, ನನಗೆ ಒಂದು ಸತಿ 5 ಬರುತ್ತೆ, ಇನ್ನೊಂದು ಸತಿ 3 ಬರುತ್ತೆ, ನಾನು 8 ಮಾಡಿಬಿಡ್ತೀನಿ ಮ್ಯಾಮ್. ಅಲ್ಲ, 1 ಟೈಮ್ ಮಾತ್ರ, ಯಾಕಂದರೆ ನಾವು ಸಿಂಗಲ್ ತೊಗೋತಿದ್ದೀವಿ ಅಂತ ನಾನು ಹೇಳಿದ್ದೀನಿ ಆಲ್ರೆಡಿ. ಸೊ ಸಿಂಗಲ್ ಯೂಸ್ ಮಾಡಿದಾಗ ನಮಗೆ 6ಗಿಂತ ಮೇಲೆ ಯಾವುದೂ ಬರಲ್ಲ. ಯಾವುದು ಬರಲ್ಲ ಅಂದರೆ ದಟ್ ಈಸ್ 0. ಸೊ 0 ಬೈ ಎನಿಥಿಂಗ್ ಈಸ್ 0. ಸೊ ಇಂಪಾಸಿಬಲ್ ಇವೆಂಟ್ ಅಂದರೆ ಆಲ್ವೇಸ್ ನಮಗೆ ಬರೋದು 0, ಆ್ಯಂಡ್ ಶ್ಯೂರ್ ಇವೆಂಟ್ ಅಂತ ಅಂದರೆ ನಮಗೆ ಬರೋದು 1. ಸೊ ಇದು ಗೊತ್ತಾಗಿದೆ ಅಲ್ಲ ಎಲ್ಲರಿಗೂ. ಸಿ, ನಾವು ಫಸ್ಟ್ ಏನು ನೋಡಿದ್ವಿ ಅಂದರೆ, ಫಸ್ಟ್ ಅಟ್ಲೀಸ್ಟ್ ಬೇಡ ಅದು, ಸ್ಯಾಂಪಲ್ ಸ್ಪೇಸ್ ಅಂದರೆ ಏನು ನೋಡಿದ್ವಿ. ಸ್ಯಾಂಪಲ್ ಸ್ಪೇಸ್ ಅಂದರೆ ಆಲ್ ಪಾಸಿಬಲ್ ಔಟ್ಕಮ್ಸ್, ಹಾಗೆ ಈವೆಂಟ್ ಅಂದರೆ ಅದರಲ್ಲಿ ಬರೋ ಕಂಡೀಷನ್ ಅಂತ ಅರ್ಥ ಮಾಡ್ಕೋಬೋದು ನಾವು. ನೆಕ್ಸ್ಟ್, ಅದರಲ್ಲಿ ಅಟ್ಲೀಸ್ಟ್ಗೆ ಅಟ್ಮೋಸ್ಟ್ಗೆ ಡಿಫ್ರೆನ್ಸ್ ಏನು, ಹಾಗೆ ಪ್ರಾಬಬಿಲಿಟಿ ಅಂದರೆ ಡೆಫಿನೇಷನ್ ಏನು. ನೆಕ್ಸ್ಟ್ ಲಾಸ್ಟ್ ಏನಂದರೆ ಶ್ಯೂರ್ ಇವೆಂಟ್ ಅಂದರೆ ಏನು. ಶ್ಯೂರ್ ಇವೆಂಟ್ ಅಂದರೆ ನಮಗೆ ವ್ಯಾಲ್ಯೂ ಆಲ್ವೇಸ್ ಈಕ್ವಲ್ ಟು 1 ಬರುತ್ತೆ. ಹಾಗೆ ಇಂಪಾಸಿಬಲ್ ಇವೆಂಟ್ ಅಂದರೆ ನಡೀದೇ ಇರೋ ಈವೆಂಟ್. ಇಂಪಾಸಿಬಲ್ ಅಂದರೆ ಇಟ್ಸ್ ನಾಟ್ ಪಾಸಿಬಲ್, ರೈಟ್? ಅದು ಏನು ಬರ್ತಾ ಇದೆ ಅಂದರೆ ನಮಗೆ 0 ಬರುತ್ತೆ. ಗೊತ್ತಾಗಿದೆ ಅಲ್ಲ ಎಲ್ಲರಿಗೂ ಇದು. ಓಕೆ, ನೆಕ್ಸ್ಟ್ ಒನ್, ಶ್ಯೂರ್ ಇವೆಂಟ್ ಆಯಿತು ಆ್ಯಂಡ್ ಇಂಪಾಸಿಬಲ್ ಇವೆಂಟ್ ಆಯಿತು. ನೆಕ್ಸ್ಟ್ ಈಕ್ವಲಿ ಲೈಕ್ಲಿ ಇವೆಂಟ್ ಅಂದರೆ ಏನು ಅಂತ ಹೇಳಬೇಕಲ್ವಾ.
ಈಕ್ವಲಿ ಲೈಕ್ಲಿ ಈವೆಂಟ್. ನಾವು ಪಿ ಯು ಅಲ್ಲೂ ಸಹ ಇದನ್ನೇ ತೊಗೋತೀವಿ, ಇದೇ ಕಂಡೀಷನ್ನೇ ತೊಗೋತೀವಿ. ಬಟ್ ಅಲ್ಲಿ ಅಂಟಿಲ್ ಅಂಡ್ ಅನ್ಲೆಸ್ ನಾವು ಸ್ಪೆಸಿಫೈ ಮಾಡೋವರೆಗೂ ನಿಮಗಲ್ಲಿ ಬೇರೆ ಬೇರೆ ಕಂಡೀಷನ್ಸ್ ಬರುತ್ತೆ, ಆ ಥರ ಸ್ಪೆಸಿಫೈ ಮಾ ನಿಮಗೆ ಅದು ಇವಾಗ ಇಲ್ಲ, ಸೊ ಅದೆಲ್ಲ ನಮಗೆ ಬೇಡ. ನೀವಿದು ನೋಡಿ, ಈಕ್ವಲಿ ಲೈಕ್ಲಿ ಈವೆಂಟ್ ಅಂದರೆ ನಾವು ಪ್ರತಿಯೊಂದಕ್ಕೂ ಸಹ ಇದೇ ತೊಗೋತೀವಿ. ಇದಂದರೆ ಏನು ಅಂದರೆ, ಯಾವುದಾದ್ರೂ ಒಂದು ನಂಬರ್, ನನಗೆ ಹೇಳಿದೆ ಡೈಸಲಿ ಅಂತ, ಟೂ ಅನ್ನೋ ನಂಬರ್ ಅಥವಾ ಪ್ರತಿ ನಂಬರ್ಸ್, ಮೋಸ್ಟ್ ಆಫ್ ದ ನಂಬರ್ ಅನ್ನೋದು ರಿಪೀಟ್ ಆಗಬಾರ್ದು, ಕಂಪೇರ್ ಟು ಅದರ್ ರಿಪೀಟ್ ಆಗಬಾರ್ದು. ಅಂದರೆ ಪ್ರತಿ ನಂಬರು ಸಹ ಬೇರೆ ನಂಬರ್ಗೆ ಕಂಪೇರ್ ಮಾಡಿದ್ರೆ ಈಕ್ವಲಾಗಿ ಬಂದಿರಬೇಕು. ಮೀನ್ಸ್ ಒನ್ ಅನ್ನೋದು ಈಗ ಒಂದು ಸತಿ ಬಂದಿದೆ ಅಂದರೆ ಫೋರ್ ಅನ್ನೋದು ಒಂದು ಸತಿ ಬಂದಿರಬೇಕು, ಸಿಕ್ಸ್ ಅನ್ನೋದು ಸಹ ಒನ್, ಆ್ಯಂಡ್ ಟೂ ಅನ್ನೋದು ಸಹ ಒಂದು ಸತಿ ಬಂದಿರಬೇಕು. ಸೊ ಅದನ್ನು ನಾವು ಈಕ್ವಲಿ ಲೈಕ್ಲಿ ಈವೆಂಟ್ ಅಂತ ತೊಗೋತೀವಿ. ಇದನ್ನ ಕಾಮನ್ ಆಗಿ ನಾವು ಇದನ್ನು ಡೀಫಾಲ್ಟ್ ಆಗಿ ತೊಗೋತೀವಿ. ಮೀನ್ಸ್ ಇಟ್ ಶುಡ್ ಅಕ್ಕರ್ ಮಿನಿಮಮ್ ಅಟ್ಲೀಸ್ಟ್ ಅಂತ ಹೇಳೋಕ್ಕಾಗಲ್ಲ, ಒನ್ ಟೈಮ್ ಆದರೂ ಅದು ಇರಬೇಕು ಅಂತ ಹೇಳ್ತೀವಿ. ಎಲ್ಲ ನಂಬರ್ಸ್, ಪ್ರತಿ ನಂಬರ್ಸ್, ಇನ್ ಕೇಸ್ ಮ್ಯಾಕ್ಸಿಮಮ್ ಅದು ರೀಚ್ ಆಯಿತು ಅಂದರೆ, ಈಗ ಟೂ ಅನ್ನೋದು ಒಂದು ಫೋರ್ ಟೈಮ್ಸ್ ಬಂದುಬಿಟ್ಟಿದೆ ನನಗೆ, ಇನ್ನೂ ಹಾಕ್ತಾ ಇರ್ತೀನಿ, ಫೋರ್ ಟೈಮ್ಸ್ ಹಾಕಿರ್ತೀನಿ, ತ್ರೀ ಅನ್ನೋದು ಸಹ ಒಂದು ಫೈವ್ ಟೈಮ್ಸ್ ಸಿಕ್ಸ್ ಟೈಮ್ಸ್ ಬಂದಿರುತ್ತೆ. ಸೊ ಈ ಥರ ಬರ್ತಾ ಇದ್ದಾಗ ಅದನ್ನು ನಾವು ಈಕ್ವಲಿ ಲೈಕ್ಲಿ ಈವೆಂಟ್ ಅಂತ ಹೇಳೋಕ್ಕಾಗಲ್ಲ. ಈಕ್ವಲಿ ಲೈಕ್ಲಿ ಈವೆಂಟ್ ಅಂದರೆ ಏನೂ ಇಲ್ಲ, ಈಚ್ ರಿಸಲ್ಟ್ನೂ ಒಂದು ಸತಿ ತೊಗೋತೀವಿ ಅಷ್ಟೆ. ಈಗ ಕಾಯಿನ್ನ, ಒಂದು ಕಾಯಿನ್ನ ಟಾಸ್ ಮಾಡ್ತೀನಿ, ಒಂದು ಹೆಡ್ಡು ಒಂದು ಟೈಲು ಅಷ್ಟೇ ಅಷ್ಟೇ, ಅದೊಂದೇ ತೊಗೋಬೇಕು ನಾನು. ಒನ್ ಟೈಮ್ ಹೆಡ್ ಅನ್ನೋದು ಒನ್ ಟೈಮೇ ಬೀಳುತ್ತಲ್ಲ, ಸೊ ಅದನ್ನು ಮಾತ್ರ ತೊಗೋಬೇಕು, ಇನ್ನು ಜಾಸ್ತಿ ತೊಗೊಳಕ್ಕೆ ಹೋಗಬಾರ್ದು. ಇನ್ನೊಂದು ಏನಂದರೆ, ಇದಾದಮೇಲೆ ನೆಕ್ಸ್ಟ್ ಏನು, ಕಾಂಪ್ಲಿಮೆಂಟರಿ ಈವೆಂಟ್. ಇದು ಗೊತ್ತಾಗಿದೆ ಅಲ್ಲ ಎಲ್ಲರಿಗೂ, ಕಾಂಪ್ಲಿಮೆಂಟರಿ ಈವೆಂಟ್, ಕಾಂಪ್ಲಿಮೆಂಟ್ ಸೆಟ್ಟಲ್ಲಿ ನಾವು ಹೇಳ್ತೀವಿ ಎ ಎ ಕಾಂಪ್ಲಿಮೆಂಟ್ ಅಲ್ವಾ. ಅದೇ ಥರ ಇಲ್ಲೂ ಸಹ ಈವೆಂಟಲ್ಲೂ ಸಹ ಕಾಂಪ್ಲಿಮೆಂಟ್ರಿ ಈವೆಂಟ್ ಅಂತ ಡಿನೋಟ್ ಮಾಡ್ತೀವಿ. ನಾವು ಅದನ್ನು ಜನರಲಾಗಿ ಏ ಥರ ಡಿನೋಟ್ ಮಾಡ್ತೀವಿ ಅಂದರೆ ಅದರ ಡೆಫಿನೇಷನ್ ಏನು ಅಂತ ಅಂದರೆ, ಇನ್ ಕೇಸ್ ಸಪೋಸ್ ಈ ಇಸ್ ಆನ್ ಇವೆಂಟ್. ಓಕೆ, ಇದನ್ನು ಹೇಳೋಕ್ಕೆ ಮುಂಚೆ ನಾವು ಇನ್ನೊಂದು ಡಿಸ್ಕಸ್ ಮಾಡೋಣ, ಬಿಕಾಸ್ ಎಸ್ ನಿಮ್ಗೆ ಇದು ಗೊತ್ತಾಗಿದೆ ಅಲ್ಲ. ಈಗ ನನಗೆ ಪಿ ಆಫ್ ಇ ಅನ್ನೋದು ವ್ಯಾಲ್ಯೂಸ್ ಗೊತ್ತಾಗಿದೆ. ಏನಂದರೆ ನೋಡಿ, ಫಸ್ಟ್ ಪಿ ಆಫ್ ಇ ಅನ್ನೋದು ಜೀರೋ ಆಗುತ್ತೆ. ಹೇಗೆ? ಇಂಪಾಸಿಬಲ್ ಈವೆಂಟಿಂದ. ಹಾಗೆ ಪಿ ಆಫ್ ಇ ಅನ್ನೋದು ಒನ್ನೂ ಆಗುತ್ತೆ. ಅದು ಹೇಗೆ? ಶ್ಯೂರ್ ಈವೆಂಟಿಂದ, ಬಿಕಾಸ್ ಇಸ್ ಅ ಟೈಪ್. ನೆಕ್ಸ್ಟ್ ಪಿ ಆಫ್ ಇ ಅನ್ನೋದು ನಾನು ತ್ರೀ ಬೈ ಫೋರ್ ಅಂತ ಒಂದು ಇದ್ರಲ್ಲಿ ಬರ್ತಿದ್ದೆ. ಮೀನ್ಸ್ ಇದು ಜೀರೋ ಪಾಯಿಂಟ್ ಸಮಥಿಂಗ್ ಬರುತ್ತಾ, ಅಂದರೆ ದಟ್ ಮೀನ್ಸ್ ಲೆಸ್ ದ್ಯಾನ್ ಒನ್ ಬರುತ್ತಾ. ಸೊ ಇಲ್ಲಿ ನಮಗೆ ಇದನ್ನ ಯಾವ ಥರ ಎಕ್ಸ್ಪ್ಲೈನ್ ಮಾಡ್ಬೋದು ಅಂದರೆ, ಜನರಲ್ ನಮ್ಗೆ ಗೊತ್ತಿರೋದು ಪಿ ಆಫ್ ಇ ಮೀನ್ಸ್ ನಂಬರ್ ಆಫ್ ಔಟ್ಕಮ್ಸ್ ರಿಲೇಟೆಡ್ ಟು ಇ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ಡಿನಾಮಿನೇಟರ್ ಅನ್ನೋದು ಜಾಸ್ತಿ ಇರುತ್ತೆ ಯಾವತ್ತೇ ಆಗಲಿ ಕಂಪೇರ್ ಟು ನ್ಯೂಮರೇಟರ್, ಬಿಕಾಸ್ ಇದು ಡಿನಾಮಿನೇಟರ್ ಇದು ನ್ಯೂಮರೇಟರ್, ಡಿನಾಮಿನೇಟರ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ನ್ಯೂಮರೇಟರ್. ಈಕ್ವಲ್ ಯಾವಾಗುತ್ತೆ ಡಿನಾಮಿನೇಟರ್ ಅನ್ನೋದು? ಶ್ಯೂರ್ ಈವೆಂಟಲ್ಲಿ ಡಿನಾಮಿನೇಟರ್ ಅನ್ನೋದು ನ್ಯೂಮರೇಟರ್ಗೆ ಈಕ್ವಲ್ ಆಗಿರುತ್ತೆ, ಇಲ್ಲ ಅಂದರೆ ಆಲ್ವೇಸ್ ಗ್ರೇಟರ್ ಇರುತ್ತೆ. ಹೇಗೆ ಆಲ್ವೇಸ್ ಗ್ರೇಟರ್ ಇರುತ್ತೆ? ಯಾಕಂದರೆ ಡಿನಾಮಿನೇಟರಲ್ಲಿ ನಾನು ಸ್ಯಾಂಪಲ್ ಸ್ಪೇಸ್ ತೊಗೋತಾ ಇದ್ದೀನಿ. ಸ್ಯಾಂಪಲ್ ಸ್ಪೇಸ್ ಅಂದರೆ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್, ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಅಂದರೆ ಎಷ್ಟಿದೋ ಅಷ್ಟು ತೊಗೊಂಬಿಡ್ತೀನಿ. ಅಂದರೆ ಅದಕ್ಕಿಂತ ನ್ಯೂಮರೇಟರ್ ಅನ್ನೋದು ಚಿಕ್ಕದಾಗಿರುತ್ತೆ ಇಲ್ಲಾಂದರೆ ಈಕ್ವಲ್ ಆಗಿರುತ್ತೆ. ಸೊ ಡಿನಾಮಿನೇಟರ್ ಅನ್ನೋದು ಯಾವಾಗ ನ್ಯೂಮರೇಟರ್ಗಿಂತ ಜಾಸ್ತಿ ಇರುತ್ತೋ ನಮಗೆ ರಿಸಲ್ಟ್ ಆಲ್ವೇಸ್ ಪಿ ಆಫ್ ಇ ಮಸ್ಟ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಒನ್ ಆ್ಯಂಡ್ ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಝೀರೋ. ಇದು ತುಂಬ ಇಂಪಾರ್ಟೆಂಟ್. ನಿಮಗೆ ಪಿ ಆಫ್ ಇ ಅನ್ನೋದು ಹೇಗೆ ಡಿಪೆಂಡ್ ಆಗುತ್ತೆ? ಪ್ರಾಬಬಿಲಿಟಿ, ಇಟ್ ಮಸ್ಟ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಒನ್ ಆಗಿರಬೇಕು, ಇಲ್ಲ ಅಂದರೆ
ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಝೀರೋ ಆಗಿರಬೇಕು. ನೀವು ಯಾವುದಾದ್ರೂ ಮಾಡಿ ನಿಮಗೆ ಇದೇ ವ್ಯಾಲ್ಯೂಸೇ ಬರುತ್ತೆ. ಬಿಕಾಸ್ ನಾನು ಇವಾಗ ಹೇಳಿದ್ದೀನಲ್ಲ, ನೆಗೆಟಿವ್ ಆಗೋಕ್ಕೆ ಚಾನ್ಸ್ ಇಲ್ಲ ಈವೆಂಟ್ದು. ಇಂಪಾಸಿಬಲ್ ಅಂದರೆ ಝೀರೋನ ಆಗಬೇಕಿನ್ನ, ಅದಕ್ಕಿಂತ ಕಡಿಮೆ ಹೋಗ್ತಾ ಇಲ್ಲ. ಕಡಿಮೆ ಅಂದರೆ ನೆಗೆಟಿವ್ ಬರುತ್ತೆ. ಇಲ್ಲಿ ಒನ್ ಬಂದುಬಿಡ್ತದೆ ಶ್ಯೂರ್ ಇವೆಂಟ್, ನೀವು ಅದಕ್ಕಿಂತ ಇನ್ನು ಜಾಸ್ತಿ ತೊಗೊಳಕ್ಕಾಗಲ್ಲ. ಯಾಕಂದರೆ ಟೋಟಲೇ ಸಿಕ್ಸ್ ಇದೆ ಅಂದರೆ ನೀವು ಇದಕ್ಕಿಂತ ಜಾಸ್ತಿ ಎಲ್ಲದು ಟೋಟಲೇ ಸಿಕ್ಸ್ ಇದೆ ಅಂದರೆ ಇದಕ್ಕಿಂತ ನೀವೇನಾದರೂ ಜಾಸ್ತಿ ಇಲ್ಲಿ ತೊಗೊಳಕ್ಕಾಗುತ್ತೆ. ನ್ಯೂಮರೇಟರಲ್ಲಿ ಇಲ್ಲ ಬರೋದು ಇಲ್ಲ ನೀವು ಆ ಕಂಡೀಷನ್ ಆಕ್ಸೆಪ್ಟ್ ಮಾಡೋಕ್ಕೆ. ಸೊ ದಟ್ ಈಸ್ ಪಿ ಆಫ್ ಇ ಶುಡ್ ಲೈ ಬಿಟ್ವೀನ್ ಝೀರೋ ಆ್ಯಂಡ್ ಒನ್. ಇದು ಅರ್ಥ ಆಗಿದ್ದಲ್ಲ ಎಲ್ಲರಿಗೂ. ನೆಕ್ಸ್ಟ್ ಕಾಂಪ್ಲಿಮೆಂಟ್ರಿ ಈವೆಂಟ್ ಅಂತ ಹೇಳ್ತಿದ್ದೆ. ಈವೆಂಟ್ ಅಂದರೆ ಇ, ಕಾಂಪ್ಲಿಮೆಂಟ್ರಿ ಈವೆಂಟ್ ಅಂದರೆ ನಾಟ್ ಇ ಅಷ್ಟೇ ಅಲ್ಲ, ಕಾಂಪ್ಲಿಮೆಂಟ್ರಿ ಅಂದರೆ ಅದಕ್ಕೆ ಆಪೋಸಿಟ್ ಅಷ್ಟೇ. ಈಗ ಇ ಅನ್ನೋದು ಯಾವುದಾದ್ರೂ ಒಂದು ಈವೆಂಟ್ ಅಂದರೆ ನಾನು ನಂಬರ್ ಆಫ್ ಹೆಡ್ ಅನ್ನೋದು ಒನ್ ಅಂತ ತೊಗೊಂಡಿದ್ದೆ ನೋಡಿ. ಇಫ್ ಇನ್ ಕೇಸ್ ಇದು ನಂಬರ್ ಆಫ್ ಹೆಡ್ ಅನ್ನೋದು ಒನ್ ಆದರೆ ಇನ್ನು ಮಿಕ್ಕಿರೋದೇನಾಗುತ್ತೆ? ನಂಬರ್ ಆಫ್ ಹೆಡ್ಸ್ ಇಸ್ ನಾಟ್ ಈಕ್ವಲ್ ಟು ಒನ್ ಅಂದರೆ ಇನ್ನೇನಾದರೂ ಬೇರೆ ಆಗಿರ್ಬೋದು ನನಗೆ ಕಂಡೀಷನ್ ಅಂತ. ನಾಟ್ ಇ ದಟ್ ಮೀನ್ಸ್ ಇದಕ್ಕೆ ಆಪೋಸಿಟ್ ಇದು. ಇನ್ನೊಂದು ಗೊತ್ತಿದೆ, ಪಿ ಆಫ್ ಇ ಅನ್ನೋದು ಈಕ್ವಲ್ ಟು ಒನ್ ಅಲ್ಲ. ಇಫ್ ಪಿ ಆಫ್ ಇ ಈಸ್ ಈಕ್ವಲ್ ಟು ಸಮ್ ಎಕ್ಸ್, ನನಗೆ ಪ್ರಾಬಬಿಲಿಟಿ ವ್ಯಾಲ್ಯೂ ಒಂದು ಬಂದಿದೆ ಎಕ್ಸ್ ಅಂತ, ನನಗೆ ಇದನ್ನು ಫೈಂಡ್ ಔಟ್ ಮಾಡಬೇಕು. ನಾಟ್ ಇನ ನಾವು ಹೇಗೆ ಡಿನೋಟ್ ಮಾಡ್ತೀವಿ ಅಂದರೆ ಇ ಬಾರ್ ಆರ್ ಇ ಡ್ಯಾಶ್ ಅಂತ ಹೇಳ್ತೀವಿ. ಇದು ಕಾಂಪ್ಲಿಮೆಂಟರಿ ಫಾರ್ ದಿಸ್ ಅಂದರೆ ಕಾಂಪ್ಲಿಮೆಂಟರಿ ಅಂದರೆ ಏನಂದರೆ ನಿಮ್ಗೆ ಇನ್ನೊಂದು ಥರ ಯಾವ ಥರ ಹೇಳ್ಬೋದು ಅಂದರೆ ಎಸ್ ಇಫ್ ಎಕ್ಸಾಂಪಲ್ ತೊಗೊಳ್ಳೋಣ ನಿಮಗೆ ಚೆನ್ನಾಗಿ ಗೊತ್ತಾಗತ್ತೆ. ಇಲ್ಲಿ ನೋಡಿ ನಂಬರ್ ಆಫ್ ಪಾಸಿಬಲ್ ಡೈ ವ್ಯಾಲ್ಯೂ ಲೆಸ್ ದ್ಯಾನ್ ಸೆವೆನ್, ಇದನ್ನ ಇ ಅಂತ ತಗೊಳ್ಳಿ. ಇಲ್ಲಿ ಲೆಸ್ ದ್ಯಾನ್ ಸೆವೆನ್ ಅಂದರೆ ಇಲ್ಲೇನಿದೆ ಇದಕ್ಕೆ ಆಪೋಸಿಟ್ ಅಲ್ಲ, ಗ್ರೇಟರ್ ದ್ಯಾನ್ ಸಿಕ್ಸ್. ಗ್ರೇಟರ್ ದ್ಯಾನ್ ಸಿಕ್ಸ್ ಅಂದರೆ ಸೆವೆನ್ ಮೇಲೆ ಹೋಗುತ್ತೆ, ಇದು ಇದು ಆಪೋಸಿಟ್ ಇದೆ. ಮೀನ್ಸ್ ಇದು ಇದಕ್ಕೆ ಇ ಡ್ಯಾಶ್ ಅಂತ ಕರಿಬೋದಲ್ಲ ನಾನು ಆರಾಮಾಗಿ. ಎಸ್ ಅಂದರೆ ಇ ಅಂದರೆ ಒಂದು ಈವೆಂಟ್, ಇ ಡ್ಯಾಶ್ ಅಂದರೆ ನಾಟ್ ಇ ಅದರ್ ದ್ಯಾನ್ ದ್ಯಾಟ್, ಅದು ಬಿಟ್ಟು ಇನ್ ಯಾವುದಿದೋ ಅದೆಲ್ಲ ಇ ಡ್ಯಾಶ್ ಮೀನ್ಸ್ ಕಾಂಪ್ಲಿಮೆಂಟ್ರಿ ಫಾರ್ ದ್ಯಾಟ್ ಈವೆಂಟ್ ಅಷ್ಟೇ. ಅದು ಒಂದು ನಿಮಗೆ ನೆನಪಿದ್ರೆ ಸಾಕು. ಸೊ ಹಿಯರ್ ಇಫ್ ಪಿ ಆಫ್ ಇ ಅನ್ನೋದು ಎಕ್ಸ್, ಯಾವುದಾದ್ರೂ ಒಂದು ವ್ಯಾಲ್ಯೂ ತಗೊಳ್ಳಿ, ನಾವು ಪಿ ಆಫ್ ಇ ಡ್ಯಾಶ್ ಹೇಗೆ ಫೈಂಡ್ ಔಟ್ ಮಾಡ್ಬೋದು? ಜಸ್ಟ್ ಯಾಕಂದರೆ ನಮಗೆ ಪಿ ಆಫ್ ಇ ವ್ಯಾಲ್ಯೂ ಅನ್ನೋದು ಒನ್ ಮತ್ತು ಝೀರೋ ಮಧ್ಯನೇ ಇರಬೇಕು. ಸೊ ನಾವು ಪಿ ಆಫ್ ಇ ಡ್ಯಾಶ್ನ ಒನ್ ಮೈನಸ್ ಎಕ್ಸ್ ಮಾಡಿದ್ರೆ ಸಾಕು ನಮಗೆ ಆ ವ್ಯಾಲ್ಯೂ ಬರುತ್ತೆ, ಕಾಂಪ್ಲಿಮೆಂಟ್ರಿ ಈವೆಂಟ್ದು ವ್ಯಾಲ್ಯೂ ಬರುತ್ತೆ. ಜಸ್ಟ್ ಒನ್ ಮೈನಸ್ ಎಕ್ಸ್ ಕಾಣತ್ತಲ್ಲ, ಒನ್ ಮೈನಸ್ ಆ ವ್ಯಾಲ್ಯೂನ ಮಾಡಿದ್ರೆ ಸಾಕು, ಜಸ್ಟ್ ಸಬ್ಟ್ರ್ಯಾಕ್ಟ್ ಮಾಡಿ ಒನ್ನಿಂದ ನಿಮಗೆ ಪಿ ಆಫ್ ಇ ಡ್ಯಾಶ್ ಬರುತ್ತೆ. ದಿಸ್ ಇಸ್ ಜಸ್ಟ್ ಕಾಂಪ್ಲಿಮೆಂಟ್ರಿ ಈವೆಂಟ್. ನಿಮ್ಗೆ ಇದೆಲ್ಲ ಗೊತ್ತಾಗಿದೆಯಲ್ಲ ಕಾಂಪ್ಲಿಮೆಂಟ್ರಿ ಈವೆಂಟ್ ಅಂದರೆ ಏನು ಅಂತೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ ನಾನು. ಸೊ ಎಲ್ಲಿಗೆ ಇದ್ರದ್ದು ಕಾನ್ಸೆಪ್ಟ್ಸ್ ಎಕ್ಸ್ಪ್ಲನೇಷನ್ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾವು ಇದರಿಂದ ಇನ್ನೂ ಒಂದು ಬರಿಬೋದು ಇದೆರಡರಿಂದ, ಅದೇನಂದರೆ ಆಲ್ವೇಸ್ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಡ್ಯಾಶ್ ಇಸ್ ಈಕ್ವಲ್ ಟು ಒನ್. ಹೇಗೆ? ಇಸ್ ಇಟ್ ಸೆಲ್ಫ್ p of e dash is 1 minus x, so p of e is x, therefore we can write event and complementary event must be equal to 1, adikintu jaasti yavade kaaranakku agodilla. So illige nimge idrudu concept mugdide, naavu idru mele some problems solve maadana. ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನಿಮಗೆ ಅಟ್ಲೀಸ್ಟ್ ಸ್ವಲ್ಪ ಅಂದರೆ ಅವಾಗ ನಿಮಗೆ ಪ್ರಾಬಬಿಲಿಟಿ ಅನ್ನೋ ಚಾಪ್ಟರ್ ಫುಲ್ ಈಸಿ ಅನ್ಸುತ್ತೆ. ಆಲ್ರೆಡಿ ಈಸಿ ಇದು ಹೇಳಿಲ್ವಾ, ಇನ್ನು ಹೈಯರ್ ಇದಕ್ಕೆ ಹೋದಾಗ ಇನ್ನು ಸ್ವಲ್ಪ ಡೆಪ್ತ್ ಬರುತ್ತೆ ಅಷ್ಟೇ ನಿಮಗೆ. ಬಟ್ ಈಗ ಸದ್ಯಕ್ಕೆ ನಿಮಗೆ ಇಷ್ಟೇ ಬರೋದು. ಇಲ್ಲಿ ಇನ್ಯಾವುದಾದ್ರೂ ಟಾಪಿಕ್ ಇದು ಬಂದರೆ ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಫಸ್ಟ್ ಲೆಟ್ಸ್ ಗೆಟ್ ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಣ ನಾವು. ಒನ್ ಸೆಕೆಂಡ್, ಇಟ್ಸ್ ಓಕೆ. ಇದು ಫಸ್ಟ್ ಕ್ವಶನ್ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಎಕ್ಸ್ಪೆರಿಮೆಂಟ್ಸ್ ಹ್ಯಾವ್ ಈಕ್ವಲಿ ಲೈಕ್ಲಿ ಔಟ್ಕಮ್ಸ್? ಈಕ್ವಲಿ ಲೈಕ್ಲಿ ಔಟ್ಕಮ್ ಅಂದರೂ ಒಂದೇ, ಈಕ್ವಲಿ ಲೈಕ್ಲಿ ಈವೆಂಟ್ ಅಂದರೂ ಒಂದು. ಈಕ್ವಲಿ ಲೈಕ್ಲಿ ಔಟ್ಕಮ್ಸ್ ಎಕ್ಸ್ಪ್ಲೈನ್.
ಎಕ್ಸ್ಪ್ಲೈನ್ ಮಾಡಿ ಅದು ಏಕೆ. ಫಸ್ಟ್ ಎಕ್ಸಾಂಪಲ್ ಯಾವುದಿದೆ? ಫಸ್ಟ್ ನಾವು ಈಕ್ವಲಿ ಲೈಕ್ಲಿ ಈವೆಂಟ್ ಔಟ್ಕಮ್ ಅಂದರೆ ಏನು ಅಂತ ನೋಡಬೇಕು. ಓಕೆನಾ? ಫಸ್ಟ್ ಒನ್ ಏನಿದೆ, ಎ ಡ್ರೈವರ್ ಅಟೆಂಪ್ಟ್ಸ್ ಟು ಸ್ಟಾರ್ಟ್ ಎ ಕಾರ್, ದ ಕಾರ್ ಸ್ಟಾರ್ಟ್ಸ್ ಆರ್ ಡಸ್ ನಾಟ್ ಸ್ಟಾರ್ಟ್. ನೀವೇನು ಹೇಳ್ತೀರಿ ಈಗ ಇದನ್ನು ಈಕ್ವಲಿ ಲೈಕ್ಲಿ ಔಟ್ಕಮ್ ಅಂತ ಹೇಳ್ಬೋದಾ? ಈ ಪ್ರತಿಯೊಂದು ಪ್ರಾಬ್ಲಮ್ಮು ಸುಮಾರು ಅರೌಂಡ್, ನಾನು ಸ್ಲೋ ಆಗಿ ಮಾಡ್ತೀನಿ, ಬಟ್ ಪ್ಲೀಸ್ ಬಿ ಕಾನ್ಸಂಟ್ರೇಟ್ ಆನ್ ದಿಸ್, ಯಾಕಂದರೆ ತುಂಬ ಇಂಪಾರ್ಟೆಂಟ್ ಇರುತ್ತೆ ನಿಮಗೆ. ಪ್ರತಿಯೊಂದು ಕ್ವೆಶನು ಸಹ ಡಿಫರೆಂಟ್ ಇದೆ, ಸೊ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅರ್ಥ ಮಾಡಿಕೊಂಡ್ರೆ ಈಗ ನೀವೇನು ಕಲ್ತಿದ್ದೀರಾ ಅದು ಒಂದೇ ಫಾರ್ಮುಲಾನೇ, ಬೇಸ್ಡ್ ಆನ್ ದಟ್ ನಮಗೇನು ಬರುತ್ತೆ. ಈಸಿಯಸ್ಟ್ ಚಾಪ್ಟರ್ ಇದು. ಫಸ್ಟ್, ಎ ಡ್ರೈವರ್ ಅಟೆಂಪ್ಟ್ಸ್ ಟು ಸ್ಟಾರ್ಟ್ ಎ ಕಾರ್, ದ ಕಾರ್ ಸ್ಟಾರ್ಟ್ಸ್ ಆರ್ ಡಸ್ ನಾಟ್ ಸ್ಟಾರ್ಟ್. ಇದು ನನಗೆ ದಿಸ್ ಇಸ್ ನಾಟ್ ಈಕ್ವಲಿ ಲೈಕ್ಲಿ ಔಟ್ಕಮ್. ಯಾಕೆ ಮ್ಯಾಮ್, ಅಲ್ಲಿ ಡಸ್ ಸ್ಟಾರ್ಟ್ ಡಸ್ ನಾಟ್ ಸ್ಟಾರ್ಟ್ ಇದೆ, ಎರಡಿದೆ ನನಗೆ ರಿಸಲ್ಟು, ಒಂದೊಂದು ಸತಿ ತೊಗೊಂಬಿಡೋಣ ಬಿಡಿ. ಇಲ್ಲ ನೋಡಿ, ಇಲ್ಲಿ ಎ ಡ್ರೈವರ್ ಅಟೆಂಪ್ಟ್ ಮಾಡ್ತಿದ್ದಾನಷ್ಟೇ, ಅಂದರೆ ಇಟ್ ಡಿಪೆಂಡ್ಸ್ ಆನ್ ಕಾರ್ ಮೇಲೆ ಸಹ ಡಿಪೆಂಡ್ ಆಗುತ್ತೆ. ಇಲ್ಲಿ ನಾನು ಒಂದ್ರ ಮೇಲೆ ಡಿಪೆಂಡ್ ಇಲ್ಲ, ಕಾರ್ ಮೇಲೆ ಸಹ ಡಿಪೆಂಡ್ ಇದೆ. ಅದು ಸ್ಟಾರ್ಟ್ ಆಗ್ಬೋದು, ಆಗದೇ ಇರ್ಬೋದು, ಯಾಕಂದರೆ ಇಲ್ಲಿ ವೇರಿಯಸ್ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತಲ್ವಾ. ಈಗ ಇನ್ ಕೇಸ್ ಕಾರ್ ಶಟ್ಡೌನ್, ಲೈಕ್ ಕಾರ್ ಶಟ್ಡೌನ್ ಆಗಲ್ವಲ್ಲ, ಅದು ಕಂಪ್ಯೂಟರ್ ಅಲ್ವಲ್ಲ, ಸೊ ಏನಾದರೂ ವೈರ್ ಕಟ್ ಆಗಿತ್ತು, ಇನ್ ಕೇಸ್ ನಮಗೆ ಎಕ್ಸ್ಲೇಟ್ ವರ್ಕ್ ಆಗದೇ ಇರ್ಬೋದು, ಏನಾದರೂ ಆಗಿರ್ಬೋದು, ಇಲ್ಲಿ ನಮಗೆ ಕಾರ್ ಮೇಲೆ ಸಹ ಡಿಪೆಂಡ್ ಆಗುತ್ತೆ. ಸೊ ದಿಸ್ ಇಸ್ ನಾಟ್ ಆ್ಯನ್ ಈಕ್ವಲಿ ಲೈಕ್ಲಿ ಕಮೆಂಟ್. ನೆಕ್ಸ್ಟ್, ಎ ಪ್ಲೇಯರ್ ಅಟೆಂಪ್ಟ್ಸ್ ಟು ಶೂಟ್ ಅ ಬ್ಯಾಸ್ಕೆಟ್ ಬಾಲ್, ಶೀ ಆರ್ ಹೀ ಶೂಟ್ಸ್ ಆರ್ ಮಿಸ್ಸ್ ದ ಶಾಟ್, ಎರಡೂ ಕೊಟ್ಟಿದ್ದಾರೆ. ಇಲ್ಲಿ ಸಹ ನಾನು ಏನು ಹೇಳ್ಬೋದು ಅಂದರೆ ಇದೇನು ಹೇಳೋಕ್ಕಾಗಲ್ಲ, ಯಾಕಂದರೆ ಅವ್ರು ನನಗೆ ಸ್ಪೆಸಿಫಿಕೇಷನ್ ಕೊಟ್ಟಿಲ್ಲ. ಆ ಪ್ಲೇಯರ್ ಎಬಿಲಿಟಿ ಮೇಲೆ ಹೋಗುತ್ತೆ, ಅವನು ಶೂಟ್ ಮಾಡ್ತಾನ ಇಲ್ಲ ಅಂತ, ಆ ಬ್ಯಾಸ್ಕೆಟ್ ಬಾಲ್ನ ಹಾಕ್ತಾನ ಇಲ್ಲ ಅಂತ ಒಂದು ಆ ಪ್ಲೇಯರ್ ಮೇಲೇನೂ ಸಹ ಡಿಸೈಡ್ ಆಗಿರುತ್ತೆ. ಸೊ ಅದನ್ನೆಲ್ಲ ನಮಗೆ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ. ಸೊ ನಾವು ಅವಾಗ ಅದನ್ನು ಈಕ್ವಲಾಗಿ ಹೌದು ಅವನಿಗೆ ಒಂದು ಸತಿ ಇದನ್ನು ಹಾಕ್ತಾನೆ ಅಂತ ತೊಗೊಳ್ಳೋಣ, ಒಂದು ಸತಿ ಮಿಸ್ ಮಾಡ್ತಾನೆ ಅಂತ ತೊಗೊಳ್ಳೋಣ ಅಂತ ಹೇಳೋಕ್ಕಾಗಲ್ಲ. ಸೊ ದಿಸ್ ಇಸ್ ಆಲ್ಸೋ ಜಸ್ಟ್ ನಾಟ್ ಆ್ಯನ್ ಈಕ್ವಲಿ ಲೈಕ್ಲಿ ಕಮೆಂಟ್ ಔಟ್ಕಮ್, ನಾಟ್ ಕಮೆಂಟ್ ಈವೆಂಟ್, ನಾನು ಕಮೆಂಟ್ ಅಂತ ಬರ್ತಿದೆ. ಸೊ ಇದು ನೋಡಿ, ಇದು ಡಿಪೆಂಡ್ ಆಗೋದು ಆ ಪ್ಲೇಯರ್ ಮೇಲೆ ಅಂತ ಹೇಳ್ತಿದ್ದಲ್ಲ, ಅಲ್ಲೂ ಅಷ್ಟೇ ಆ ಡ್ರೈವರ್ ಎಷ್ಟು ಅಟೆಂಪ್ಟ್ ಮಾಡಿದ್ರೂ ಸಹ ಕಾರ್ ಮೇಲೆ ಸಹ ಡಿಪೆಂಡ್ ಆಗ್ತಾ ಇದೆ. ದಟ್ಸ್ ವೈ ದಿಸ್ ಟು ಆರ್ ನಾಟ್ ಈಕ್ವಲಿ ಲೈಕ್ಲಿ ಕಮ್. ಇಲ್ಲಿ ನೋಡಿ, ಎ ಟ್ರಯಲ್ ಈಸ್ ಮೇಡ್ ಟು ಆನ್ಸರ್ ಅ ಟ್ರೂ ಆರ್ ಫಾಲ್ಸ್ ಕ್ವೆಶನ್. ಇಲ್ಲಿ ನಿಮಗೆ 100% ಬರುತ್ತೆ. ಈಗ ಒಂದು ಕ್ವೆಶನ್ ಕೊಡ್ತೀನಿ ನಾನು ನಿಮಗೆ, ಮ್ಯಾಥ್ಸಲ್ಲಿ ಒಂದು ಕ್ವೆಶನ್ ಕೊಡ್ತೀನಿ, ಕೊಟ್ಬಿಟ್ಟು ಏನಂತ, ಓಕೆ 2 ಈಸ್ ಅನ್ ಈವನ್ ನಂಬರ್, ಟ್ರೂ ಆರ್ ಫಾಲ್ಸ್ ಅಂದರೆ 100% ಗೊತ್ತಲ್ವಾ, ಇಟ್ಸ್ ಟ್ರೂ, ಟ್ರೂ ಆಗಿರಬೇಕು. ಇಲ್ಲ 3 ಈಸ್ ಅನ್ ಈವನ್ ನಂಬರ್, ಫಾಲ್ಸ್ ಅಂದರೆ ಒಂದು ಟ್ರೂ ಆಗಿರಬೇಕು, ಇನ್ನೊಂದು ಫಾಲ್ಸ್ ಆಗಿರ್ಬೋದು. ಅಂದರೆ ದಿಸ್ ಇಸ್ ಆ್ಯನ್ ಈಕ್ವಲಿ ಲೈಕ್ಲಿ, ಅಂದರೆ ಎ ಟ್ರಯಲ್ ಇಸ್ ಮೇ ಟು ಆನ್ಸರ್ ಎ ಟ್ರೂ ಆರ್ ಫಾಲ್ಸ್ ಕ್ವೆಶನ್ ಅಂದರೆ ನಮಗೆ ಈಕ್ವಲಿ ಲೈಕ್ಲಿ ಕಮೆಂಟ್ ಅಲ್ಲ, ಕಮೆಂಟ್ ಅಂತಲೇ ಬರ್ತಿದೆ ನನಗೆ, ಸಾರಿ, ಆ್ಯಂಡ್ ಈಕ್ವಲಿ ಲೈಕ್ಲಿ ಈವೆಂಟ್. ಇದು ನಮಗೆ ಕ್ಲಿಯರಾಗಿ ಗೊತ್ತಿದೆ ನಮ್ಗೆ ಏನು ಬರ್ತಾ ಇದೆ ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್, ಎ ಬೇಬಿ ಈಸ್ ಬಾರ್ನ್, ಇಟ್ ಈಸ್ ಅ ಬಾಯ್ ಆರ್ ಗರ್ಲ್, ಅವರು ಸ್ಪೆಸಿಫೈ ಮಾಡ್ತಾ ಇದ್ದಾರೆ. ನೀವು ನೋಡಿ ಈ ಎರಡು ಕ್ವೆಶನ್ಸ್ಗೆ ಮತ್ತು ಈ ಎರಡು ಕ್ವೆಶನ್ಸ್ಗೆ ಸ್ವಲ್ಪ ಡಿಫರೆನ್ಸ್ ನೋಡ್ಕೊಳ್ಳಿ. ಇಲ್ಲಿ ಎರಡು ಏನು ಸ್ಪೆಸಿಫೈ ಮಾಡ್ತಾ ಇಲ್ಲ, ಮೀನ್ಸ್ ಒಂದು ವೆದರ್ ಕಂಡೀಷನ್ ಆಗಿರ್ಬೋದು, ಇಲ್ಲಿ ಏನಾದರೂ ಆಗಿರ್ಬೋದು, ಕಾರ್ ಮೇಲೆ ಡಿಪೆಂಡ್ ಆಗಿರ್ಬೋದು ಒಂದೇ, ಇಲ್ಲೂ ಅಷ್ಟೇ, ಇಲ್ಲೂ ವೆದರ್ ಸಹ ಇದು ಮಾಡುತ್ತಲ್ಲ, ವಿಂಡ್ ಸ್ವಲ್ಪ ಫಾಸ್ಟಾಗಿ ಆಯಿತು ಬಂತು, ಬಾಲ್ ಎಲ್ಲಾದರೂ ಇದಾಗತ್ತಲ್ಲ, ಸ್ಪೆಸಿಫೈ ಮಾಡಿಲ್ಲ ಎಲ್ಲೂ ಸಹ. ಬಟ್ ಇಲ್ಲಿ ನಿಮಗೇನಾದರೂ ನಾನು 2 ಅಂತ ಕೊಟ್ಬಿಟ್ಟು, ಸಾರಿ 2 ಅಂತ ಕೊಟ್ಬಿಟ್ಟಲ್ಲಿ ನನಗೆ ಗಾಳಿ ಬರ್ತಾ ಇದೆ, ಏನಾದರೂ ಎಕ್ಸ್ಟರ್ನಲ್ ಪ್ರೆಷರ್ ಅಪ್ಲೈ ಮಾಡಿ 2ನ ಆ ಸಿಂಬಲ್ ಚೇಂಜ್ ಮಾಡೋಕ್ಕಾಗತ್ತಾ? ಇಲ್ಲ ಅಲ್ವಾ. ಇದು ಎರಡಕ್ಕೂ ಒಂದು ಸ್ಪೆಸಿಫಿಕೇಷನ್ ಇದೆ, ಇದು ಎರಡು ಕ್ವೆಶನಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ಒಂದು ಬೇಬಿ ಬಾರ್ನ್ ಆಗ್ತಿದೆ, ಅಲ್ಲಿ ಬಾರ್ನ್ ಆಗಿದೆ, ಬಾಯ ಗರ್ಲ ಅವ್ರು ಕೊಟ್ಬಿಟ್ಟಿದ್ದಾರೆ, ಅದು ಸಹ ಈಕ್ವಲಿ ಲೈಕ್ಲಿ ಈವೆಂಟ್. ಒಂದು ಕ್ವೆಶನ್ನ ನೋಡಬೇಕಾದ್ರೆ ಕ್ಲಿಯರಾಗಿ ಥಿಂಕ್ ಮಾಡಿ ಒನ್ಸ್. ನಾವು ಬ್ಲೈಂಡಾಗಿ ನಾವು ಹಾಕ್ಬಿಡ್ತೀವಿ ಅನ್ನೋದು ರಾಂಗ್ ಅಲ್ವಾ? ಫಸ್ಟ್ ಥಿಂಕ್ ಮಾಡಿ ಇದು ಬರುತ್ತಾ ಇಲ್ಲ ಅಂತ. ಫಸ್ಟ್ 2 ಮತ್ತು ಸೆಕೆಂಡ್ 2 ಕ್ಲಿಯರಾಗಿ ಅಬ್ಸರ್ವ್ ಮಾಡಿ ಇನ್ನೊಂದು ಸತಿ ಓದಿ ಅದು ಕ್ವೆಶನ್, ಯಾಕಿದು ರಾಂಗ್ ಹಾಕಿದೆ ಅಂತ ನಾನು ಹೇಳಿದೆ.
ಬಟ್ ಇಲ್ಲ ಅರ್ಥ ಆಗಲಿಲ್ಲ ಅಂದರೆ ಒಂದು ಸತಿ ಇನ್ನೊಂದು ಸತಿ ಇದು ಮಾಡಿ, ಬಿಕಾಸ್ ಇಲ್ಲಿ ನಾವು ಏನೂ ಪ್ರಿಡಿಕ್ಟ್ ಮಾಡೋಕೆ ಆಗ್ತಾ ಇಲ್ಲ, ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ. ಬಿಕಾಸ್ ಓ ಈಗ ಒಂದು ಫ್ಯಾಕ್ಟರ್ ನಾನು ಸಾಲ್ವ್ ಮಾಡ್ತೀನಿ, ಇನ್ನೊಂದು ಬರುತ್ತೆ ಇನ್ನೊಂದು ಬರುತ್ತೆ, ಅದೇ ಥರ ಇಲ್ಲೂ ಅಷ್ಟೇ. ಅದಕ್ಕೆ ಇದೆರಡು ನಾಟ್ ಈಕ್ವಲಿ ಲೈಕ್ಲಿ ಈವೆಂಟ್ ಆ್ಯಂಡ್ ದಿಸ್ ಈಸ್ ಈಕ್ವಲಿ ಲೈಕ್ಲಿ ಈವೆಂಟ್. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ನಾಟ್ ಬಿ ದ ಪ್ರಾಬಬಿಲಿಟಿ ಆಫ್ ಆ್ಯನ್ ಈವೆಂಟ್. ಇದು ನೋಡಿದ ತಕ್ಷಣ ನೀವು ಆನ್ಸರ್ ಹೇಳ್ಬೋದು. ಯಾಕೆ, ನಾನು ನಿಮಗೆ ಒಂದು ಕಂಡೀಷನ್ ಹೇಳಿದ್ದೀನಿ, ಪ್ರಾಬಬಿಲಿಟಿ ಆಫ್ ಈವೆಂಟ್ ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಒನ್ ಆ್ಯಂಡ್ ಇಟ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಝೀರೋ. ಯಾವಾಗಲೂ ಇದು ಲೆಸ್ ದೆನ್ ಆರ್ ಈಕ್ವಲ್ ಟು ಒನ್ ಇರಬೇಕು ಆ್ಯಂಡ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಝೀರೋ ಇರಬೇಕು. ಸೊ ಇದು ಮೈನಸ್ 1.5 ಅಂತ ಗೊತ್ತು. ಬಟ್ ಪರ್ಸೆಂಟೇಜ್ ಅಂದರೆ ನಮ್ಗೆ ಗೊತ್ತಲ್ಲ, ಇಂಟು ನಾವು ವ್ಯಾಲ್ಯೂ ಕೊಟ್ಬಿಟ್ಟು ಡಿವೈಡೆಡ್ ಬೈ 100 ಮಾಡಿದ್ರೆ ನಮಗೆ ಮತ್ತು ಫ್ರ್ಯಾಕ್ಷನ್ಸಲ್ಲೇ ಬರುತ್ತೆ ಅದು. ನೀವು ಮಾಡ್ಕೊಳ್ಳಿ, ನಮಗೆ ಝೀರೋ ಮೇಲೆ ಒನ್ ಒಳಗಡೆನೇ ಇದೆ. ಇದು ನೋಡಿ ಲೆಸ್ ದ್ಯಾನ್ ಒನ್ ಆ್ಯಂಡ್ ದಿಸ್ ಇಸ್ ಲೆಸ್ ದ್ಯಾನ್ ಒನ್. ಇದು ಮೂರು ಕಂಡೀಷನ್ಸ್ ಆಗತ್ತೆ. ಓಕೆ, ಎಲ್ಲ ಗ್ರೀನ್ ಇದೆಲ್ಲ ಬೇಡ, ನಾವು ಮಾರ್ಕಿಂಗ್ಸ್ ಬೇಡ, ಅದು ಒಂದು ಸಾಕು. ಮೈನಸ್ ಅನ್ನೋದು ಪ್ರಾಬಬಿಲಿಟಿಯಲ್ಲಿ ಬರಲ್ಲ ಅಂತ ನಾನು ಇದಕ್ಕೆ ಮುಂಚೆನೇ ನಿಮಗೆ ಹೇಳಿದ್ದೀನಿ. ಅದು ನಿಮಗೆ ಕೇಳಿಸ್ಕೊಂಡಿದ್ರೆ ಚೆನ್ನಾಗಿ ಇದು ನಿಮಗೆ ಅರ್ಥ ಆಗಿರತ್ತೆ. ಈಸಿ ಕ್ವೆಶನ್ ಇದು, ನಿಮ್ದೆಲ್ಲ ಎಕ್ಸಸೈಸ್ ಪ್ರಾಬ್ಲಮ್ಸೇ, ಇನ್ನೆಲ್ಲೂ ಅಲ್ಲ. ಎಷ್ಟು ಈಸಿ ಇರುತ್ತೆ ಅಂತ ನೋಡಿ ನೀವು. ನೆಕ್ಸ್ಟ್ ನೋಡಿ, ಇಫ್ ಪ್ರಾಬಬಿಲಿಟಿ ಆಫ್ ಈವೆಂಟ್ ಈಸ್ 0.05, ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ನಾಟ್ ಇ? ಇದು ಎಕ್ಸ್ಪ್ಲೈನ್ ಮಾಡಿದಲ್ಲ, ನಾಟ್ ಇ ಹೇಗೆ ಫೈಂಡ್ ಔಟ್ ಮಾಡೋದು? ಫಸ್ಟ್ ನಾಟ್ ಇನ ಹೇಗೆ ಡಿನೋಟ್ ಮಾಡ್ತೀವಿ? ಇ ಡ್ಯಾಶ್ ಅಲ್ಲ. ನನಗೆ ಒಂದು ಕಂಡೀಷನ್ ಗೊತ್ತಿದೆ, ವಿ ನೋ ದ್ಯಾಟ್ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಡ್ಯಾಶ್ ಇಸ್ ಈಕ್ವಲ್ ಟು ವಾಟ್? ಒನ್, ಮಸ್ಟ್ ಬಿ ಒನ್. ಸೊ ನನಗೆ ಪಿ ಆಫ್ ಇ ಪ್ರಾಬಬಿಲಿಟಿ ಆಫ್ ಈವೆಂಟ್ ಕೊಟ್ಟಿದ್ದಾರೆ, ಪ್ರಾಬಬಿಲಿಟಿ ಆಫ್ ನಾಟ್ ಈವೆಂಟ್ ನಾನು ಫೈಂಡ್ ಔಟ್ ಮಾಡಬೇಕು. ಇದನ್ನು ಫೈಂಡ್ ಔಟ್ ಮಾಡಬೇಕಲ್ವಾ. ಅವನ ಏನು ಮಾಡ್ತೀನಿ, ಇದನ್ನು ರೈಟ್ ಹ್ಯಾಂಡ್ ಸೈಡ್ ತೊಗೊಂಡು ಹೋಗೋಣ. ಪಿ ಆಫ್ ಇ ಡ್ಯಾಶ್ ಇಸ್ ಈಕ್ವಲ್ ಟು ಒನ್ ಮೈನಸ್ ಪಿ ಆಫ್ ಇ. ಸೊ ಒನ್ ಮೈನಸ್ ಪ್ರಾಬಬಿಲಿಟಿ ಆಫ್ ಈವೆಂಟ್ ಎಷ್ಟು ವ್ಯಾಲ್ಯೂ? 0.05. ಸೊ ವ್ಯಾಲ್ಯೂ ಇಸ್ 0.95 ಇಸ್ ದ, ಗೊತ್ತಾಗಿದಲ್ಲ ಇದು ಎಲ್ಲರಿಗೂ. ನೆಕ್ಸ್ಟ್ ಕ್ವೆಶನ್, ಎ ಬ್ಯಾಗ್. ಎಸ್, ನೈಸ್ ಕ್ವೆಶನ್. ನಾವೊಂದು ಬ್ಯಾಗ್ ತೊಗೋಬೇಕಿಲ್ಲಿ. ಏನು ಮಾಡ್ತೀನಿ ಅಂದರೆ, ಸರ ಒಂದು ತೊಗೊಳ್ಳೋಣ. ಸೊ ನಾವೊಂದು ಬ್ಯಾಗ್ ಬರೆದು ಬಿಡೋಣ, ಹೋಗಲಿ, ಬೇಕಾಗಲ್ಲ. ಲೆಟ್ಸ್ ಟ್ರೈ ಫಾರ್ ದಿಸ್. ಬ್ಯಾಗ್ ಅಲ್ಲ, ಅದು ಬಾಕ್ಸ್ ಥರ ಇದೆ. ಓಕೆ, ಕಣ್ಣು ಮುಚ್ಕೊಳ್ಳೋಣ ಅಷ್ಟೇ ಅಲ್ವಾ ಪಿಕ್ ಮಾಡುವಾಗ. ಇಲ್ಲಿ ಎ ಬ್ಯಾಗ್ ಕಂಟೈನ್ಸ್ 3 ರೆಡ್ ಬಾಲ್ಸ್. ನನ್ನ ಸೈಜ್ ಒಂದೊಂದೊಂದೊಂದು ಇದೆ ಅಂತ ಹೇಳಬೇಡಿ. 5 ಬ್ಲ್ಯಾಕ್ ಬಾಲ್ಸ್. ಓ ಓ, ಬ್ಲ್ಯಾಕ್ ಕಾಣಲ್ವಲ್ಲ, ನಾವೇನು ಮಾಡೋಣ? ಓಕೆ, ಈ ಬ್ಲ್ಯಾಕ್ನ ಎಲ್ಲೋ ಮಾಡಿಬಿಡೋಣ. ಓಕೆನಾ, ಇಲ್ಲಿ ಎಲ್ಲೋ ಮಾಡ್ಕೊಂಬಿಡಿ ಇದನ್ನು. ಇಲ್ಲಾಂದರೆ ಹಾಗೇ ಇರಲಿ ಅಂದರೆ ಇರಲಿ, ಇಲ್ಲಾಂದರೆ ಎಲ್ಲೋ ಅಂತ ಮಾಡ್ಕೊಳ್ಳಿ ಅಷ್ಟೇ, ಏನು ತೊಂದರೆ ಇಲ್ಲ. ಇಲ್ಲಿ ಎಲ್ಲೋ ಬಾಲ್ಸ್ ಬಂದು 5 ಇದೆ ನನಗೆ. ನೀವು ಕಣ್ಣು ಮುಚ್ಕೋತೀರಾ? ಈಗ ನಾನೇನು ಮಾಡ್ತೀನಿ ಅಂದರೆ, ಎ ಬ್ಯಾಕ್ ಕಂಟೈನ್ಸ್ 3 ರೆಡ್ ಬಾಲ್ಸ್ ಆ್ಯಂಡ್ 5 ಎಲ್ಲೋ ಬಾಲ್ಸ್. ಎ ಬಾಲ್ ಈಸ್ ಡ್ರಾನ್ ಅಟ್ ರ್ಯಾಂಡಮ್. ರ್ಯಾಂಡಮ್ ಆಗಿ ನಾನು ಬಾಲ್ನ ತಗೋತಾ ಇದ್ದೀನಿ ಫ್ರಮ್ ದ ಬ್ಯಾಗ್. ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ಹಿ ದಟ್ ದ ಬಾಲ್ ಡ್ರಾನ್ ಈಸ್ ಫಸ್ಟ್ ಒನ್ ರೆಡ್, ಸೆಕೆಂಡ್ ಒನ್ ನಾಟ್ ರೆಡ್? ಫಸ್ಟ್ ನೋಡಿ, ಫಸ್ಟ್ ಬೇಡ, ನಾನು ಸೆಕೆಂಡ್ ಹೇಳ್ತೀನಿ. ನಾಟ್ ರೆಡ್ ಹೆಂಗೆ ಫೈಂಡ್ ಔಟ್ ಮಾಡೋದು ನಾನು ಹೇಳಿದ್ದೀನಿ. 1 ಮೈನಸ್ ಮಾಡಿದ್ರೆ ಇದನ್ನು ನನಗೆ ನಾಟ್ ರೆಡ್ ಬರುತ್ತೆ. ಸೊ ನನಗೆ ಆನ್ಸರ್ ಬೇಕಿರೋದು ಜಸ್ಟ್
ರೆಡ್ಡದ್ದು ಬಂದರೆ ಸಾಕು. ಇವಾಗ ಫಸ್ಟ್ ಏನು ಯೋಚನೆ ಮಾಡಬೇಕಂದ್ರೆ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ನೋಡಿ. ಇಲ್ಲಿ 3 ರೆಡ್ ಬಾಲ್ಸ್ ಇದೆ. ಫಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ನಿಮ್ಮ ಹತ್ರ 3 ರೆಡ್ ಬಾಲ್ಸ್ ಇದೆ ಬ್ಯಾಗಲ್ಲಿ, 5 ಎಲ್ಲೋ ಬಾಲ್ಸ್ ಇದೆ. ಟೋಟಲ್ 5 ಬಾಲ್ಸ್ ಇದೆ ಪ್ಲಸ್ 3 ಬಾಲ್ಸ್ ಇದೆ, ಟೋಟಲ್ ಎಷ್ಟಿದೆ ಬ್ಯಾಗಲ್ಲಿ? ಟೋಟಲಾಗಿ 8 ಬಾಲ್ಸ್ ಇದೆ. ನೀವು ಐಸ್ನ ಕ್ಲೋಸ್ ಮಾಡ್ತೀರಾ, ಐಸ್ನ ಕ್ಲೋಸ್ ಮಾಡಿದಾಗ ನೀವು ಎಷ್ಟು ಟೈಮ್ ಪಿಕ್ ಮಾಡಬೇಕು ರೆಡ್ ಬಾಲ್ಸ್ನ? ಅಂದರೆ ನಿಮಗೆ ಗೊತ್ತಾ ಅದು ಪ್ರತಿ ಸತಿ ರೆಡ್ ಬಾಲೇ ಬರುತ್ತೆ ಅಂತ? ಇಲ್ಲ. ಪಾಸಿಬಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ಎಷ್ಟಿದೆ? 8 ಪಾಸಿಬಲ್ ಔಟ್ಕಮ್ಸ್ ಇದೆ ನಿಮಗೆ ಅಲ್ವಾ? 8 ಪಾಸಿಬಲ್ ಔಟ್ಕಮ್ಸ್ ಇದೆ. ಇದು ಚೆನ್ನಾಗಿ ನೆನ್ಬಿಡ್ಕೊಳ್ಳಿ, ಸ್ಯಾಂಪಲ್ ಸ್ಪೇಸ್ ಅನ್ನೋದು 8. 8 ಪಾಸಿಬಲ್ ಔಟ್ಕಮ್ ಇದೆ. ನೆಕ್ಸ್ಟ್ ಒನ್ ಏನು? ನೀವು ಐಸ್ ಕ್ಲೋಸ್ ಮಾಡಿರ್ತೀವ, ಮೇ ಬಿ ರೆಡ್ ಆದರೂ ಬಂದಿರ್ಬೋದು, ಇಲ್ಲ ಅಂದರೆ ಎಲ್ಲೋ ಬಾಲ್ಸ್ ಆದರೂ ಬರ್ಬೋದು. ಫಸ್ಟ್ ಅವ್ರು ಏನು ಕೇಳ್ತಾ ಇದ್ದಾರೆ, ನನಗೆ ಬೇಕಿರೋದು ರೆಡ್ ಬಾಲ್ಸ್. ರೆಡ್ ಬಾಲ್ಸ್ ಎಷ್ಟಿದೆ ಇಲ್ಲಿ? 1, 2, 3. ಯಾಕೆ? ಈಕ್ವಲಿ ಲೈಕ್ಲಿ ಈವೆಂಟ್ ಅಷ್ಟೇ. 1, 2, 3. 3 ಟೈಮ್ಸ್ ನಾನು ಪಿಕ್ ಮಾಡ್ಬೋದು ರೆಡ್ ಬಾಲ್ಸ್ನ. ಸೊ ಪ್ರಾಬಬಿಲಿಟಿ ಆಫ್ ಈವೆಂಟ್ ಪರ್ ಪ್ರಾಬಬಿಲಿಟಿ ಆಫ್ ಈವೆಂಟ್ ಅನ್ನೋ ಬದಲು ನಾನು ಆರ್ ಅಂತ ತೊಗೊಳ್ಳ, ಇದನ್ನು ಆರ್ ಅಂತಲೇ ತೊಗೊಳ್ಳ. ರೆಡ್ ನಾನು ಡಿನೋಟ್ ಮಾಡಿರ್ತೀನಲ್ಲ, ಪಿ ಆಫ್ ಆರ್. ಮತ್ತು ನೀವು ಕನ್ಫ್ಯೂಸ್ ಆಗ್ತೀರಾ, ಆಗಲ್ವಲ್ಲ ಇದು, ಏನಾದರೂ ತೊಗೋಬೋದು ಈವೆಂಟ್ ಅಷ್ಟೇ, ಇದು ರೆಡ್ ಅಂತ ಡಿನೋಟ್ ಮಾಡ್ತಾ ಇದ್ದೀನಿ ಡೈರೆಕ್ಟಾಗಿ. ಸೊ ಪಿ ಆಫ್ ಪ್ರಾಬಬಿಲಿಟಿ ಆಫ್ ರೆಡ್ ಅಂತ ಹೇಳಿದ್ರೆ ನಿಮಗೇನು ಟೋಟಲ್ ಔಟ್ಕಮ್ ಏನಿದೆ? 8. ಇದರಲ್ಲಿ ನಂಬರ್ ಆಫ್ ಔಟ್ಕಮ್ಸ್ ರಿಲೇಟೆಡ್ ಟು ಈವೆಂಟ್, ಈವೆಂಟ್ ಏನಿದೆ? ರೆಡ್ ಬಾಲ್. ರೆಡ್ ಬಾಲ್ಸ್ ಬರೀ 3ನೇ ಇರೋದು, ಅಂದರೆ ನನಗೆ 3 ಔಟ್ಕಮ್ಸ್ ಬರುತ್ತಷ್ಟೇ. ಸೊ 3, ದಿಸ್ ಇಸ್ ಈಕ್ವಲ್ ಟು 3/8. ನೆಕ್ಸ್ಟ್ ಒನ್, ಸೆಕೆಂಡ್ ಒನ್, ನಾಟ್ ರೆಡ್. ನಾಟ್ ರೆಡ್ ಅಂದರೆ ಆರ್ ಇರೋದಕ್ಕೆ ಆರ್ ಡ್ಯಾಶ್ ಹಾಕೋಣ. ಆರ್ ಡ್ಯಾಶ್ ಅಂದರೆ 1 ಮೈನಸ್ ಪಿ ಆಫ್ ಆರ್. ಏನು, ಹೇಗೆ ಬಂತು ಇದು? ವಿ ನೋ ದ್ಯಾಟ್ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಡ್ಯಾಶ್ ಇಸ್ ಈಕ್ವಲ್ ಟು 1. ಅದೇ ಥರ ಪಿ ಆಫ್ ಆರ್ನ ಈ ಕಡೆ ಕಳಿಸ್ಕೊಂಬಿಡಿ, ನಿಮ್ಗೆ ಅದೇ ಆನ್ಸರೇ ಬರುತ್ತೆ. ಪ್ರಾಬಬಿಲಿಟಿ ಆಫ್ ರೆಡ್ ಪ್ಲಸ್ ಪ್ರಾಬಬಿಲಿಟಿ ಆಫ್ ನಾಟ್ ರೆಡ್ ಇಸ್ ಈಕ್ವಲ್ ಟು 1. ಸೊ ಪ್ರಾಬಬಿಲಿಟಿ ಆಫ್ ನಾಟ್ ರೆಡ್ ಇಸ್ ಈಕ್ವಲ್ ಟು 1 ಮೈನಸ್ ಏನು ಬಂದಿದೆ? 3/8. ಸೊ ಇಲ್ಲಿ ಎಲ್ ಸಿ ಎಮ್ ತೊಗೊಳ್ಳಿ, ಎಲ್ ಸಿ ಎಮ್ ಏನಾಗುತ್ತೆ? 8. ಸೊ 1/8 ಮೈನಸ್ 3 ಇಸ್ ಈಕ್ವಲ್ ಟು 8 ಮೈನಸ್ 3 ಇಸ್ 5. 5/8. ಸೊ ಪ್ರಾಬಬಿಲಿಟಿ ಆಫ್ ನಾಟ್ ರೆಡ್ ಇಸ್ ಈಕ್ವಲ್ ಟು 5/8. ನೀವೀಗ ಪ್ರಾಬಬಿಲಿಟಿ ಆಫ್ ನಾಟ್ ರೆಡ್ ಮತ್ತು ಪ್ರಾಬಬಿಲಿಟಿ ಆಫ್ ರೆಡ್ ಎರಡನ್ನು ಆ್ಯಡ್ ಮಾಡಿದ್ರೆ ನನಗೆ ಫೈನಲ್ ಆಗಿ 1ನೇ ಬರುತ್ತೆ. ನೆಕ್ಸ್ಟ್ ಒನ್, ಸೋ ಸೋ ಗುಡ್. ಪಿಗ್ಗಿ ಬ್ಯಾಂಕ್ ಬರಿಬೇಕಾ ಈಗ ನಾವು? ಬಾಕ್ಸ್ ಬರೆಯೋಣ. ಈ ಥರ ಬಾಕ್ಸಲ್ಲಿ ಬರೆಯೋಕ್ಕಾಗಲ್ಲ, ಬಿಕಾಸ್ ತುಂಬ ಕಾಯಿನ್ಸ್ ಇದೆ ಅಲ್ಲ ನಮಗೆ, ಬೇಡ ಅದು. ನಾವು ಹಾಗೆ ಹೇಳೋಣ ನೋಡಿ, ನಿಮ್ಮ ಹತ್ರ ಪಿಗ್ಗಿ ಬ್ಯಾಂಕ್ ಇದೆ, ಅದರಲ್ಲಿ ಪಿಗ್ಗಿ ಬ್ಯಾಂಕ್ ಕಂಟೈನ್ಸ್ 100 50 ಪೈಸೆ ಕಾಯಿನ್ಸ್. 50 ಪೈಸೆ ಇರುತ್ತಲ್ವಾ? ಸೊ 50 ಪೈಸೆ ಕಾಯಿನ್ಸ್ ಬಂದು ನಿಮ್ಮ ಹತ್ರ 100 ಇದೆ. 50 ಪೈಸೆ ಕಾಯಿನ್ಸ್, 100 ಕಾಯಿನ್ಸ್ ಇದೆ ನಿಮ್ಮ ಹತ್ರ, ಓಕೆನಾ? ನೆಕ್ಸ್ಟ್ 50 1 ರುಪಿ ಕಾಯಿನ್ಸ್ ಇದೆ ನಿಮ್ಮ ಹತ್ರ, ಹಾಗೆ 1 ರುಪಿ ಕಾಯಿನ್ ಸಹ 50 ಇದೆ. ನೆಕ್ಸ್ಟ್ 20 2 ರುಪಿ ಕಾಯಿನ್ಸ್ ಇದೆ, 2 ರುಪಿ ಕಾಯಿನ್ಸ್ 20 ಇದೆ. ನೆಕ್ಸ್ಟ್ 10 5 ರುಪಿ ಕಾಯಿನ್ಸ್ ಇದೆ, 5 ರುಪಿ ಕಾಯಿನ್ಸ್ 10 ಆಯ್ತು. If it is equally likely that one of the coins will fall out when the bank is turned upside down,
ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ದ ಕಾಯಿನ್ ಸಿ, ಅವರು ನನಗೆ ಒಂದು ಕಂಡೀಷನ್ ಕೊಟ್ಟಿದ್ದಾರೆ, ಈಕ್ವಲಿ ಲೈಕ್ಲಿ, ಇದು ನಾವು ಅವ್ರು ಕೊಡದೇ ಇದ್ರು ನಾವು ತೊಗೋತೀವಿ ಅದನ್ನೆಲ್ವಾ. ಈಕ್ವಲಿ ಲೈಕ್ಲಿ ಅಂದರೆ ಆ ಬ್ಯಾಂಕ್ನ, ಪಿಗ್ಗಿ ಬ್ಯಾಂಕ್ನ ನೀವು ರಿವರ್ಸ್ ಮಾಡಿದಾಗ ಕೆಳಗಡೆಗೆ ಬೀಳುತ್ತಲ್ಲ, ಆವಾಗ ಕಾಯಿನ್ಸ್ ಅನ್ನೋದು ಈಕ್ವಲಾಗಿ ಬೀಳ್ತಾ ಇದೆಯಲ್ಲ, ನಾವೆಲ್ಲದನ್ನು ಈಕ್ವಲಿ ತೊಗೋತಾ ಇದ್ದೀವಿ ಅಂದಾಗ ನಮಗೆ ಪಾಸಿಬಿಲಿಟಿ ಔಟ್ಕಮ್ ಏನು ಬರ್ತಾ ಇದೆ, ಫಸ್ಟ್ ಒನ್ ಏನು ವಿಲ್ ಬಿ ಎ 50 paise ಕಾಯಿನ್. ಇನ್ ಕೇಸ್ 50 paise ಕಾಯಿನ್ ಬಿದ್ದರೆ ಎಷ್ಟು ಪ್ರಾಬಬಿಲಿಟಿ? ನೆಕ್ಸ್ಟ್ ವಿಲ್ ನಾಟ್ ಬಿ ಎ 5 rupee ಕಾಯಿನ್. ಇಲ್ಲೇನಿದೆ ವಿಲ್ ನಾಟ್ ಬಿ ಎ, ನಾವು ಅದು ಆಮೇಲೆ ಡಿಸ್ಕಸ್ ಮಾಡೋಣ, ಫಸ್ಟ್ ಒನ್ ಡಿಸ್ಕಸ್ ಮಾಡೋಣ. ನನಗೇನು ಬೇಕಿಲ್ಲಿ, ನನಗೆ ಪ್ರಾಬಬಿಲಿಟಿದು ಫಾರ್ಮುಲಾ ಗೊತ್ತಿದೆ. ಡಿನಾಮಿನೇಟರಲ್ಲಿ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಬೇಕು. ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಅಂದರೆ ಫಸ್ಟ್ ಇಲ್ಲಿ 50 paise ಕಾಯಿನ್ಸ್ 100 ಇದೆ, 100 ಪ್ಲಸ್ 50 ಪ್ಲಸ್ 20 ಪ್ಲಸ್ 10, ಸೊ ಟೋಟಲ್ ಎಷ್ಟಾಗತ್ತೆ 180. ಅಂದರೆ ಟೋಟಲಾಗಿ ಪಿಗ್ಗಿ ಬ್ಯಾಂಕಲ್ಲಿ 180 ಕಾಯಿನ್ಸ್ ಇದೆ ನನ್ನ ಹತ್ರ. ಅಂದರೆ 180 ಔಟ್ಕಮ್ಸ್ ಬರುತ್ತಲ್ಲ ಆಚೆ ಕಡೆಗೆ, ಆಚೆ ಬರುತ್ತೆ ಹೆಂಗ ಯಾವುದಾದ್ರೂ ಆಗಿರ್ಬೋದು, 180 ಔಟ್ಕಮ್ಸ್ ಬರ್ತಾ ಇದೆ ನನಗೆ. ಇದರಲ್ಲಿ ಫಸ್ಟ್ ಒನ್, ಫಸ್ಟ್ ಈವೆಂಟ್ ನೋಡಿ, ವಿಲ್ ಬಿ 50 paise ಕಾಯಿನ್. ಫಸ್ಟ್ 50 paise ಕಾಯಿನ್ ಎಷ್ಟಿದೆ? 100 ಇದೆ. ಅಂದರೆ ನನಗೆ ಆ ಈವೆಂಟ್ಗೆ 50 paise ಕಾಯಿನ್ಸ್ ಅನ್ನೋದು 100 ಔಟ್ಕಮ್ಸ್, 100 ಟೈಮ್ಸ್ ಬೀಳ್ಬೋದಲ್ಲ, ಫಸ್ಟ್ ಟೈಮ್ ಒಂದು ಬಿದ್ದರೆ ನೆಕ್ಸ್ಟ್ ಟೈಮ್ ಇನ್ನೊಂದು ಸತಿ ಬೀಳುತ್ತೆ, ಸೊ 100 ಔಟ್ಕಮ್ಸ್ ಇದೆ. ಓ ಈವೆಂಟ್ ನಾನು ಏನು ಬರಿತೀನಂದರೆ ಈವೆಂಟ್ 50 paise ಈ ಥರ ಬರಿತೀನಿ ನಾನು ನಿಮ್ಗೆ. ಅವಾಗ ಈವೆಂಟ್ 50 paise ಅಂತ ಗೊತ್ತಾಗುತ್ತೆ. ಈವೆಂಟ್ ಫಾರ್ 50 paise ಕಾಯಿನ್ ಎಷ್ಟು ಪಾಸಿಬಿಲಿಟಿ ಇದ೮್ಮ? 100. ಅಂದರೆ ದೇರ್ ಫೋರ್ ಪಿ ಆಫ್ ಈ 50 paise ಇಸ್ ಈಕ್ವಲ್ ಟು ನಂಬರ್ ಆಫ್ ಔಟ್ಕಮ್ಸ್ ರಿಲೇಟೆಡ್ ಟು ಈವೆಂಟ್ 50 paise ಡಿವೈಡೆಡ್ ಬೈ ಟೋಟಲ್ ಔಟ್ಕಮ್ಸ್. ಸೊ ನಂಬರ್ ಆಫ್ ಔಟ್ಕಮ್ಸ್ ರಿಲೇಟೆಡ್ ಟು ಈ 50 paise, ಈ 50 paise ಎಷ್ಟಿದೆ? 100. ದಟ್ ಈಸ್ ಈಕ್ವಲ್ ಟು 100 ಡಿವೈಡೆಡ್ ಬೈ 180. ಸೊ ಡಿವೈಡ್ ಮಾಡಿದ್ರೆ 5/9, ಪ್ರಾಬಬಿಲಿಟಿ ಆಫ್ ಈವೆಂಟ್ ಫಾರ್ 50 paise ಈಸ್ 5/9. ನೆಕ್ಸ್ಟ್ ಒನ್, ವಿಲ್ ನಾಟ್ ಬಿ ಎ 5 rupee ಕಾಯಿನ್. ವಿಲ್ ನಾಟ್ ಬಿ, ಸ್ವಲ್ಪ ನಮಗೆ ಕಷ್ಟ ಅನಿಸುತ್ತೆ 5 note ಮಾಡೋದು, ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ವಿಲ್ ಬಿ 5 rupee ಕಾಯಿನ್ ಅಂತ ಮಾಡ್ತೀನಿ. ಯಾಕೆ? ಲಾಸ್ಟಲ್ಲಿ ವಿಲ್ ಬಿ 5 rupee ಕಾಯಿನ್ ಬಂದರೆ ಒನ್ನನ್ನು ಸಬ್ಟ್ರಾಕ್ಟ್ ಮಾಡೋದ್ರಲ್ಲಿ ನನಗೆ ಆನ್ಸರ್ ಬರುತ್ತಲ್ಲ. ಸೊ ಸೆಕೆಂಡ್ ಒನ್ ನಾನೇನು ಹೇಳ್ದೆ ಅಂದರೆ ಇ ಆಫ್ 5 rupee, ನಾನು 5 rupee ಅಂತ ತೊಗೋತಿದ್ದೀನಿ. ಸಿ, ನಾನು ನಾಟ್ ಅಂತ ತೊಗೋತಿಲ್ಲ, ಜಸ್ಟ್ ಈವೆಂಟ್ ಫಾರ್ 5 rupee. 5 rupee ಬೀಳೋಕ್ಕೆ ಚಾನ್ಸ್ ಎಷ್ಟಿದೆ? 10 chances ಇದೆ ನನಗೆ. ಅಂದರೆ 10 outcomes ಬರುತ್ತೆ ನನಗೆ. ಸೊ ಫಾರ್ಮುಲಾ ಪ್ರಾಬಿಬಿಲಿಟಿ ಆಫ್ ಇ 5 ಮೀನ್ಸ್ ಏನು? ನಂಬರ್ ಆಫ್ ಪಾಸಿಬಿಲಿಟಿ ಔಟ್ಕಮ್ಸ್ ರಿಲೇಟೆಡ್ ಟು ಇ 5, ದಟ್ ಈಸ್ 10/ ಟೋಟಲ್ ನಂಬರ್ ಆಫ್ ಪಾಸಿಬಿಲಿಟಿ 180. ಸೊ ದಟ್ ಈಸ್ ಈಕ್ವಲ್ ಟು 1/18. ನನಗೆ 1/18 ಬಂತು. ಸೊ ಫೈನಲಿ ನಾಟ್, ನನಗೆ ಬೇಕಿರೋದು ವಿಲ್ ನಾಟ್ ಬಿ 5 rupee ಕಾಯಿನ್. ಸೊ ಇಟ್ ಇಸ್ ನಾಟ್ ಫಾರ್ 5 rupee ಕಾಯಿನ್, ದಟ್ ಈಸ್ ಈಕ್ವಲ್ ಟು 1 minus ಪಿ ಆಫ್ 5. ಸೊ 1 minus 1/18 ಈಸ್ ಈಕ್ವಲ್ ಟು ಏನು ಬರ್ತಿಲ್ಲಿ? ಎಲ್ ಸಿ ಎಮ್ ಬಂದು 18. ಸೊ 1/18 18 minus 1 ಈಸ್ ಈಕ್ವಲ್ ಟು 17/18. ಇಷ್ಟು ಪಾಸಿಬಲ್ ಔಟ್ಕಮ್, ದಟ್ ಈಸ್ ಅ ಪ್ರಾಬಿಬಿಲಿಟಿ ಫಾರ್ ನಾಟ್ ಫಾರ್ ದ 5 rupee.
ಇದು ಗೊತ್ತಾಗಿದೆ ಅಲ್ಲ ಎಲ್ಲರಿಗೂ, ಇದರಲ್ಲಿ ಏನು ಡೌಟ್ ಇಲ್ಲಲ್ಲ ಯಾರಿಗೂ. ಓಕೆ ನೆಕ್ಸ್ಟ್ ಒನ್. ಒನ್ ಕಾರ್ಡ್ ಇಸ್ ಡ್ರಾನ್ ಫ್ರಮ್ ಎ ವೆಲ್ ಶಫಲ್ ಡೆಕ್ ಆಫ್ 52 ಕಾರ್ಡ್ಸ್, ಫೈಂಡ್ ದ ಪ್ರಾಬಬಿಲಿಟಿ ಆಫ್. ಫಸ್ಟ್ ಇದಕ್ಕೂ ಮುಂಚೆ ನಿಮಗೆ ಕಾರ್ಡ್ಸ್ ಗೊತ್ತಿರಬೇಕಿದು. ಸೊ ಸಪೋಸ್ ದಿಸ್ ಇಸ್ ಅ ಕಾರ್ಡ್, ನಿಮಗೆ ಈ ಥರ ಕಾರ್ಡ್ಸ್ ಇರುತ್ತೆ ಅಂದ್ಕೊಳ್ಳಿ. ನಮಗೆ ಕಾರ್ಡ್ಸಲ್ಲಿ ಕಿಂಗ್, ಕ್ವೀನ್, ಜ್ಯಾಕ್, ಏಸ್ ಆ್ಯಂಡ್ 2, 3, 4, 5, 6, 7 ಇಲ್ಲಿನೂ ಬರುತ್ತೆ. ಸೊ ಆನ್ 2, 3, 4, 5, 6, 7, 8, 9, 10 ಇಷ್ಟು ಕಾರ್ಡ್ಸ್ ಬರುತ್ತೆ. ಇದು ಒನ್ ಸ್ಯೂಟ್, ಇದನ್ನು ನಾವು ಒನ್ ಸ್ಯೂಟ್ ಅಂತೀವಿ. ಇದರಲ್ಲಿ ನಮಗೆ ಒನ್ ಸೆಟ್ಟಲ್ಲಿ 4 ಸ್ಯೂಟ್ಸ್ ಬರುತ್ತೆ. ಫಸ್ಟ್ ಒನ್ ಇದರಲ್ಲಿ ಒಂದು ಕ್ಲಬ್, ನೆಕ್ಸ್ಟ್ ಸ್ಯೂಟ್ ಹಾರ್ಟ್, ನೆಕ್ಸ್ಟ್ ಒನ್ ಸ್ಪೇಡ್, ಲಾಸ್ಟ್ ಒನ್ ಡೈಮಂಡ್ಸ್. ಇಲ್ಲಿ ಹಾರ್ಟ್ ಮತ್ತು ಡೈಮಂಡ್ ಅನ್ನೋದು ರೆಡ್ ಕಲರ್ ಇರುತ್ತೆ, ಸ್ಪೇಡ್ ಮತ್ತು ಕ್ಲಬ್ ಅನ್ನೋದು ಬ್ಲ್ಯಾಕ್ ಕಲರ್ ಇರುತ್ತೆ. ದಿಸ್ ಇಸ್ ಬ್ಲ್ಯಾಕ್, ನಾನು ತೋರಿಸ್ತೀನಿ ನಿಮಗೆ ಅದು ಹೇಗಿರುತ್ತೆ ಅಂತ ಒರಿಜಿನಲ್ ಆಗಿ. ದಿಸ್ ಇಸ್ ರೆಡ್. ಸೊ ಫಸ್ಟ್ ನೋಡಿ, ಒನ್ ಸ್ಯೂಟಲ್ಲಿ ನಮಗೆ ಎಷ್ಟು ಕಾರ್ಡ್ಸ್ ಇರುತ್ತೆ. ನಮಗೆ ಜನರಲ್ ಆಗಿ ಒನ್ ಸ್ಯೂಟಲ್ಲಿ 13 ಕಾರ್ಡ್ಸ್ ಇರುತ್ತೆ. ಈ ಕಿಂಗ್, ಕ್ವೀನ್, ಜ್ಯಾಕ್, ಏಸ್ 4 ಆಯ್ತಾ. ನೆಕ್ಸ್ಟ್ ಇದು ಲೆಕ್ಕ ಹಾಕಿದ್ರೆ 9 ಕಾರ್ಡ್ಸ್. ಸೊ 9 + 4 = 13 ಕಾರ್ಡ್ಸ್. ಒನ್ ಸೂಟಲ್ಲಿ 13 ಕಾರ್ಡ್ಸ್ ಇದ್ದರೆ ನಮಗೆ ಹೋಲ್ ಡೆಕ್ ಆಫ್ ಕಾರ್ಡ್ಸ್ ಅಂತ ಅಂದರೆ, ಹೋಲ್ ಡೆಕ್ ಅಂದರೆ ಫುಲ್ ಸೆಟ್, ಅದು ನಮಗೆ ನಮ್ಮ ಫುಲ್ ಸೆಟ್ ಅಂತ ಕರಿತೀವಿ. ಸೊ ಅಷ್ಟರಲ್ಲಿ ಎಷ್ಟು ಬರುತ್ತೆ? 13 × 4 = 52. ಸೊ ಒನ್ ಡೆಕ್ಕಲ್ಲಿ ನಮಗೆ 4 ಕಾರ್ಡ್ ಸಾರಿ 4 ಕಾರ್ಡ್ಸ್ ಅಲ್ಲ, ಒನ್ ಡೆಕ್ಕಲ್ಲಿ ನಮಗೆ 4 ಸ್ಯೂಟ್ಸ್ ಇರುತ್ತೆ. ಆ ಸ್ಯೂಟ್ ಯಾವುದಂದ್ರೆ, ಇವೆಲ್ಲ ನಿಮಗೆ ನೆಸೆಸಿಟಿ ಇಲ್ಲ, ಕ್ಲಬ್, ಸ್ಪೇಡ್ಸ್, ಹಾರ್ಟ್ ಆ್ಯಂಡ್ ಡೈಮಂಡ್. ಹಾರ್ಟ್ ಮತ್ತು ಡೈಮಂಡ್ ಅನ್ನೋದು ರೆಡ್ ಕಲರ್ ಇರುತ್ತೆ, ಆ್ಯಂಡ್ ನೆಕ್ಸ್ಟ್ ಕ್ಲಬ್ ಮತ್ತು ಸ್ಪೇಡ್ ಅನ್ನೋದು ಬ್ಲ್ಯಾಕ್ ಇನ್ ಕಲರಲ್ಲಿ ಇರುತ್ತೆ. ಸೊ ಇದನ್ನು ನಾವು 52 ಕಾರ್ಡ್ಸ್ ಇರುತ್ತೆ ಅದರೊಳಗಡೆ. ಅದರಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಅವರು, ಸಪೋಸ್ ಇದನ್ನು ಬರೆಯೋದಕ್ಕಿಂತ ನಾವು ತೋರಿಸ್ಬಿಡೋಣ ಅಲ್ವಾ. ಎಸ್, ನಾವು ಅದನ್ನು ತೋರಿಸ್ಬಿಡೋಣ ಒಂದ್ಸತಿ. ಇಲ್ಲಿ ನೋಡಿ, ನಾನೀಗ ಹೇಳಿದ್ನಲ್ಲ ಒನ್ ಸ್ಯೂಟ್ ಅಂತ, ಇದರಲ್ಲಿ ನಾನು ನಿಮಗೆ ಕ್ಲಬ್ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಸೊ ನಿಮಗೊಂದು ಐಡಿಯಾ ಬರುತ್ತೆ ಹೇಗೆ ಅಂತ ಅಲ್ವಾ. ಅರೇಂಜ್ಮೆಂಟ್ ಇಲ್ಲ ಇದು. ಓಕೆ, ಇದು ಕ್ಲಬ್. ಆ್ಯಕ್ಚುಲಿ ಈ ಸೂಟ್ನ ಕ್ಲಬ್ ಅಂತ ಹೇಳ್ತೀವಿ. ಇನ್ನೊಂದು ಸೂಟ್ ಬಂದು ಸಿ ಎಲ್ ಶೋ ದ್ಯಾಟ್, ಇದು ಹಾರ್ಟ್. ಹಾರ್ಟ್ ಇದು ಒಂದು ಸೂಟ್. ಇದು ಆ್ಯಕ್ಚುಲಿ ಒಂದು ಸೂಟ್ ಅಂದರೆ ಮ್ಯಾಮ್ ಒಂದೇ ಕಾರ್ಡ್ ಇದೆ ಅಲ್ಲ, ನಾನು ಸುಮ್ಮನೆ ಎಕ್ಸಾಂಪಲ್ಗೆ ಮಾತ್ರ. ಇದು ಮಾತ್ರ ಫುಲ್ ತೋರಿಸಿದ್ದೀನಿ ನೋಡಿ. ಕಿಂಗ್, ಕ್ವೀನ್, ಜ್ಯಾಕ್, 10, 9, 8, 7, 6, 5, 4, 3, 2, 1 ಮೀನ್ಸ್ ಏಸ್. ಇದು ಒಂದು ಸೂಟ್, ದಿಸ್ ಇಸ್ ಕ್ಲಬ್. ಆ್ಯಂಡ್ ಹಾರ್ಟ್ ಬಂದು ಇದು. ಸೊ ನೆಕ್ಸ್ಟ್ ದಿಸ್ ಇಸ್ ಸ್ಪೇಡ್, ನಾನು 9 ತೊಗೊಂಡಿದ್ದೀನಿ ಬಿಕಾಸ್ ನಿಮಗೆ ಡಿಫ್ರೆನ್ಸ್ ಇರಲಿ ಅಂತ. ದಿಸ್ ಇಸ್ ಡೈಮಂಡ್, ಗೊತ್ತಾಗಿದ್ದಲ್ಲ. ಇದು 4 ಸೂಟ್, ಒನ್ ಸೂಟ್, ಸೆಕೆಂಡ್ ಒನ್ ಆ್ಯಂಡ್ ಥರ್ಡ್ ಒನ್, ಫೋರ್ತ್ ಒನ್. ಸಪೋಸ್ ಇದು ಗೊತ್ತಾಗಿದ್ದಲ್ಲ, ನಾವು ಒಂದು ತೋರಿಸ್ತೀನಿ ನಿಮಗೆ ಹೇಗೆ ಅಂತ. ನೋಡಿ ಇಲ್ಲಿ
ಇಲ್ಲಿ ಫೋರ್ ಸ್ಯೂಟ್ ಇದೆ ನನಗೆ, ಫೋರ್ ಸ್ಯೂಟ್. ಸೊ ಫಸ್ಟ್ ಒನ್ ಏನು ಕ್ವೆಶನ್ ಇದೆ ಅಂದರೆ, ಎ ಕಿಂಗ್ ಆಫ್, ಆ ಕ್ವೆಶನ್ ಬೇಡ ನಮಗೆ, ನಾವು ಹೇಗೆ ಜನರಲಾಗಿ ಹೇಗೆ ಮಾಡ್ಬೋದು ಅಂತ. ಸಪೋಸ್ ನನಗೆ 52 ಕಾರ್ಡ್ಸಲ್ಲಿ ನಾನು ಒನ್ನ ಪಿಕ್ ಮಾಡ್ತೀನಿ ಅಂತ ಹೇಳ್ತೀನಿ, ನೀವೀಗ ಎಷ್ಟು ಪಾಸಿಬಲ್ ಔಟ್ಕಮ್ಸ್ ಬರುತ್ತೆ ಅಂತ ಹೇಳ್ತೀರಾ? ಒನ್ನ ಪಿಕ್ ಮಾಡಿದ್ರೆ, ಒನ್ ಬೇಡ ಬಿಡಿ ಹೋಗಲಿ, ನೈನ್ನ ಪಿಕ್ ಮಾಡಿದ್ರೆ ಕಾಣುತ್ತಲ್ಲ ಇದು ನಿಮಗೆ, ನೈನ್ನ ನಾವು ಪಿಕ್ ಮಾಡಿದ್ರೆ ಎಷ್ಟು ಪಾಸಿಬಲ್ ಔಟ್ಕಮ್ ಇದೆ? ಈವೆಂಟ್ ನೈನ್ ಅಂತ ತಗೊಳ್ಳಿ, ಐ ಶುಡ್ ಪಿಕ್ ಕಾರ್ಡ್ ನೈನ್. ಬಟ್ ನಾನು ಹೇಳ್ತಾ ಇಲ್ಲ ನಿಮಗೆ ಸ್ಪೇಡಾ, ಕ್ಲಬ್ಬಾ, ಹಾರ್ಟಾ ಅಥವಾ ಡೈಮಂಡಾ ಅಂತ ನಾನು ಏನು ಇನ್ಫಾರ್ಮ್ ಮಾಡ್ತಾ ಇಲ್ಲ, ಜಸ್ಟ್ ರ್ಯಾಂಡಮ್ ಆಗಿ ಒಂದು ಕಾರ್ಡ್ ಪಿಕ್ ಮಾಡಿದ್ದೀನಿ, ಅದು ನೈನ್ ಆಗಿದೆ. ಇಲ್ಲಿ ನೈನ್ ಅನ್ನೋದು ಟೋಟಲ್ ಪಾಸಿಬಲ್ ಔಟ್ಕಮ್. ಸೊ ದಟ್ ಈಸ್ ಒನ್ ಪ್ರಾಬಬಿಲಿಟಿ ಆಫ್ ದಿಸ್ ಒನ್ ನಾನು ಹೇಳ್ತಾ ಇರೋದು. ಎಕ್ಸಾಂಪಲ್ ಇದು, ಎಕ್ಸಾಂಪಲ್ ಪ್ರಾಬಬಿಲಿಟಿ ಆಫ್ ದಿಸ್ ಈವೆಂಟ್ ಈಸ್, ಟೋಟಲ್ ಔಟ್ಕಮ್ಸ್ ಎಷ್ಟಿದೆ? ಟೋಟಲ್ ಕಾರ್ಡ್ಸ್ 13 4s 52 ಕಾರ್ಡ್ಸ್. ಹಾಂ, ನಂಬರ್ ಆಫ್ ಔಟ್ಕಮ್ಸ್ ರಿಲೇಟೆಡ್ ಟು ಈವೆಂಟ್ ಇ, ರಿಲೇಟೆಡ್ ಟು ಈವೆಂಟ್ ಇ ನಾನು ನೈನ್ ತಗೋತಾ ಇದ್ದೀನಿ. ನೈನಲ್ಲಿ ನನಗೆ ಎಷ್ಟು ಪಾಸಿಬಲ್ ಔಟ್ಕಮ್ ಇದೆ? ಒನ್ ಅಂತ ಬರೆದ್ರೆ ನಿಮಗೆ ಝೀರೋ ಮಾರ್ಕ್. ಯಾಕೆ ಗೊತ್ತಾ? ಇಲ್ಲಿ 1 9 ಇಲ್ಲ ನನಗೆ, 1 2 3 4 ನೈನ್ಸ್ ಇದೆ. ಆ 4 9 ಸಹ ಡಿಫ್ರೆಂಟೇ, ಒಂದೊಂದು ಸ್ಯೂಟ್ ಅಲ್ಲ. ಸೊ ಇಲ್ಲಿ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ ಫಾರ್ ಅನ್ ಈವೆಂಟ್ ಈಸ್ 4 ಅಂತ ಬರುತ್ತೆ. ಇನ್ ಕೇಸ್ 9 ಬೇಡ, 8 ಪಿಕ್ ಮಾಡಿದ್ದೀನಿ, ದಟ್ ಈಸ್ ಆಲ್ಸೋ 4, ಏಸ್ 4, ಕಿಂಗ್ 4, ಅದು ಒಂದು ನೆನ್ಪಿಟ್ಕೊಳ್ಳಿ ನೀವು. ಇದು ಗೊತ್ತಾಗಿದ್ದಲ್ಲ ನಿಮಗೆ. ನೆಕ್ಸ್ಟ್, ಆ್ಯಂಡ್ ನಾನು ಇನ್ನೂ ಒಂದು ಹೇಳಿದೆ, ಎಸ್ ಹಾರ್ಟ್, ಸಿ ಹಾರ್ಟ್ ಮತ್ತು ಡೈಮಂಡ್ 2 ಸ್ಯೂಟ್ ಇರುತ್ತೆ, ಹಾರ್ಟ್ ಆ್ಯಂಡ್ ಡೈಮಂಡ್ ರೆಡ್ ಕಲರ್ ಇದೆ. ನೆಕ್ಸ್ಟ್ ದಿಸ್ ಇಸ್ ಕ್ಲಬ್ ಆ್ಯಂಡ್ ಸ್ಪೇಡ್, ನೋಡಿ ಇದು ಲೀಫ್ ಶೇಪಲ್ಲಿದೆ ಆ್ಯಂಡ್ ಇಟ್ಸ್ ಸಮ್ ಫ್ಲವರ್ ಶೇಪಲ್ಲಿದೆ. ಇದೆರಡು ಬ್ಲ್ಯಾಕ್ ಕಲರಲ್ಲಿದೆ, ಸ್ಪೇಡ್ ಮತ್ತು ಕ್ಲಬ್ ಅನ್ನೋದು ಬ್ಲ್ಯಾಕ್ ಕಲರಲ್ಲಿದೆ, ಅದು ಒಂದು ಐಡಿಯಾ ಇಟ್ಕೊಳ್ಳಿ ನೀವು ಅಷ್ಟೇ. ಅದು ಇದು ಗೊತ್ತಾಗಿದೆಯಲ್ಲ, ಈ ಪ್ರಾಬ್ಲಮ್ ನೋಡೋಣ ಹೇಗೆ ಅಂತ ನೋಡಿ. ಇಲ್ಲಿ ಫಸ್ಟ್ ಒನ್, ಎ ಕಿಂಗ್ ಆಫ್ ರೆಡ್ ಕಲರ್. ನಾನು ನಿಮಗೆ ಹೇಳಿದ್ದೆ ನೈನ್ನ ಪಿಕ್ ಮಾಡಿದ್ರೆ 4 ಔಟ್ಕಮ್ಸ್ ಬರುತ್ತೆ, ಅಲ್ಲಿ ಏನು ಸ್ಪೆಸಿಫಿಕೇಶನ್ ಇಲ್ಲ. ಇದರಲ್ಲಿ ಸ್ಪೆಸಿಫಿಕೇಶನ್ ಇದೆ, ಏನಂದರೆ ಕಿಂಗ್, ಕಿಂಗ್ ಗೊತ್ತು ನನಗೆ, ಕಿಂಗ್ ಅಂತ ನೆನಪು ಬಂದ ತಕ್ಷಣ ಇಲ್ಲೊಂದಿದೆ, 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 4 ಔಟ್ಕಮ್ ಬರುತ್ತೆ. ಬಟ್ ಅಲ್ಲೊಂದು ಕಂಡೀಷನ್ ಇದೆ, ರೆಡ್ ಕಲರಲ್ಲಿ ಮಾತ್ರ ಇರಬೇಕು. ಸೊ ರೆಡ್ ಕಲರಲ್ಲಿರೋದು ಇದು ಮತ್ತು ಇದು, ಟೋಟಲ್ ಪಾಸಿಬಲ್ ಔಟ್ಕಮ್ ಅದು, ಸಾರಿ ನಂಬರ್ ಆಫ್ ಔಟ್ಕಮ್ ಡಿಪೆಂಡ್ ಆನ್ ರಿಲೇಟೆಡ್ ಟು ಇ ಬಂದು 2. ದಟ್ ಈಸ್ ಫಸ್ಟ್ ಒನ್ ಇ ಈಸ್ 2, ದೆರ್ಫೋರ್ ಪ್ರಾಬಬಿಲಿಟಿ ಆಫ್ ಈವೆಂಟ್ ಈಸ್ 2 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ಅಂದರೆ ಏನು, ಎಷ್ಟು ಕಾರ್ಡ್ಸ್ ಇದೆ, ದಟ್ ಈಸ್ ಅ ಟೋಟಲ್. ಯಾಕಂದರೆ ನೀವು ಎಷ್ಟು ಪಿಕ್ ಮಾಡ್ಬೋದು ಅದನ್ನು 52 ಟೈಮ್ಸ್ ಅಲ್ವಾ. ಸೊ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ ಈಸ್ 52. ಇಸ್ ದ ಆನ್ಸರ್ ಫಾರ್ ದಿಸ್. ಸೊ 2 2s 2 6s, ದಟ್ ಈಸ್ 1/26. ನೆಕ್ಸ್ಟ್ ಒನ್, ಸೆಕೆಂಡ್ ಒನ್, ಎ ಫೇಸ್ ಕಾರ್ಡ್. ಎಸ್, ಫೇಸ್ ಕಾರ್ಡ್ ಅಂದರೆ ನಾನು ನಿಮ್ಗೆ ಹೇಳಿಲ್ಲ ಏನಂದ್ರೆ, ಫೇಸ್ ಕಾರ್ಡ್ ಅಂದರೆ ಕಿಂಗ್, ಕ್ವೀನ್, ಜಾಕ್, ಇವು 3ನ ನಾವು ಫೇಸ್ ಕಾರ್ಡ್ ಅಂತ ಹೇಳ್ತೀವಿ, KQJ. ಇವು 3ನೂ ಸಹ ಫೇಸ್ ಕಾರ್ಡ್. 1ರಲ್ಲಿ 3 ಫೇಸ್ ಕಾರ್ಡ್ ಇದೆ ಅಂದರೆ 4ರಲ್ಲಿ ಎಷ್ಟಿರುತ್ತೆ? 4 3s 12 ಫೇಸ್ ಕಾರ್ಡ್ಸ್ ಇದೆ. ಅಲ್ಲಿ ಅವ್ರು ಕೇಳಿರೋದು ಫೇಸ್ ಕಾರ್ಡ್ ಅಂತ ಅಲ್ಲ. ಸೊ ಫಾರ್ ಫೇಸ್ ಕಾರ್ಡ್ ನಂಬರ್ ಆಫ್ ಔಟ್ಕಮ್ಸ್ ರಿಲೇಟೆಡ್ ಟು ಈವೆಂಟ್ ಈಸ್ 12. ಸೊ ಪ್ರಾಬಬಿಲಿಟಿ ಆಫ್ ದಿಸ್ ಈಸ್ 12 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಈಸ್ 52 ಈಸ್
ಸಿಕ್ಸ್ ಬೈ 26 ಮೀನ್ಸ್ 3 by 13. 3 by 13 ಇಸ್ ದ ಆನ್ಸರ್. ನೆಕ್ಸ್ಟ್ ಒನ್, ಎ ರೆಡ್ ಫೇಸ್ ಕಾರ್ಡ್. ಇಲ್ಲಿ ರೆಡ್ ಫೇಸ್ ಕಾರ್ಡ್ ಅಂತ ಮಾತ್ರ ಹೇಳಿದ್ದಾರೆ. ಒಂದು ಫೇಸ್ ಕಾರ್ಡಲ್ಲಿ ಒಂದು ಫೇಸ್ ಕಾರ್ಡ್ ಅಂದರೆ 3 ಇರುತ್ತೆ ಅದರಲ್ಲಿ. ಅಂಥದವರು ರೆಡ್ ಮಾತ್ರ ಹೇಳ್ತಾ ಇದ್ದಾರೆ. ರೆಡ್ ಅಂದರೆ ಇಲ್ಲಿ 3 ಇರುತ್ತೆ, ಇಲ್ಲಿ 3 ಇರುತ್ತೆ. ಸೊ ಟೋಟಲ್ ಎಷ್ಟಾಗುತ್ತೆ? 6 ಆಗುತ್ತೆ. ದಟ್ ಈಸ್ ರೆಡ್ ಫೇಸ್ ಕಾರ್ಡ್ನ ನಾನು ಆರ್ ಎಫ್ ಅಂತ ಬರೀತೀನಿ. ಓಕೆನಾ? 6. ಸೊ ಪ್ರಾಬಬಿಲಿಟಿ ಆಫ್ ದಿಸ್ ಈಸ್ 6 divided by 52. ದಟ್ ಈಸ್ 3 by 26. ನೆಕ್ಸ್ಟ್ ಒನ್, ದ ಜ್ಯಾಕ್ ಆಫ್ ಹಾರ್ಟ್ಸ್. ದಿ ಜ್ಯಾಕ್ ಆಫ್ ಹಾರ್ಟ್ ನಾನು ಹೇಳಿದೆ, ಕಿಂಗ್ ಕ್ವೀನ್ ಜ್ಯಾಕ್. ಜ್ಯಾಕ್ ಅಂತ ಕೊಟ್ಟಿದ್ದಾರೆ. ಓಕೆ, ಜ್ಯಾಕ್ ಎಷ್ಟಿದೆ? 4 ಜ್ಯಾಕ್ಸ್ ಇರುತ್ತೆ. 1, 2, 3, 4. ಬಟ್ ಅಲ್ಲಿ ಕಂಡೀಷನ್ ಇದೆ. ಏನು? ಜ್ಯಾಕ್ ಆಫ್ ಹಾರ್ಟ್ ಅಂದರೆ ಹಾರ್ಟಲ್ಲಿ ಮಾತ್ರ ಎಸ್ ಜ್ಯಾಕ್ ಇರುತ್ತೆ, 1 ಜ್ಯಾಕ್. ಸೊ ರಿಸಲ್ಟ್ ಬಂದು 1. ದೇರ್ಫೋರ್ ಪ್ರಾಬಬಿಲಿಟಿ ಆಫ್ ದಿಸ್ ಈಸ್ 1 divided by 52, ಬಿಕಾಸ್ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ಪ್ರತಿಯೊಂದಕ್ಕೂ ಫಾರ್ಮುಲಾ ಬರೆಯೋ ನೆಸೆಸಿಟಿ ಇಲ್ಲ ಅಲ್ವಾ? ನೆಕ್ಸ್ಟ್, ಎಸ್ಪೇಡ್ ಅನ್ನೋದು ಒಂದು ಸ್ಯೂಟ್. ನಾನು ನಿಮಗೆ ತೋರಿಸಿದ್ದೀನಿ ಆಲ್ರೆಡಿ. ಸ್ಪೇಡ್ ಅನ್ನೋದು ಒಂದು ಸ್ಯೂಟ್. ಒಂದು ಸ್ಯೂಟಲ್ಲಿ ಎಷ್ಟು ಕಾರ್ಡ್ಸ್ ಇರುತ್ತೆ? 13 cards. ಸೊ ಒಂದು ಸ್ಪೇಡಲ್ಲೂ ಸಹ ಸೂಟಲ್ಲಿ 13 cards ಇರುತ್ತೆ. ಅಂದರೆ ನಮಗೆ 13 outcome ಇರುತ್ತೆ. ಅದು ಯಾವುದನ್ನಾದರೂ ಪಿಕ್ ಮಾಡ್ಬೋದು. ಕಿಂಗ್ ಆಗಿರಲಿ, ಏಸ್ ಆಗಿರಲಿ, ಇಲ್ಲ 5 ಆಗಿರಲಿ, ಅಲ್ಲಿ ಸ್ಪೇಡಲ್ಲಿದ್ದರೆ ಸಾಕು. ಸೊ ಆ ಪಾಸಿಬಿಲಿಟಿ ಬಂದು 13 possibility ಇರುತ್ತೆ ನಮಗೆ. ದೇರ್ಫೋರ್ ಈ ಎಸ್ ಅಂದರೆ ಸ್ಪೇಡ್, ನಮಗೆ ಎಷ್ಟು ಪಾಸಿಬಿಲಿಟಿ ಇದೆ? 13. ದೇರ್ಫೋರ್ ಪಿ ಆಫ್ ಇ ಎಸ್ ಇಸ್ ಈಕ್ವಲ್ ಟು 13 divided by 52 ಇಸ್ 1 by 4. ನೆಕ್ಸ್ಟ್ ಒನ್, ದ ಕ್ವೀನ್ ಆಫ್ ಡೈಮಂಡ್ಸ್. ಕ್ವೀನ್ ಅಂದ ತಕ್ಷಣ ನೆನಪು ಬರಬೇಕು ನಮಗೆ, 4 cards ಇದೆ. ಅದರಲ್ಲೂ ಸಹ ಡೈಮಂಡ್ ಕ್ವೀನ್ ಅಂದರೆ ಓನ್ಲಿ 1 card ಇರುತ್ತೆ. ಸೊ ದಟ್ ಈಸ್ ಇ ಆಫ್ ಕ್ವೀನ್. ಡೈಮಂಡ್ ಕ್ವೀನ್ ಅಲ್ಲ, ಡಿ ಕ್ಯೂ ಅಂತ ಬರೆದು ಬಿಡ್ತೀನಿ ನಾನು. ಸೊ ನಮಗೆ ಪಾಸಿಬಿಲಿಟಿ ಬಂದು 1. ಸೊ ಪಿ ಆಫ್ ಇ ಡಿ ಕ್ಯೂ ಇಸ್ ಈಕ್ವಲ್ ಟು 1 divided by 50. ಅರ್ಥ ಆಯ್ತಲ್ಲ ಇದೆಲ್ಲರಿಗೂ? ಸೊ ಏನು ಪ್ರಾಬ್ಲಮ್ ಇಲ್ಲ ಅನ್ಕೋತೀನಿ. ನೆಕ್ಸ್ಟ್ ಒನ್, 12 defective pens ಆರ್ ಆಕ್ಸಿಡೆಂಟಲಿ ಮಿಕ್ಸ್ಡ್ ವಿತ್ 132 good ones. ಅಂದರೆ ನನ್ನ ಹತ್ರ ಒಂದು 132 pens ಇದೆ, ಅಲ್ಲಿ ನಾನು 12 defective pensನ ಬಿದ್ದೋಯ್ತು, ಅದರಲ್ಲಿ ಆಕ್ಸಿಡೆಂಟಾಗಿ ಜಾರೋಯ್ತು. ಇಟ್ ಈಸ್ ನಾಟ್ ಪಾಸಿಬಲ್ ಟು ಜಸ್ಟ್ ಲುಕ್ ಅಟ್ ಅ ಪೆನ್ ಅಂಡ್ ಟೆಲ್ ವೆದರ್ ಆರ್ ನಾಟ್ ಇಟ್ ಇಸ್ ಅ ಡಿಫೆಕ್ಟಿವ್. ನಾನು ನೋಡಿದ ತಕ್ಷಣ ಅದನ್ನು ಹೇಳೋಕ್ಕಾಗಲ್ಲ, ಅದು ಡಿಫೆಕ್ಟಿವ್ ಇದಾ ಇಲ್ಲ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಸೊ ಒನ್ ಪೆನ್ ಈಸ್ ಟೇಕನ್ ಔಟ್ ಅಟ್ ರ್ಯಾಂಡಮಾಗಿ ತಗೋತಾ ಇದ್ದೀನಿ ಫ್ರಮ್ ದಿಸ್ ಲಾಟ್. ಡಿಟರ್ಮೈನ್ ದ ಪ್ರಾಬಿಲಿಟಿ ದಟ್ ಪೆನ್ ಟೇಕನ್ ಔಟ್ ಈಸ್ ಅ ಗುಡ್ ಒನ್. ಫಸ್ಟ್ ಟೋಟಲ್ ಪಾಸಿಬಿಲಿಟಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಟೋಟಲ್ ಎಷ್ಟಿದೆ? 12 defective pens ಯಾವುದ್ರಲ್ಲಿ ಬಿದ್ದಿದೆ? 132 good ones ಅಲ್ಲಿ ಬಿದ್ದುಬಿಟ್ಟಿದೆ. ಸೊ ಟೋಟಲ್ ಎಷ್ಟಾಯಿತು ನಮಗೆ? 132 - 138 ಆಯಿತು. ಇಟ್ಸ್ ಓಕೆ, ಯಾವುದಾದ್ರೂ ಆಗಲಿ, ನಾವು ಅದನ್ನೇ ಮಾಡೋಣ. ಇದು ಟೋಟಲ್ ಔಟ್ಕಮ್ ಬಂದು, ಪಾಸಿಬಲ್ ಔಟ್ಕಮ್ಸ್ ನಮಗೆ ಗೊತ್ತು, 144. ಅಂದರೆ ಅಲ್ಲಿ 144 ಇದ್ದರೆ ನಾನು 144 times ಪಿಕ್ ಮಾಡ್ಬೋದಲ್ವಾ? ಸೊ ಟೋಟಲ್ ಪಾಸಿಬಲ್. ನಾವು ಡಿಟರ್ಮೈನ್ ದ ಪ್ರಾಬಿಲಿಟಿ ದಟ್ ಅ ಪೆನ್ ಟೇಕನ್ ಔಟ್ ಇಸ್ ಅ ಗುಡ್ ಒನ್. ಈವೆಂಟ್ ಅನ್ನೋದು ಗುಡ್ ಒನ್ ಅಂತ ಹೇಳ್ತಿದೆ. ಪ್ರತಿಯೊಂದು ತೆಗೆದಾಗ ನಂಗೆ ಅದು ಗುಡ್ ಒನ್ ಅಲ್ಲ ಅಂತ ಚೆಕ್ ಮಾಡಬೇಕು. ಸೊ ಗುಡ್ ಒನ್ ಅನ್ನೋದು ಎಷ್ಟು ಪಾಸಿಬಿಲಿಟಿ ಇದೆ? ಜಸ್ಟ್ 1. ಫೈನಲಿ ಪ್ರಾಬಿಲಿಟಿ ಆಫ್ ಫೈಂಡಿಂಗ್ ದಿಸ್ ಗುಡ್ ಒನ್ ಈಸ್ ಎಷ್ಟು ಬರುತ್ತೆ? 132. ಪ್ರತಿ ಸತಿ ಫಾರ್ಮುಲಾ ಬರಿಬೇಕಾ? ನಂಬರ್ ಆಫ್ ಔಟ್ಕಮ್ ರಿಲೇಟೆಡ್ ಟು ಈವೆಂಟ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್.
So 132 divided by 144 is the answer. ಇದರ್ಥ ಆಗಿದೆಯಲ್ಲ ಎಲ್ಲರಿಗೂ? ಈಸಿ ಇರುತ್ತೆ. ಕ್ವೆಶನ್ ನೋಡಿದ ತಕ್ಷಣ ಭಯ ಬೀಳಕ್ಕೆ ಹೋಗಬೇಡಿ, ಮ್ಯಾಮ್ ತುಂಬ ದೊಡ್ಡ ದೊಡ್ಡ ಕ್ವೆಶನ್ಸ್ ಮ್ಯಾಮ್ ನಮ್ಮ ಕೈಲಿ ಆಗಲ್ಲ ಅಂತ. ಈಸಿ ಕ್ವೆಶನ್ಸ್ ಇರುತ್ತೆ. ಸೊ ಜಸ್ಟ್ ಸಿ ದ್ಯಾಟ್. ನೆಕ್ಸ್ಟ್, ಎ ಬಾಕ್ಸ್ ಕಂಟೈನ್ 90 ಡಿಸ್ಕ್ಸ್. ಡಿಸ್ಕ್ ಇದೆ ಒಂದು ಬಾಕ್ಸಲ್ಲಿ, ವಿಚ್ ಆರ್ ನಂಬರ್ಡ್ ಫ್ರಮ್ 1 to 90. ಅಂದರೆ ಅದಕ್ಕೆ ನಂಬರಿಂಗು ಮಾಡಿದ್ದಾರೆ, 1, 2, 3, 4, 5, 6 ಆನ್ ಅಪ್ ಟು 90 ಅಂತ ನಂಬರ್ಸ್ ಮಾಡಿದ್ದಾರೆ. 1 to 90 ನಂಬರಿಂಗ್ ಕೊಟ್ಟಿದ್ದಾರೆ ಅದಕ್ಕೆ. ಇಫ್ ಒನ್ ಡಿಸ್ಕ್ ಇಸ್ ಡ್ರಾನ್ ಅಟ್ ರ್ಯಾಂಡಮ್ ಫ್ರಮ್ ದ ಬಾಕ್ಸ್, ನಾನು ಯಾವುದಾದ್ರೂ ಒಂದು ತೊಗೋತೀನಿ, ಈ ಥರ ಪಿಕ್ ಮಾಡ್ತೀನಿ ನಾನೀಗ, ಫೈನ್ ದ ಪ್ರಾಬಿಲಿಟಿ ದಟ್ ಇಟ್ ಬೇರ್ಸ್ ಫಸ್ಟ್ ಒನ್ ಅ ಟೂ ಡಿಜಿಟ್ ನಂಬರ್. ಅಂದರೆ ನಾನು ಅದು ಪಿಕ್ ಮಾಡ್ತೀನಲ್ಲ ಫಸ್ಟ್, ನೋಡಿ ನನಗೆ ಟೋಟಲ್ ಪಾಸಿಬಿಲಿಟಿ ಎಷ್ಟಿದೆ. ಆದರೆ ನಾನು ಇವಾಗ ಅದನ್ನು ಎಷ್ಟು ಸತಿ ಪಿಕ್ ಮಾಡ್ಬೋದಮ್ಮ ಆ ಡಿಸ್ಕ್ಸ್ನ? ಟೋಟಲ್ 90 ಅಷ್ಟೇ ಇರೋದು. ಸೊ ನನಗೆ ಟೋಟಲ್ ಪಾಸಿಬಿಲಿಟಿ ಬಂದೆ 90. ಟೋಟಲ್ ಔಟ್ಕಮ್ಸ್ ಇಸ್ 90. ಮುಗಿತಾದು. ನೆಕ್ಸ್ಟ್ ಫಸ್ಟ್ ಒನಲ್ಲಿ ನೋಡೋಣ. ಟೂ ಡಿಜಿಟ್ ನಂಬರ್ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಟೂ ಡಿಜಿಟ್ ನಂಬರ್ ಅಂದರೆ ಹೀಗಿರ್ಬೇಕಲ್ಲ, ಟೂ ಡಿಜಿಟ್ಸ್ ಇರಬೇಕು ಅದಕ್ಕೆ. ಸೋ ಸಿಂಗಲ್ ಡಿಜಿಟ್ ಎಲ್ಲಿವರೆಗೂ ಬರುತ್ತೆ? 1, 2, 3, 4, 5, 6, 7, 8, 9. 10 ಬರುತ್ತಾ? 10 ಸಿಂಗಲ್ ಡಿಜಿಟಲ್ ಬರುತ್ತಾ? ಇಲ್ಲ, ಟೂ ಡಿಜಿಟ್ಸ್. ಸೊ ನಾನು ಅದನ್ನು ತೊಗೊಳಕ್ಕಾಗಲ್ಲ. ಜಸ್ಟ್ 1 to 9 ತೊಗೋಬೋದು ಅಷ್ಟೆ ಸಿಂಗಲ್ ಡಿಜಿಟ್ನ. ಅಂದರೆ ಟೋಟಲ್ ಇರೋದು 90 ಡಿಸ್ಕ್, ಬಟ್ ನನಗೆ ಬೇಕಿರೋದು ಟೂ ಡಿಜಿಟ್ಸ್, ಟೂ ಡಿಜಿಟ್ ನಂಬರ್. ಟೂ ಡಿಜಿಟ್ ನಂಬರ್ ಬೇಕಂದರೆ ಸಿಂಗಲ್ ಡಿಜಿಟ್ ನಂಬರ್ನ ಮೈನಸ್ ಮಾಡಬೇಕಲ್ಲ. ಸೊ ಟೋಟಲ್ ನಮಗೆ ಸಿಂಗಲ್ ಡಿಜಿಟ್ ನಂಬರ್ 9 ಬರ್ತಾ ಇದೆ. 1, 2, 3, 4, 5, 6, 7, 8, 9 9 ನಂಬರ್ಸ್ ಬರ್ತಾ ಇದೆ. 90 - 9 = 81. ಸೊ ಟೋಟಲ್ ಪಾಸಿಬಲ್ ಔಟ್ಕಮ್ಸ್ ಫಾರ್ ಟೂ ಡಿಜಿಟ್ ನಂಬರ್ ಈಸ್ 81. ಇದು ಬಂತಂದರೆ ನೀವು ಮಾಡ್ತೀರಾ ಪಿ ಆಫ್ ಇ, ಇದಕ್ಕೇನಂತ ಬರೆಯೋಣ, ಇ ಟಿ ಅಂತ ಬರೆಯೋಣ. ಟೂ ಡಿಜಿಟ್ ನಂಬರ್ 81 ಡಿವೈಡೆಡ್ ಬೈ ಟೋಟಲ್ ಔಟ್ಕಮ್ ಈಸ್ 90. ಓಕೆ ಅಲ್ವಾ? ಸೊ ಇಟ್ ಬಿಕಮ್ಸ್ 9/10. ಫಸ್ಟ್ ಒನ್ ಆಯಿತು. ಸೆಕೆಂಡ್ ಒನ್, ಅ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ನಾವು ಅದನ್ನು ಬರ್ಕೊಳ್ಳೋಣ. ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಬರಬೇಕು ನಮಗೆ. 1 ಪರ್ಫೆಕ್ಟ್ ಸ್ಕ್ವೇರಾ? ಎಸ್. 2 ಆಗತ್ತಾ? ಇಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಪರ್ಫೆಕ್ಟ್ ಸ್ಕ್ವೇರ್ ನೋಡ್ಕೊಂಡು ಹೋಗೋಕ್ಕಾಗಲ್ಲ, 1, 4, 9, 16 ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಸ್ಕ್ವೇರ್ಸ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. 1 square 1, 2 square 4, 3 square 9, 4 square 16, 25, 36, 49, 64, 81. ನೆಕ್ಸ್ಟ್ ಒನ್ 100 ಬರುತ್ತೆ, ಬಟ್ ನಂಗೆ ಅಲ್ಲಿ 100 ಡಿಸ್ಕ್ಸ್ ಇಲ್ಲ, 90 ಡಿಸ್ಕ್ ಮಾತ್ರ ಇದೆ. ಇಷ್ಟೇ ಬರೋದು ನನಗೆ ಔಟ್ಕಮ್ಸ್. ಇಲ್ಲಿ ಎಷ್ಟು ಕಮ್ ಔಟ್ಕಮ್ಸ್ ಇದೆ ನೋಡಿ, 1, 2, 3, 4, 5, 6, 7, 8, 9. ಸೊ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ರಿಲೇಟೆಡ್ ಟು ಈವೆಂಟ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಫಾರ್ ಅ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ನನಗೆ ಪಾಸಿಬಲ್ ಔಟ್ಕಮ್ಸ್ ಬಂದು 9 ಮಾತ್ರ ಬರುತ್ತಷ್ಟೇ, ನಿಮ್ಗೆ ಅದಕ್ಕಿಂತ ಜಾಸ್ತಿ ಬರಲ್ಲ. ಸೊ ಪ್ರಾಬಬಿಲಿಟಿ ಆಫ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್, ಪಿ ಅಂದರೆ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್, ಇಸ್ ಈಕ್ವಲ್ ಟು ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ರಿಲೇಟೆಡ್ ಟು ಇ ಈಸ್ 9 ಡಿವೈಡೆಡ್ ಬೈ ಟೋಟಲ್ ಔಟ್ಕಮ್ 10. 1 / 10 ಇಸ್ ದ ಆನ್ಸರ್. ಥರ್ಡ್ ಒನ್, ಎ ನಂಬರ್ ಡಿವಿಸಿಬಲ್ ಬೈ 5. ಅಂದರೆ ಆ ನಂಬರ್ 5 ಇಂದ ಡಿವೈಡ್ ಆಗಬೇಕು. ಸೊ ಬರ್ಕೊಳ್ಳಿ ಅಷ್ಟೇ. 5 ಇಂದ 5 ಡಿವೈಡ್ ಆಗತ್ತಲ್ಲ. ನೆಕ್ಸ್ಟ್ 10, 15, 20, 25, 30, 35, 40, 45, 50, 55, 60, 65,
ಸೆವೆಂಟಿ, ಸೆವೆಂಟಿ ಫೈವ್, ಏಯ್ಟಿ, ಏಯ್ಟಿ ಫೈವ್, ನೈಂಟಿ, ಇಷ್ಟು ಡಿವೈಡ್ ಆಗುತ್ತೆ ಫೈವಿಂದ. ಸೊ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ರಿಲೇಟೆಡ್ ಟು ಈವೆಂಟ್ ಇಸ್ ಎಷ್ಟು? ಒನ್, ಟೂ, ತ್ರೀ, ಫೋರ್, ಫೈವ್, ಸಿಕ್ಸ್, ಸೆವೆನ್, ಏಯ್ಟ್, ನೈನ್, ಟೆನ್, ಲೆವೆನ್, ಟ್ವೆಲ್, ತರ್ಟೀನ್, ಫೋರ್ಟೀನ್, ಫಿಫ್ಟೀನ್, ಸಿಕ್ಸ್ಟೀನ್, ಸೆವೆಂಟೀನ್, ಏಯ್ಟೀನ್, ಏಯ್ಟೀನ್ ಆಯಿತು. ಹಿಂಗೆ ಡೈರೆಕ್ಟಾಗಿ ಹೇಳ್ಬೋದು ನೀವು. ಹೆಂಗೆ? ಫಿಫ್ಟಿವರೆಗೂ ಡಿವೈಡ್ ಮಾಡಿದ್ರೆ ಫೈವಿಂದ, ಫೈವ್ ಟೆನ್ಸಾ, ಟೆನ್ ಔಟ್ಕಮ್ಸ್ ಬರುತ್ತೆ. ಹಂಡ್ರೆಡ್ವರೆಗೂ ಹೋದರೆ ಮತ್ತು ಟೆನ್ ಆ್ಯಡ್ ಆಗುತ್ತೆ. ಬಟ್ ನಮಗಿರೋದು ನೈಂಟಿವರೆಗೂ ಅಷ್ಟೇ, ಇನ್ನೊಂದು ಟೂ ತೆಗೆದು ಬಿಡಬೇಕು, ಏಯ್ಟೀನ್ ಬರುತ್ತೆ. ಆ ಥರ ಆದರೂ ಥಿಂಕ್ ಮಾಡ್ಬೋದು. ಇಟ್ಸ್ ಓಕೆ, ನೋ ವರೀಸ್. ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಈವೆಂಟ್ ಫೋರ್ ಡಿವಿಸಬಲ್ ಬೈ ಫೈವ್ ಅಂತ ಹಾಕಿರ್ತೀನಿ ನಾನು. ಡಿವಿಸಬಲ್ ಬೈ ಫೈವ್, ನಂಬರ್ ಆಫ್ ಔಟ್ಕಮ್ಸ್ ರಿಲೇಟೆಡ್ ಟು ಈವೆಂಟ್ ಇ ಡಿವೈಡೆಡ್ ಬೈ ಟೋಟಲ್ ಔಟ್ಕಮ್ಸ್ 90. ಸೊ ಇಷ್ಟು. ಇದು ಅರ್ಥ ಆಗಿದೆಯಲ್ಲ ಎಲ್ಲರಿಗೂ? ನೆಕ್ಸ್ಟ್ ಕ್ವೆಶನ್ ಅದು. ಹಾಂ, ನೆಕ್ಸ್ಟ್ ಕ್ವೆಶನ್. ಎ ಲಾಟ್ ಕನ್ಸಿಸ್ಟ್ ಆಫ್ 144 ಬಾಲ್ ಪೆನ್ಸ್, ಆಫ್ ವಿಚ್ 20 ಆರ್ ಡಿಫೆಕ್ಟಿವ್. ಆ್ಯಂಡ್ ಓಕೆ, ಇಲ್ಲ, ಇದು ನಿಮಗೆ ಹೋಮ್ವರ್ಕ್ ಪ್ರಾಬ್ಲಮ್. ಬಿಕಾಸ್ ನಾನು ಡಿಫೆಕ್ಟಿವ್ ಒನ್ಸ್ ಅಂತ ಒಂದು ಪ್ರಾಬ್ಲಮ್ ಮಾಡಿದ್ನಲ್ಲ ನಾನು, ಸೇಮ್ ಅದೇ ಥರ ಇದೆ. ಸೊ ಇದು ಒಂದ್ಸತಿ ನೀವು ಟ್ರೈ ಮಾಡಿ, ಬಂದರೆ ಓಕೆ, ಇಲ್ಲಾಂದರೆ ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಆರ್ಗ್ಯುಮೆಂಟ್ಸ್ ಆರ್ ಕರೆಕ್ಟ್ ಆ್ಯಂಡ್ ವಿಚ್ ಆರ್ ನಾಟ್ ಕರೆಕ್ಟ್, ಗಿವ್ ರೀಸನ್ಸ್ ಫಾರ್ ಯುವರ್ ಆನ್ಸರ್. ಇಫ್ ಟೂ ಕಾಯಿನ್ಸ್ ಆರ್ ಟಾಸ್ಡ್ ಸೈಮಲ್ಟೇನಿಯಸ್ಲಿ, ಟೂ ಕಾಯಿನ್ಸ್ನ ಟಾಸ್ ಮಾಡ್ತೀರಾ? ಕ್ವಶನ್ ಬೇಡ ನನಗೆ, ಕ್ವಶನ್ ಸಾರಿ, ಕ್ವಶನ್ ಅಲ್ಲ, ಫುಲ್ ಬೇಡ ನನಗೆ. ನನಗೇನು ಗೊತ್ತದ್ದು, ಬರೆಯೋಣ. ಟೂ ಕಾಯಿನ್ಸ್ನ ಟಾಸ್ ಮಾಡಿದ್ರೆ ನನಗೆ ತ್ರೀ ಪಾಸಿಬಲ್ ಔಟ್ಕಮ್ ಬರುತ್ತಂತೆ. ನೋಡೋಣ, ಚೆಕ್ ಮಾಡೋಣ. ಸ್ಯಾಂಪಲ್ ಸ್ಪೇಸ್ ಬರಿತೀನಿ ನಾನು. ಎಷ್ಟು ಪಾಸಿಬಲ್ ಔಟ್ಕಮ್ ಬರುತ್ತೆ ಟೂ ಕಾಯಿನ್ಸ್ನ ಟಾಸ್ ಮಾಡಿದ್ರೆ? ಒಂದು ಹೆಡ್ ಹೆಡ್ ಬರುತ್ತೆ, ಹೆಡ್ ಟೈಲ್ ಬರುತ್ತೆ, ಟೈಲ್ ಹೆಡ್ ಬರುತ್ತೆ, ಆರ್ ಟೈಲ್ ಟೈಲ್ ಬರುತ್ತೆ. ಓಕೆ, ಬಟ್ ಅಲ್ಲಿ ತ್ರೀ ಪಾಸಿಬಲ್ ಔಟ್ಕಮ್ಸ್ ಅಂತ ಕೊಟ್ಟಿದ್ದಾರೆ, ಅಲ್ಲೇ ರಾಂಗ್ ಆಯಿತು. ಇಟ್ಸ್ ಓಕೆ, ನಾವು ಫುಲ್ಲು ಮಾಡೋಣ, ನಿಮಗೂ ಒಂದು ಇದಾಗತ್ತೆ. ಟೂ ಹೆಡ್ಸ್ ಟೂ ಟೈಲ್ಸ್ ಆರ್ ಒನ್ ಆಫ್ ಈಚ್ ಅಂತ ಹೇಳಿದ್ದಾರೆ. ಇದೆರಡು ಕರೆಕ್ಟಾಗಿ ಹೇಳಿದ್ದಾರೆ, ಬಟ್ ಇದು ಒಂದು ಮಾತ್ರ ಒಂದು ತೊಗೊಂಡಿದ್ದಾರೆ. ದೇರ್ ಫೋರ್ ಫಾರ್ ಈಚ್ ಆಫ್ ದೀಸ್ ಔಟ್ಕಮ್ ದ ಪ್ರಾಬಬಿಲಿಟಿ ಈಸ್ 1/3 ಅಂತ ಹೇಳಿಬಿಟ್ಟಿದ್ದಾರೆ. ಮೂರಕ್ಕೂ 1/3 ಬರುತ್ತಂತೆ. ಸೊ ಲೆಟ್ ಅಸ್ ಚೆಕ್. ಫಾರ್ ದ ಪಾಸಿಬಿಲಿಟಿ ಆಫ್ ಹೆಡ್, ಎರಡು ಹೆಡ್ ಬಂದರೆ, ಬೋತ್ ಹೆಡ್ ಈವೆಂಟ್ ಏನಾಗುತ್ತೆ? ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ ಎಷ್ಟಿದೆ? ಎರಡು ಹೆಡ್ ಇರಬೇಕಂದ್ರೆ ಎಷ್ಟು ಪಾಸಿಬಲ್ ಔಟ್ಕಮ್? ಒಂದೇ ಅಲ್ವಾ? ಸೊ ಒನ್. ಟೋಟಲ್ ಬಂದು ಫೋರ್. ಸೊ ಪ್ರಾಬಬಿಲಿಟಿ ಆಫ್ ಇ ಹೆಚ್ ಹೆಚ್ ಇಸ್ ಈಕ್ವಲ್ ಟು 1/4 ಆರ್ ಪ್ರಾಬಬಿಲಿಟಿ ಆಫ್ ಟೈಲ್, ಎರಡು ಟೈಲ್ ಬರ್ತಾ ಇದ್ದು ಅಂದರು ಅದಕ್ಕೂ ನಮಗೆ 1/4. ಯಾಕೆ? ಎರಡು ಟೈಲ್ ಅಂದರೆ ಒನ್ ಪಾಸಿಬಲ್ ಔಟ್ಕಮ್. ಸೊ ಟೋಟಲ್ ಪಾಸಿಬಲ್ ಔಟ್ಕಮ್ ಅಂದು ಫೋರ್, ದಟ್ ಫೋರ್ 1/4. ಇವೆರಡಕ್ಕೂ 1/4 ಬರ್ತಾ ಇದೆ. ಇನ್ ಕೇಸ್ ಹೆಡ್ ಆದರೂ ಬರ್ಬೋದು, ಟೈಲ್ ಆದರೂ ಬರ್ಬೋದು ತೊಗೊಳ್ಳಿ. ಅವಾಗೇನು ಬರುತ್ತೆ ಅಂದರೆ, ಹೆಡ್ ಆ್ಯಂಡ್ ಓ ಇಲ್ಲಿ ಥರ ಬರೆದ್ರೆ ರಾಂಗ್ ಆಗುತ್ತೆ. ಅಟ್ಲೀಸ್ಟ್ ಒನ್ ಹೆಡ್ ಬೇಡ, ಒನ್ ಹೆಡ್ ಅಂತ ತೊಗೊಳ್ಳೋಣ. ಅವ ನಂಬರ್ ಆಫ್ ಪಾಸಿಬಿಲಿಟಿ ಎಷ್ಟಿದೆ? ಟೂನ, ಟೂ ಡಿವೈಡೆಡ್ ಬೈ ಟೋಟಲ್ ಫೋರ್. ಸೊ 1/2. ಇಲ್ಲಿ ನನಗೆ 1/4, 1/4, 1/2 ಬರ್ತಿದೆ. ಸೊ ದಿಸ್ ಕ್ವೆಶನ್ ಈಸ್ ರಾಂಗ್. ನೆಕ್ಸ್ಟ್ ಒನ್, ಇಫ್ ಎ ಡೈ ಇಸ್ ಥ್ರೋನ್ ದೇರ್ ಆರ್ ಟೂ ಪಾಸಿಬಲ್ ಔಟ್ಕಮ್ಸ್, ಆನ್ ಆಡ್ ನಂಬರ್ ಆರ್ ಆನ್ ಈವನ್ ನಂಬರ್. ಓಕೆ, ಚೆಕ್ ಮಾಡೋಣ. ನಾನು ಒಂದು ಡೈನ ಥ್ರೋ ಮಾಡ್ತೀನಿ, ಒಂದು ಆಡ್ ನಂಬರ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಆಡ್ ನಂಬರ್ ಬರುತ್ತೆ ಅಂತ ಹೇಳ್ತಿದ್ದಾರೆ, ಇಲ್ಲ ಅಂದರೆ ಈವನ್ ನಂಬರ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ದೇರ್ಫೋರ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಆಡ್ ನಂಬರ್ ಈಸ್ 1/2. ನಮಗೆ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಆಡ್ ನಂಬರ್ ಫೈಂಡ್ ಔಟ್ ಮಾಡಿದ್ರೆ ಸಾಕು. ಸಿ, ನಮಗೆ ಟೋಟಲ್ ಡೈಸಲ್ಲಿ 1, 2, 3, 4, 5, 6 ಬಂತು.
ಇದರಲ್ಲಿ ಆಡ್ ನಂಬರ್ ಮತ್ತು ಈವೆನ್ ನಂಬರ್ ಟೂ ಪಾಸಿಬಿಲಿಟಿ ಇದೆ ಅಂತ ಹೇಳಿದ್ದಾರೆ. ಎಸ್, ಅದು ಕರೆಕ್ಟು. ನೆಕ್ಸ್ಟ್, ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಫಾರ್ ಆಡ್ ನಂಬರ್, ನಂಬರ್ ಆಫ್ ಔಟ್ಕಮ್ ರಿಲೇಟೆಡ್ ಟು ಈವೆಂಟ್. ಇಲ್ಲಿ ಎಷ್ಟು ಕಮ್ ಔಟ್ಕಮ್ಸ್ ಇದೆ ನೋಡಿ, ಒನ್ ಟೂ ತ್ರೀನ, ತ್ರೀ ಟೋಟಲ್ ಔಟ್ಕಮ್ಸ್ ಎಷ್ಟಿದೆ, ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್, ಸಿಕ್ಸ್ ಸಿಕ್ಸ್ ಮಾಡಿದ್ರೆ ತ್ರೀ ಟೂಸ ಒನ್ ಬೈ, ಎಸ್ ಒನ್ ಬೈ ಟೂ, ದಿಸ್ ಒನ್ ಇಸ್ ಕರೆಕ್ಟ್. ಇದು ಇನ್ಕರೆಕ್ಟ್. ಹೊರಟ ಬದ ಕಾಶು ಸೊನ್ನೆ ಆಗಲ್ವಾ? ಇನ್ಕರೆಕ್ಟ್, ಇದು ಕರೆಕ್ಟ್. ನಂದೊಂದು ಕ್ವೆಶನ್, ಹಂಗಂದ್ರೆ ಪ್ರಾಬಬಿಲಿಟಿ ಫಾರ್ ಈವನ್ ನಂಬರ್ ನೀವು ಫೈಂಡ್ ಔಟ್ ಮಾಡಿ ಏನು ಬರುತ್ತೆ ಅಂತ. ಓಕೆನಾ? ಗೊತ್ತಾಗಿದ್ದಲ್ಲ ಇದು ನಿಮಗೆ, ನಾ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ ಈ ಚಾಪ್ಟರ್. ಇಷ್ಟೇ ಇದು. ಓ ಮ್ಯಾಮ್, ಎಷ್ಟು ಬೇಗ ಆಗೋಗಿದ್ದಾರೆ, ನಾ ಹೇಳಿಲ್ವಾ ಚೋಟ ಚಾಪ್ಟರ್ ಕ್ಯೂಟಿ ಪೈ ಚಾಪ್ಟರ್. ಸೊ ಪ್ರಾಬಬಿಲಿಟಿ ತುಂಬ ಈಸಿಯಸ್ಟ್ ಚಾಪ್ಟರ್ ಆ್ಯಂಡ್ ಆಲ್ವೇಸ್ ಕೀಪ್ ಸ್ಮೈಲಿಂಗ್, ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್.